ಎಂಟೊಂಬತ್ತು ತಿಂಗಳ ಹಿಂದೆ ಬಿ ಜೆ ಪಿಯಲ್ಲಿ ಸೂತಕ ಸೋಲಿನ ಸೂತಕ ಇತ್ತು ಈಗ ಸೆಲೆಬ್ರೇಷನ್ ಈಗಲೇ ಮಾಡ್ತಿದ್ದೀರಿ ನೀವು ಕ್ಷಣ ವಿನಕ್ಷಣ ಭೀಕರ ರಾಷ್ಟ್ರ ವಿನಾಸಕ್ಕೆ ದಾರಿ ನಾವು ಮೈ ಮರೆಯೋದಿಲ್ಲ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನರೇಂದ್ರ ಮೋದಿಯವರ ಪರವಾಗಿ ಒಂದು ಸದಾಭಿಪ್ರಾಯ ಇದೆ ಹತ್ತು ವರ್ಷದ ಯು ಪಿ ಹತ್ತು ವರ್ಷದ ಎನ್ ಡಿ ಏನು ಬದಲಾವಣೆಗಳಿದೆ ಹತ್ತು ವರ್ಷದ ಯು ಪಿ ಎ ನಿತ್ಯ ಹಗರಣಗಳು ನೀವು ಹಗರಣಗಳ ಬಿಟ್ಟರೆ ಸುದ್ದಿನೇ ಇಲ್ಲ ಹತ್ತು ವರ್ಷದ ಎನ್ ಡಿ ಎನಲ್ಲಿ ಒಂದು ಹಗರಣಗಳ ಆರೋಪಕ್ಕೂ ಆಸ್ಪದ ಇಲ್ಲದೆ ನೀವು ಅಜ್ಗಜಾಂತ ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಂಗೇ ಇಲ್ಲ ಶ್ರೀರಾಮಚಂದ್ರ ಒಬ್ಬನೇ ತಾನೆ ಹೌದು ಬಟ್ ನಮ್ಮ ಮುಖ್ಯಮಂತ್ರಿ ಹೇಳ್ತಿರ್ತಾರೆ ಅದು ಬಿ ಜೆ ಪಿಯ ರಾಮ ಈ ಎಡಪಂಥೀಯ ಸಿದ್ಧಾಂತ ಎಲ್ಲವನ್ನು ಎರಡಾಗಿ ನೋಡುತ್ತೆ ಅಂದರೆ ಮಾಲೀಕ ಕಾರ್ಮಿಕ ಹ್ಯಾವ್ಸ್ ಅಂಡ್ ನಾಟ್ಸ್ ಹೀಗೆ ಎರಡಾಗಿ ನೋಡುತ್ತೆ ಆದರೆ ಭಾರತೀಯ ದರ್ಶನ ಜಗತ್ತನ್ನು ಒಂದಾಗಿ ನೋಡುತ್ತೆ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತ ಭಗವಂತನ ಸೃಷ್ಟಿಯೇ ಭಗವಂತನೇ ಆ ಸೃಷ್ಟಿಯೊಳಗಡೆ ಇದ್ದಾನೆ ಅಂತ ಕಾಂಗ್ರೆಸ್ ಇರೋ ನಿಮ್ಮನ್ನು ಅಂಬೇಡ್ಕರ್ ವಿರೋಧಿಗಳು ದಲಿತ ವಿರೋಧಿಗಳು ಬಿಜೆಪಿ ಅಂತ ಟೀಕೆ ಮಾಡ್ತಾರೆ ಅಂಬೇಡ್ಕರ್ ಅವರನ್ನ ಬದುಕಿದ್ದಾಗಲೂ ವಿರೋಧ ಮಾಡಿದ್ದು ಬದುಕಿದ್ದಾಗಲೂ ಚುನಾವಣೆಯಲ್ಲಿ ಸೋಲಿಸಿದ್ದು ಯಾವ ಪಾರ್ಟಿ ಕಾಂಗ್ರೆಸ್ ಕಳೆದ ಚುನಾವಣೆಯಲ್ಲಿ ಎಲ್ಲ ಒಂದಷ್ಟು ಜನ ನಾಯಕರ ಸೆಟ್ಲ್ಮೆಂಟ್ ಮಾಡಿದೀನಿ ಸೆಟ್ಲ್ಮೆಂಟ್ ಮಾಡಿದೀನಿ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ನೀವು ಜೆಡಿಎಸ್ ಅವ್ರು ಸೇರ್ಕಂಡಿ ಸೇರಿನ ಡಿ ಕೆ ಶಿವಕುಮಾರ್ ಬಂದ್ರೆ ಡಿ ಕೆ ಸುರೇಶ್ ಸೆಟ್ಲ್ಮೆಂಟ್ ಸೆಟಲ್ಮೆಂಟ್ ಮಾಡಿಕೊಟ್ಟಿದೀರಿ ಅಂತ ಕೇಳ್ಪಟ್ಟೆ ನಮ್ಮ ಮುಂದೆ ಇರೋದು ಕಾಂಗ್ರೆಸ್ ಸೋಲ್ಬೇಕು ಎನ್ ಡಿ ಎಲ್ಬೇಕು ಮಾತ್ರ ಯಾರು ಅಭ್ಯರ್ಥಿ ಆಗ್ತಾರೆ ಈಗ ಅವ್ರು ನಿಲ್ದೇ ಇದ್ರೆ ಅವ್ರಿಗೆ ಸೆಟ್ಲ್ಮೆಂಟ್ ಮಾಡೋ ಪ್ರಶ್ನೆ ಇಲ್ಲಿ ಬರುತ್ತೆ ನಿಲ್ಲವಾ ಡಿ ಕೆ ಸುರೇಶ್ ಗೊತ್ತಿಲ್ಲ ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ ನಿಮ್ ಮಾತಿನ ಅರ್ಥ ಬೇರೆ ತರ ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ ಅಲ್ಲ ರಣರಂಗದಿಂದ ಓಡಿ ಹೋಗುವಂತ ಬ್ರದರ್ಸ್ ಅವರಲ್ಲ ಅಂತ ಅಂತ ಹೇಳ್ತಾರೆ ಅವರಿಗೆ ಅಂತಾರೆ ಸೋಲ್ಸಿದ್ರಿ ಸೋಲ್ಸದ್ರಿ ಬಾರಿ ಸೋನಿಯಾ ಗಾಂಧಿ ಅವ್ರನ್ನ ಸೋಲ್ಸಕ್ಕೆ ಕೈ ಹಾಕಿದ್ರಂತೆ ಆಗಾಗ ಅವ್ರನ್ನ ರಾಜ್ಯಸಭೆಗೆ ಅಂತ ಟೀಕೆ ಮಾಡಿ ಯಾಕೆ ಯಾಕೆ ನೀವು ಅಷ್ಟೊಂದು ಸಿಟ್ಟು ರಾಹುಲ್ ಗಾಂಧಿ ಅವ್ರ ಮೇಲೆ ಸೋನಿಯಾ ಗಾಂಧಿ ಅವ್ರ ಮೇಲೆ ನಾವೇನು ನೋಡಿ ನಮ್ದು ಸೈದ್ಧಾಂತಿಕ ಬದ್ಧತೆಯ ರಾಜಕಾರಣ ನಮ್ಮ ವಿಚಾರ ಗೆಲ್ಲಬೇಕು ಅಂತ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳ ನಂಬಿಕೆ ಇಟ್ಟು ರಾಜಕಾರಣ ಮಾಡ್ತಿದ್ದೀವಿ ನಾವೇನು ಬಂದೂಕ್ ಹಿಟ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅದನ್ನು ತಡೆಯೋಕೆ ಆಗಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಕುಶಿತಾ ಇರೋದ್ರಿಂದ ಆರ್ ನೆವರ್ ನಾನು ಡಿ ಕೆ ಶಿವಕುಮಾರ್ ಹೇಳೋದೇನು ಅಂತಂದ್ರೆ ಈಗ ಇನ್ನು ಯಾವಾಗಲೂ ಇಲ್ಲ ಎರಡ್ ಸಾವಿರದ ನಾಲ್ಕರಿಂದ ನಿಮ್ಮನ್ನ ತಡೆಯೋರು ಯಾರೂ ಇರಲಿಲ್ಲ ಡಿ ಎನ್ ಎ ಮೂಲಕ ಬಂದಿರುವ ಲೀಡರ್ಶಿಪ್ ಅಲ್ಲ ಅಪ್ಪ ನನ್ನ ಅಜ್ಜ ನಮ್ಮ ಮುತ್ತಾತ ಅವರೆಲ್ಲ ಹಾಗಿದ್ರು ಹೀಗಿದ್ರು ಅಂತ ಹೇಳ್ಕೊಂಡು ಬಂದಿರುವ ಲೀಡರ್ಶಿಪ್ ಅಲ್ಲ ಅದು ಟೆಸ್ಟೆಡ್ ಲೀಡರ್ಶಿಪ್ ಸಿಟಿ ರವಿ ಅವರ ಸೋಲು ಶತ್ರುಗಳಿಗಿಂತ ಸೈಲೆಂಟ್ ಮಿತ್ರರಿಂದ ಆಗೋಯಿತು ಅಂತ ನನಗೆ ಗೊತ್ತಿದೆ ಸೋಲಿನ ಕಾರಣ ಏನು ಅಂತ ಅದರಲ್ಲಿ ನನ್ನ ತಪ್ಪುಗಳೇನು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ ನನಗೇನು ಗೈಡ್ ಆಗಿ ಮಾಡಬೇಕು ಚುನಾವಣೆ ಪಾಠ ಕಲಿಸ್ಬೇಕು ಅದು ನನಗೆ ಕಲಿಸಿದೆ ಹಾಗಾಗಿ ನಾನು ಅದಕ್ಕೆ ಹೋಗಲ್ಲ ನರೇಂದ್ರ ಮೋದಿಯವರ ನಂತರ ಆ ಸ್ಥಾನ ತುಂಬೋದು ಯಾರು ವ್ಯಕ್ತಿ ಬದಲಾಗ್ಬೋದು ವ್ಯಕ್ತಿತ್ವ ಅನ್ನೋದು ಇದ್ದೇ ಇರುತ್ತೆ ಆ ವ್ಯಕ್ತಿತ್ವದ ಪ್ರತಿನಿಧಿ ನರೇಂದ್ರ ಮೋದಿಯವರು ಆ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗಳು ಮುಂದೆ ಬರ್ತಾರೆ ನಿಮ್ಮ ತತ್ವ ಗೆಲ್ಲುತ್ತೆ ನಮ್ಮ ತತ್ವನೇ ಗೆಲ್ಲುತ್ತೆ ಇನ್ನು ಮುನ್ನೂರು ನಾನ್ನೂರು ಐನೂರು ವರ್ಷಗಳ ನಂತರವೂ ಕೂಡ ಈ ತತ್ವ ಜಗತ್ತನ್ನು ಪ್ರಭಾವಿತಗೊಳಿಸುತ್ತೆ ಸಿ ಟಿ ರವಿಯವರು ಸಂಸದರಾಗೋದು ಉಡುಪಿ ಚಿಕ್ಕಮಗಳೂರಿಂದನ ಬೆಂಗಳೂರು ಉತ್ತರದಿಂದನ ನಾನೇನಾಗಬೇಕು ಅಂತ ನಿರ್ಣಯ ಮಾಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ ಪಕ್ಷದ ಗೆಲುವಿಗಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಕ್ಷಣಗಣನೆ ಆರಂಭ ಆಗಿದೆ ನರೇಂದ್ರ ಅವರ ಹತ್ತು ವರ್ಷದ ಆಡಳಿತ ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅದು ದೊಡ್ಡ ಮಟ್ಟದಲ್ಲಿ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟದ ಟಾರ್ಗೆಟ್ ನಾನೂರು ಐನೂರ ನಲವತ್ತ್ ಲೋಕಸಭಾ ಕ್ಷೇತ್ರ ಅದನ್ನು ನಾನೂರನ್ನ ಮುಟ್ತೇವೆ ತಲುಪ್ತೇವೆ ರೀಚ್ ಆಗ್ತೇವೆ ಜನ ಗೆಲ್ಸರೆನೋ ವಿಶ್ವಾಸದಲ್ಲಿದ್ದಾರೆ ಈ ಸಂಬಂಧಪಟ್ಟ ನನ್ನ ಜೊತೆ ಮಾತಾಡಲಿಕ್ಕೆ ಫೈರ್ ಬ್ರ್ಯಾಂಡ್ ಬಿಜೆಪಿ ರಿ ನಾಯಕ ಸಿ ಟಿ ರವಿ ಅವರು ಇದ್ದಾರೆ ನಮ್ಮ ಜೊತೆ ಸರ್ ನಮಸ್ಕಾರ ನಮಸ್ಕಾರ ಹೇಗಿದ್ದೀರಿ ಚೆನ್ನಾಗಿದ್ದೀವಿ ವಿಧಾನಸಭೆ ಚುನಾವಣೆ ಬಿ ಜೆ ಪಿಗೆ ಒಂದು ರೀತಿ ದೊಡ್ಡ ಹಿನ್ನಡೆ ಬಟ್ ಲೋಕಸಭೆ ಚುನಾವಣೆ ಬಿ ಜೆ ಪಿಯ ದೊಡ್ಡ ಭವಿಷ್ಯನೂ ಕಾಣ್ತಾ ಇದೆ ಬಿ ಜೆ ಪಿ ಭಾಳ ವಿಶ್ವಾಸ ಇದೆ ರಾಜ್ಯದಲ್ಲಿ ಆ್ಯಂಟಿ ಇನ್ಕಮ್ರೆನ್ಸಿ ಇತ್ತು ಮತ್ತು ನಮ್ಮದೇ ಆದಂಥ ಕೆಲವು ಸಮಯೋಚಿತವಲ್ಲದ ನಿರ್ಧಾರಗಳು ಕೂಡ ಚುನಾವಣೆ ಹಿನ್ನಡೆಗೆ ಕಾರಣ ಅದು ತಪ್ಪು ನಿರ್ಧಾರ ಅಂತ ಹೇಳೋದಿಲ್ಲ ಸಮಯೋಚಿತವಲ್ಲದ ನಿರ್ಧಾರ ಅಂದರೆ ಸಮ ಟೈಮ್ ಇಟ್ ವಾಸ್ ಬ್ಯಾಡ್ ಟೈಮ್ ಓಕೆ ಆ ಥರದ ನಿರ್ಣಯಗಳು ಕೂಡ ನಮಗೆ ಚುನಾವಣೆ ಹಿನ್ನಡೆಗೆ ಕಾರಣ ಆಯಿತು ಆದರೆ ಕೇಂದ್ರದಲ್ಲಿ ಹಾಗಿಲ್ಲ ಕೇಂದ್ರದಲ್ಲಿ ಫ್ರೋ ಇನ್ಕಂಬ್ರೆನ್ಸಿ ಇದೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ ನೀತಿ ನೇತ ನಿಯತ್ತು ಮೂರು ಸರಿ ಇದೆ ನೀತಿ ಅದು ಬಡವರ ಪರವಾಗಿರೋ ನೀತಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅನ್ನೋದು ನಮ್ಮ ನೀತಿ ದೇಶದ ಹಿತವನ್ನು ಬಯಸೋದು ನಮ್ಮ ನೀತಿ ವ್ಯಕ್ತಿಗತ ರಾಜಕಾರಣ ಅಲ್ಲ ನ್ಯಾಷನಲ್ ಇಂಟ್ರೆಸ್ಟು ಪರ್ಸ್ನಲ್ ಇಂಟ್ರೆಸ್ಟ್ ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ನಡುವೆ ಫ್ಯಾಮಿಲಿ ಇಂಟ್ರೆಸ್ಟ್ ಮತ್ತು ನ್ಯಾಷನಲ್ ಇಂಟ್ರೆಸ್ಟ್ ನಡುವೆ ನ್ಯಾಷನಲ್ ಇಂಟ್ರೆಸ್ಟನ್ನು ಪ್ರತಿಪಾದಿಸುವುದು ನಮ್ಮ ನೀತಿ ನೇತ ಅದು ಆರ್ಗ್ಯಾನಿಕ್ ಅಂದರೆ ಪ್ರಜಾಪ್ರಭುತ್ವ ಅಂದರೆ ಜನಸಮೂಹದಿಂದ ಬೆಳೆದು ಬಂದಿರತಕ್ಕಂಥ ಲೀಡರ್ಶಿಪ್ ಅದು ಯಾರೋ ಬಂದು ಇನ್ಸ್ಟಾಲ್ ಮಾಡಿರೋ ಲೀಡರ್ಶಿಪ್ ಅಲ್ಲ ದಿಢೀರಂತ ಅಂತ ಉದ್ಭವಿಸಿದ ಲೀಡರ್ಶಿಪ್ಪು ಅಲ್ಲ ಟೆಸ್ಟೆಡ್ ಡಿ ಎನ್ ಎ ಮೂಲಕ ಬಂದಿರುವ ಲೀಡರ್ಶಿಪ್ ಅಲ್ಲ ನಮ್ಮಪ್ಪ ನನ್ನ ಅಜ್ಜ ನಮ್ಮ ಮುತ್ತಾತ ಅವರೆಲ್ಲ ಹಾಗಿದ್ದರು ಹೀಗಿದ್ರು ಅಂತ ಹೇಳ್ಕೊಂಡು ಬಂದಿರುವ ಲೀಡರ್ಶಿಪ್ ಅಲ್ಲ ಅದು ಟೆಸ್ಟೆಡ್ ಲೀಡರ್ಶಿಪ್ಪು ತನಗೆ ಕೊಟ್ಟ ಟಾಸ್ಕನ್ನು ಯಶಸ್ವಿಯಾಗಿ ಪರಿಣಾಮಕಾರಿಯಾಗಿ ಮಾಡಿ ಅದನ್ನೇ ಒಂದು ಬ್ರ್ಯಾಂಡಾಗಿ ಪರಿವರ್ತಿಸಿ ಆ ಬ್ರ್ಯಾಂಡನ್ನೇ ಜನರ ಮುಂದಿಟ್ಟು ಈಗ ನೋಡಿ ಬಿ ಜೆ ಪಿಯ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದರು ಸನ್ಮಾನ್ಯ ನರೇಂದ್ರ ಮೋದಿಯವರು ಪಾರ್ಟಿ ಅವರನ್ನ ಗುಜರಾತ್ ಮುಖ್ಯಮಂತ್ರಿ ಮಾಡ್ತು ಅವರ ನೇತೃತ್ವದಲ್ಲಿ ಗುಜರಾತ್ನಲ್ಲಿ ನಾವು ಸತತವಾಗಿ ನಾಲ್ಕು ಚುನಾವಣೆಗಳನ್ನು ಗೆದ್ವಿ ಈಗ ಆರನೇ ಬಾರಿ ಬಿ ಜೆ ಪಿ ಅಧಿಕಾರದಲ್ಲಿದೆ ಗುಜರಾತ್ನಲ್ಲಿ ಆ ನಾಲ್ಕು ಚುನಾವಣೆ ಗೆದ್ದ ನಂತರ ದೇಶದ ಜನರ ಮುಂದಿಟ್ಟಿದ್ದು ಗುಜರಾತ್ ಮಾಡಲ್ಲ ಸಿ ಸಿಟಿ ರವಿ ಅವ್ರದ್ದು ಆರನೇ ಚುನಾವಣೆ ಆಗಿದೆ ತೊಂಬತ್ತೊಂಬತ್ತರಿಂದ ಹೌದು ಚುನಾವಣಾ ರಾಜಕಾರಣ ಹೌದು ಸ್ವಲ್ಪದ್ರಲ್ಲಿ ಮಿಸ್ ಆಗಿತ್ತು ಎರಡು ಸಾವಿರದ ನಾಲ್ಕರಿಂದ ನಿಮ್ಮನ್ನು ತಡೆಯೋರು ಯಾರೂ ಇರಲಿಲ್ಲ ನರೇಂದ್ರ ಮೋದಿಯ ಫಾರ್ಮುಲಾ ಆಗ್ಬೋದು ಯ ಹತ್ತು ವರ್ಷದಿಂದ ಆಳತಿರ್ತಕ್ಕಂಥ ಕೇಂದ್ರದ ಬಿ ಜೆ ಪಿ ಫಾರ್ಮುಲಾ ಕರ್ನಾಟಕದಲ್ಲಿ ಯಾಕೆ ಅಪ್ಲೈ ಆಗಲಿಲ್ಲ ಅಂತ ನಾನು ಹೇಳಿದ್ನಲ್ಲ ಒಂದು ನಮ್ಮದೇ ಆದಂಥ ಕೆಲವು ಸಮಯೋಚಿತವಲ್ಲದ ನಿರ್ಣಯಗಳು ನಮಗೆ ಸೆಟ್ ಬ್ಯಾಕ್ ಮಾಡಿದ್ವು ಕೆಲವು ಸರಿ ಗ್ರಾಚಾರ ಕೆಡೋದು ಅಂತೀವಿ ಈಗ ನನ್ನ ವಿಷಯಕ್ಕೆ ಬಂದ್ರೆ ಗ್ರಾಚಾರ ಕೆಟ್ಟಿದ್ದೇನೆ ಕೆಡೋದು ಅಂತ ಹೇಳ್ತೀವಲ್ಲ ಕೆಟ್ಟಿತ್ತು ಅದನ್ನ ಯಾಕೆಂದ್ರೆ ಇವತ್ತು ನೀವು ಹೋಗಿ ಕೆಲಸ ಮಾಡಿಲ್ಲ ರವಿ ಅಂತ ಹೇಳೋದಿಲ್ಲ ಕೆಟ್ಟವನು ರವಿ ಅಂತ ಹೇಳೋದಿಲ್ಲ ಏನ್ ಹೇಳ್ತಾರೆ ಏನೋ ಅವತ್ತೊಂದು ಆಗೋಗ್ಬಿಡ್ತು ತಪ್ಪಾಗಿದೆ ಬೇಜಾರ ಮಾಡ್ಕೊಂಬಡ ಅಂತ ಎದುರುಗಡೆ ಸಿಕ್ತಾಗ ಹೇಳ್ತಾರೆ ಹ್ಮ್ ನಮ್ಮ ವಿರುದ್ಧ ಕೆಲಸ ಮಾಡಿದವರು ಕೂಡ ಅಣ್ಣ ಅದೇನೋ ಒಂದು ಅದೊಂದು ಕೆಟ್ಟ ಟೈಮ್ ಕಾರಣ ಅದೇನೋ ಆಗೋಗ್ಬಿಡ್ತು ಬೇಜಾರು ಮಾಡ್ಕೊಬೇಡ ಕಾರಣ ನಾನು ಕೇಳ್ಪಟ್ಟಂತೆ ನನಗೆ ಗೊತ್ತಿರೋಂತೆ ಸಿಟಿ ರವಿ ಅವರು ಸೋಲು ಶತ್ರುಗಳಿಗಿಂತ ಸೈಲೆಂಟ್ ಮಿತ್ರರಿಂದ ಆಗೋಯ್ತು ಅಂತ ಅದನ್ನು ವಿಶ್ಲೇಷಣೆ ಮಾಡಕ್ಕೆ ಹೋಗಲ್ಲ ಹಳೇದು ಅಂತ ಹಳೇದು ಅಂತ ಅಲ್ಲ ನಾನು ನನಗೆ ಗೊತ್ತಿದೆ ಸೋಲಿನ ಕಾರಣ ಏನು ಅಂತ ಅದರಲ್ಲಿ ನನ್ನ ತಪ್ಪುಗಳೇನು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೀನಿ ಹಾಗಾಗಿ ಅದನ್ನು ಕೆದಕಿದರೆ ಸಾರ್ವಜನಿಕಗೊಳಿಸಿದರೆ ಅದರಿಂದ ನನಗೇನು ಮಾರ್ಗದರ್ಶನ ಸಿಗುತ್ತೆ ಅಂತಿಲ್ಲ ನನಗೇನು ಗೈಡ್ ಆಗಿ ಮಾಡಬೇಕು ಚುನಾವಣೆ ಪಾಠ ಕಲಿಸ್ಬೇಕು ಅದು ನನಗೆ ಕಲಿಸಿದೆ ಹಾಗಾಗಿ ನಾನು ಅದು ಕೆದಕೆಕ್ ಹೋಗಲ್ಲ ಆದರೆ ಇಲ್ಲಿ ಈ ಈ ಕೇಂದ್ರದ ಚುನಾವಣೆ ಇದೆಯಲ್ಲ ಇದು ಆ ಥರದ ನೇತೃತ್ವ ಜಗತ್ತು ಒಪ್ಪಿದ ನೇತೃತ್ವ ನೀವು ಯೋಚನೆ ಮಾಡಿ ಈಗ ಇಲ್ಲೆಲ್ಲ ಕೋಮುವಾದಿ ಬಿಜೆಪಿ ಅಂತ ಹೇಳ್ತಾರೆ ಒಂದು ನಿಮಗೆ ವರ್ಷ ಕನ್ಕ್ಲೂಡ್ ಮಾಡಿಬಿಡ್ತೀನಿ ಕೋಮುವಾದಿ ಬಿಜೆಪಿ ಅಂತಾರೆ ಅರಬ್ ರಾಷ್ಟ್ರಗಳು ನಾನು ಎಲ್ಲಿ ಇಸ್ಲಾಂ ಹುಟ್ಟಲ್ಲ ಮುಸ್ಲಿಂ ವಿರೋಧಿ ಬಿಜೆಪಿ ಕೋಮುವಾದಿ ಬಿಜೆಪಿ ಅಂತಾರೆ ಇಸ್ಲಾಂ ಹುಕ್ತಲ್ಲ ಯುನೈಟೆಡ್ ಅರಬ್ ಎಮಿರೇಟ್ಸು ಸೇರಿದಂತೆ ಸೌದಿ ಅರೇಬಿಯಾ ಸೇರಿದಂತೆ ಐದು ಅರಬ್ ರಾಷ್ಟ್ರಗಳು ತನ್ನ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ಅಂದ್ರೆ ಕರ್ನಾಟಕ ಭಾರತದಲ್ಲಿ ಹೀಗೆ ಭಾರತ ರತ್ನ ಇದೆ ಅದಕ್ಕೆ ಈಕ್ವಲ್ ಆಗಿರುವಂಥ ಅವರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯನ್ನು ನರೇಂದ್ರ ಮೋದಿಯವರಿಗೆ ಕೊಟ್ಟು ಗೌರವಿಸಿದಾವೆ ಇಸ್ಲಾಂ ಹುಟ್ಟಿದ ಜಾಗದಲ್ಲಿ ಜಗತ್ ಗೌರವಿಸುತ್ತೆ ಆ ಲೀಡರ್ಶಿಪ್ಪನ್ನು ಗ್ಲೋಬಲ್ ಕ್ರೈಸಿಸ್ ಬಂದಾಗ ಭಾರತದ ಕಡೆಗೆ ನೋಡ್ತಾರೆ ಸೊಲ್ಯೂಷನಿಗೆ ಅದು ನಮ್ಮ ಲೀಡರ್ಶಿಪ್ಪು ನಿಯತ್ತಿನ ಪ್ರಶ್ನೆ ಬಂದರೆ ರಾಜೀವ್ ಗಾಂಧಿ ಅವರು ಎಂಬತ್ತಾರಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಕೇಂದ್ರದಿಂದ ಕಳಿಸ್ತಕ್ಕಂಥ ನೂರು ರೂಪಾಯಿ ಹಣ ಕಟ್ಟಕಡೆಯ ಮನುಷ್ಯನಿಗೆ ತಲುಪೋದು ಕೇವಲ ಹದಿನೈದು ರೂಪಾಯಿ ಮಾತ್ರ ಅಂತ ಅಂದ್ರೆ ಒಂದು ರೂಪಾಯಿ ಕಳಿಸಿದ್ರೆ ನಡುವೆ ಅದಕ್ಕೊಂದು ಐಸ್ ಕ್ಯೂಬ್ ಉದಾಹರಣೆ ಕೊಟ್ಟಿದ್ರು ದೆಹಲಿಯಿಂದ ಐಸ್ ಕ್ಯೂಬ್ ಕಳಿಸಿದ್ರೆ ಅದು ಲಾಸ್ಟ್ ಮ್ಯಾನಿಗೆ ತಲುಪಬೇಕಾದ್ರೆ ಸಣ್ಣದಾಗಿರುತ್ತಂತೆ ಮುಟ್ತಾ ಮುಡ್ತಾ ಮುಟ್ತಾ ಈಗ ಡಿ ಬಿ ಟಿ ಮೂಲಕ ಮೂವತ್ತು ನಾಲ್ಕು ಲಕ್ಷ ಕೋಟಿ ರೂಪಾಯಿ ನೇರವಾಗಿ ಜನರ ಖಾತೆಗೆ ಹೋಗಿದೆ ನಡುವೆ ಯಾರೂ ತಿನ್ನೋರಿಲ್ಲ ಇದು ನಿಯತ್ತು ಇದು ನಿಯತ್ತು ಒಂದು ನಾನು ಕಂಡಂಗೆ ಎಂಟೊಂಬತ್ತು ತಿಂಗಳ ಹಿಂದೆ ಬಿ ಜೆ ಸೂತಕ ಸೋಲಿನ ಸೂತಕ ಇತ್ತು ಈಗ ಸೆಲೆಬ್ರೇಷನ್ ಈಗಲೇ ಮಾಡ್ತಿದ್ದೀರಿ ನೀವು ಹಾ ಹಂಗೆ ಮೈ ಮರೆಯೋದಿಲ್ಲ ಮೈ ಮೈಮರಬಿನ ಕ್ಷಣ ಗೋರ ಭೀಕರ ರಾಷ್ಟ್ರ ವಿನಾಶಕ್ಕೆ ದಾರಿ ಅಂತ ಕವಿ ಒಂದು ಹಾಡ್ನಲ್ಲಿ ಹೇಳ್ತಾನೆ ಕವಿಯ ಸಾಲುಗಳು ಬರ್ತವೆ ಮೈಮರೆ ವಿನಕ್ಷಣ ಘೋರ ಭೀಕರ ರಾಷ್ಟ್ರ ವಿನಾಸಕ್ಕೆ ದಾರಿ ಅಂತ ನಾವು ಮೈ ಮರೆಯೋದಿಲ್ಲ ಆದರೆ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ನರೇಂದ್ರ ಮೋದಿಯವರ ಪರವಾಗಿ ಒಂದು ಸದಭಿಪ್ರಾಯ ಇದೆ ಫೀಲ್ ಗುಡ್ ಫ್ಯಾಕ್ಟರ್ ಅಂತ ಏನು ಹೇಳ್ತೀವಿ ಪೊಲಿಟಿಕ್ಸ್ನಲ್ಲಿ ಆ ಫೀಲ್ ಗುಡ್ ಫ್ಯಾಕ್ಟರ್ ಅನುಭವಕ್ಕೆ ಬರ್ತಾ ಇದೆ ಹಾಗಾಗಿ ನಾವು ಮೈ ಹಾಗಂತ ಮೈ ಮರಿಬಾರ್ದು ಮೈ ಮರಿಬಾರ್ದು ಕಾರಣಕ್ಕೋಸ್ಕರನೇ ಗ್ರಾಮ ಚಲೋ ಅಭಿಯಾನ ಸೆಲ್ಫಿ ವಿತ್ತು ಬೆನಿಫಿಷರ್ಸ್ ಅಂದರೆ ಫಲಾನುಭವಿಗಳ ಜೊತೆಗೆ ಸೆಲ್ಫಿ ಫೋಟೋ ತಕ್ಕೊಳ್ಳೋದು ಈ ಥರದೆಲ್ಲ ಅವ್ರನ್ನ ಸಂಪರ್ಕ ಮಾಡಿ ಫಲಾನುಭವಿಗಳನ್ನು ಲಾಭಾರ್ಥಿಗಳು ಯಾವುದು ಕೇಂದ್ರದ ಯೋಜನೆಗಳಿಂದ ಲಾಭಾರ್ಥಿಗಳೇನಿದ್ದಾರೆ ಅವ್ರನ್ನ ಮತದಾರರಾಗಿ ಕನ್ವರ್ಟ್ ಮಾಡೋಕ್ಕೆ ಪಾರ್ಟಿಯ ಜೊತೆಗೆ ಜೋಡಿಸೋದಕ್ಕೆ ಇದು ಜೊತೆಗೆ ನೂರು ದಿನಗಳ ಕಾಲ ವಿಸ್ತಾರಕನಾಗಿ ಕೆಲಸ ಮಾಡೋದಕ್ಕೆ ಅಂದರೆ ಎಲೆಕ್ಷನ್ ವಾರಿಯರ್ ಆಗಿ ಕೆಲಸ ಮಾಡೋದಕ್ಕೆ ಈ ಥರದ ಯೋಜನೆಗಳನ್ನು ಹಮ್ಮಿಕೊಂಡು ಜನರನ್ನು ರೀಚ್ ಆಗೋಕ್ಕೆ ಏನು ಬೇಕು ಆ ಎಲ್ಲ ಪ್ರಯತ್ನಾನೂ ಕೂಡ ನಾವು ಮಾಡ್ತಾಯಿದ್ದೀವಿ ಹಾಗಂತ ಚಾಲೆಂಜೇ ಇಲ್ಲ ಅಂತ ನಾನು ಹೇಳೋದಿಲ್ಲ ಹೇಗೆ ಯಾಕೆ ನಿಮ್ಗಾಗಲೇ ಅನುಭವ ಬಂದಿದೆ ಭಾರತ ಪ್ರಕಾಶಿಸುತ್ತಿದೆ ಅಂತ ಹೇಳಿದಾಗ ವಾಜಪೇಯಿ ಅವರ ಸರ್ಕಾರದ ಅವಧಿ ಚುನಾವಣೆ ಬಂದಾಗ ಭಾರತ ಪ್ರಕಾಶಿಸುತ್ತಿದೆ ಅಂತ ದೊಡ್ಡ ಮಟ್ಟಕ್ಕೆ ಮತ್ತೆ ಅನ್ನೋ ಉಮಸ್ ನಿಮ್ಮಲ್ಲಿ ಅವತ್ತಿತ್ತು ಮೈಮರೆತ ಸನ್ನಿವೇಶ ಎಡ್ವಟ್ ಮಾಡ್ಕೊಂಡಿದ್ರಿ ಅವತ್ತು ಖಂಡಿತ ಆಗ ಎಚ್ಚರಿಕೆಯಿಂದ ಖಂಡಿತವಾಗಿ ಅದಕ್ಕಾಗಿ ಎಲ್ಲ ರೀತಿಯ ಎಚ್ಚರಿಕೆಯನ್ನು ವಹಿಸಿ ಪ್ರತಿಯೊಂದು ಬೂತನ್ನ ಗೆಲ್ಲಬೇಕು ಅನ್ನುವಂಥ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಬರೀ ನಾವು ನ್ಯಾಷನಲ್ ಲೆವೆಲಲ್ಲಿ ಮಾತ್ರ ಪ್ಲಾನ್ ಮಾಡೋದಲ್ಲ ಬೂತ್ ಲೆವೆಲಲ್ಲಿ ಪ್ಲಾನ್ ಮಾಡಬೇಕು ಬರೀ ಸ್ಟೇಟ್ ಲೆವೆಲಲ್ಲಿ ಪ್ಲಾನ್ ಮಾಡೋದಲ್ಲ ಬರೀ ಪಾರ್ಲಿಮೆಂಟ್ ಲೆವೆಲಲ್ಲಿ ಪ್ಲಾನ್ ಪ್ಲ್ಯಾನ್ ಮಾಡೋದಲ್ಲ ಬೂತ್ ಲೆವೆಲಲ್ಲಿ ಪ್ಲಾನ್ ಮಾಡಬೇಕು ಅಂತ ಹೇಳಿ ಆ ರೀತಿ ಪ್ಲಾನ್ ನಾವು ಮೊನ್ನೆ ನಿಮ್ಮ ಕಾರ್ಯಕಾರಿಣಿ ಹೇಗಿತ್ತು ಎರಡು ದಿನದ್ದು ಅಂದರೆ ಕನ್ವಿಕ್ಷ ಕನ್ವೆನ್ಷನ್ ಅದು ಅದೊಂದು ದೊಡ್ಡ ಸಮಾವೇಶ ಸುಮಾರು ಹನ್ನೊಂದು ಸಾವಿರ ಪಕ್ಷದ ವಿವಿಧ ಜವಾಬ್ದಾರಿ ಹೊತ್ತಿರತಕ್ಕಂತ ಪ್ರಮುಖ ಕಾರ್ಯಕರ್ತರು ದೇಶದ ಉದ್ದಗಲಿಂದ ಬಂದಿದ್ರು ಹನ್ನೊಂದು ಸಾವಿರ ಜನರದ್ದು ಕನ್ವೆನ್ಷನ್ ಅದು ನಡೆದಿದ್ದು ಕೂಡ ಭಾರತ ಮಂಟಪಲ್ಲಿ ಆ ಭಾರತ ಮಂಟಪಗೆ ಪ್ರೇರಣೆ ಅನುಭವ ಮಂಟಪ ಹ್ಮ್ 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 ಅನುಭವ ಮಂಟಪದ ಪ್ರೇರಣೆಯನ್ನ ಪಡೆದು ಭಾರತ ಮಂಟಪವನ್ನು ರಚನೆ ಮಾಡಿದ್ದಾರೆ ಒಂದೇ ಹಾಲ್ನಲ್ಲಿ ಆರಾಮಾಗಿ ಏಳೆಂಟು ಸಾವಿರ ಜನ ಒಂದು ಒಂದು ಹಾಲ್ನಲ್ಲಿ ಕುತ್ಕೊಂಡು ಕಾರ್ಯಕ್ರಮ ಮಾಡಬಹುದಾಗಿರುವಂತ ದೊಡ್ಡ ಏರ್ ಕಂಡೀಷನ್ ಹಾಲು ಅದಲ್ಲದೆ ಮೇಲೆ ಕೆಳಗೆ ಇನ್ನೂ ಎರಡು ಹಾಲ್ಗಳಿದಾವೆ ಒಂದು ಹತ್ತು ಹದಿನೈದು ಸಾವಿರ ಜನ ಯಾವುದೇ ಪ್ರೆಸರ್ ಇಲ್ಲದೆ ಒಂದು ಒಂದು ಸೆಲ್ಟರ್ ಒಳಗೆ ಬಂದು ಕಾರ್ಯಕ್ರಮ ಮಾಡಬಹುದಾಗಿರುವ ಹ್ಞೂ ಅಂದರೆ ಒಂದು ಬದಲಾಗಿರುವ ಭಾರತದ ಪ್ರತಿಬಿಂಬಿಸುವಂಥ ಹಲವು ಸಂಗತಿಗಳಲ್ಲಿ ಅನುಭವ ಭಾರತ ಮಂಟಪವು ಒಂದು ನಾನು ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೀನಿ ಅಂದರೆ ವಾಜಪೇಯಿ ಅವ್ರ ಕಾಲದ ಸರ್ಕಾರ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಅವತ್ತಿಂದು ಇವತ್ತು ನರೇಂದ್ರ ಮೋದಿಯವರ ಎರಡನೇ ಅವಧಿಯ ಸರ್ಕಾರದ ಕಡೆ ದಿನಗಳಿವತ್ತಿಂದು ಮೂರನೇ ಬಾರಿ ನಮ್ಮದೇ ಸರ್ಕಾರ ಅಂತ ನೀವು ಎದೆ ತಟ್ಕೊಂಡು ಹೇಳ್ತಾ ಇದ್ದೀರಿ ದೇಶಾದ್ಯಂತ ನಿಮ್ಮ ಪಕ್ಷದವರು ಆದರೆ ಹತ್ತು ವರ್ಷದ ಯು ಪಿ ಹತ್ತು ವರ್ಷದ ಎನ್ ಡಿ ಎ ಏನು ಬದಲಾವಣೆಗಳಿದೆ ಹತ್ತು ವರ್ಷದ ಯು ಪಿ ಎ ನಿತ್ಯ ಹಗರಣಗಳು ನೀವು ಹಗರಣಗಳ ಬಿಟ್ಟರೆ ಸುದ್ದಿನೇ ಇಲ್ಲ ಓಕೆ ಹತ್ತು ವರ್ಷದ ಎನ್ ಡಿ ಎಲ್ಲಿ ಒಂದು ಹಗರಣಗಳ ಆರೋಪಕ್ಕೂ ಆಸ್ಪದ ಇಲ್ಲದೆ ನೀವು ಅಜ್ಗಜಾಂತರ ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ ನೀವು ಕಂಪೇರ್ ಮಾಡಂಗೆ ಇಲ್ಲ ಹಿಂದಿಯಲ್ಲಿ ಒಂದು ವಾಕ್ಯದ ಪ್ರಯೋಗ ಇದೆ ಅಟ್ಕಾನ ಭಟ್ಕಾಣ ಲಟ್ಕಾನ ಓಕೆ ಅಂದರೆ ಅಟ್ಕಾನ ಅಂದರೆ ತಡೆ ಹಾಕೋದು ಆಮೇಲೆ ನೇತ್ ಹಾಕೋದು ಈ ರಾಜಕಾರಣ ಇವತ್ತಿಲ್ಲ ಅಂದರೆ ಅನ್ನೆಸೆಸರಿ ತಡೆಯೊಡ್ಡದೇ ಪೊಲಿಟಿಕ್ಸ್ ಆಗಿತ್ತು ಭ್ರಷ್ಟಾಚಾರವೇ ರಾಜಕಾರಣದ ಒಂದು ಭಾಗ ಆಗಿತ್ತು ಇವತ್ತು ಮೋದಿ ಜಿಯವರ ಸರ್ಕಾರ ಭ್ರಷ್ಟಾಚಾರದ ಕಳಂಕವೂ ಹತ್ತಿರಕ್ಕೆ ಬಾರದಂತೆ ನೋಡಿಕೊಂಡಿದೆ ಹತ್ತಿರಕ್ಕೆ ಬಾರದಂತೆ ನೋಡ್ಕೊಂಡಿದೆ ಬಟ್ ಒಂದು ಒಂದು ಮತ್ತು ಫ್ರೋ ಡೆವಲಪ್ಮೆಂಟ್ ಗೌರ್ಮೆಂಟು ನೋಡಿ ಎಪ್ಪತ್ತೆಂಟು ಏರ್ಪೋರ್ಟ್ಗಳು ಮೋದಿಯವರು ಬರೋಕ್ಕಿಂತ ಮುಂಚೆ ಟೂ ತೌಸಂಡ್ ಫೋರ್ಟೀನ್ವರೆಗೂ ಇದ್ದಿದ್ದು ಈಗ ನೂರ ನಲವತ್ತೊಂಬತ್ತು ಏರ್ಪೋರ್ಟ್ಗಳು ಒಟ್ಟಿದ್ದಾವೆ ಅಂದರೆ ಕಳೆದ ಸಾರಿಗಿಂತ ಜಾಸ್ತಿ ಏರ್ಪೋರ್ಟ್ಗಳ ಈಗ ಮಾಡಿದೆ ಈ ಸರ್ಕಾರ ಇದು ಫ್ರೋ ಡೆವಲಪ್ಮೆಂಟು ಈಗಿರುವಂತದ್ದು ಬಟ್ ಫಾರ್ಮುಲಾ ಚೇಂಜ್ ಆಗಿದೆ ಹಿಂದುತ್ವ ಹಿಂದುತ್ವ ಹಿಂದುತ್ವದ ರಾಜಕಾರಣ ಬದಲಾಗಿ ಡೆವಲಪ್ಮೆಂಟ್ ರಾಜಕಾರಣ ನೀವು ತಿರುಗಿದ್ದೀರಿ ಹಾಗಾಗಿ ಆ ಸಕ್ಸಸ್ ರೇಷಿಯೋ ಹೋಗ್ತದೆ ಅಲ್ಲ ಅಲ್ಲ ನೀವು ನೋಡಿ ಹಿಂದುತ್ವ ಅನ್ನೋದು ಈ ನೆಲದ ಮೂಲ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುತ್ತೆ ಜೀವನ ಶೈಲಿ ಅದು ಜೀವನ ಶೈಲಿ ನೆಲದ ಮೂಲ ಸಂಸ್ಕೃತಿ ಬಹುತ್ವ ಹಿಂದುತ್ವ ಇಲ್ಲದೆ ಬಹುತ್ವ ಇಲ್ಲ ನಿಮಗೆ ಅದು ಬಹುತ್ವವನ್ನು ಪ್ರತಿನಿಧಿಸುತ್ತೆ ಅಂದ್ರೆ ಇಲ್ಲಿ ನನ್ನ ಅಭಿಪ್ರಾಯ ಮಾತ್ರ ಅಂತ ಅನ್ನೋದಕ್ಕೆ ಹಿಂದುತ್ವ ಹೇಳಲ್ಲ ನಿನ್ನ ಅಭಿಪ್ರಾಯ ಮತ್ತು ನನ್ನ ಅಭಿಪ್ರಾಯ ಎರಡೂ ಸತ್ಯ ಇರಬಹುದು ಅನ್ನುವಂಥ ಬಹುತ್ವವನ್ನು ಹೇಳುತ್ತೆ ಇದು ರಾಮ ಒಬ್ನೇ ತಾನೆ ಯಾವುದು ರಾಮ ಶ್ರೀರಾಮ ಒಬ್ಬ ಒಬ್ಬನೇ ಅಲ್ವಾ ಶ್ರೀರಾಮಚಂದ್ರ ಒಬ್ಬನೇ ತಾನೆ ಹೌದು ಬಟ್ ನಮ್ಮ ಮುಖ್ಯಮಂತ್ರಿ ಹೇಳ್ತಿರ್ತಾರೆ ಅದು ಬಿ ಜೆ ಪಿಯ ರಾಮ ಏನಾಗಿದೆ ಈ ಅವರ ಮೇಲೆ ಆಗಿರುವ ಸೈದ್ಧಾಂತಿಕ ಪ್ರಭಾವ ಇದೆಯಲ್ಲ ಬಿಜೆಪಿ ನಾವು ಹಿಂದೂಗಳೇ ಬಟ್ ಇದು ನಾವು ಬಿಜೆಪಿ ಹಿಂದೂಗಳಲ್ಲ ನಾನು ಹೇಳೋದು ಈ ಸಿದ್ದರಾಮಯ್ಯವರ ಮೇಲೆ ಆಗಿರುವ ಸೈದ್ಧಾಂತಿಕ ಪ್ರಚೋದನೆ ಕಾರಣಕ್ಕೆ ಅವ್ರಂಗೆ ಮಾತಾಡ್ತಾರೆ ಈ ಎಡಪಂಥೀಯ ಸಿದ್ಧಾಂತ ಎಲ್ಲವನ್ನು ಎರಡಾಗಿ ನೋಡುತ್ತೆ ಅಂದರೆ ಮಾಲೀಕ ಕಾರ್ಮಿಕ ಹ್ಯಾವ್ಸ್ ಅಂಡ್ ಹ್ಯಾವ್ ನಾಟ್ಸ್ ಹೀಗೆ ಎರಡಾಗಿ ನೋಡುತ್ತೆ ಆದರೆ ಭಾರತೀಯ ದರ್ಶನ ಜಗತ್ತನ್ನು ಒಂದಾಗಿ ನೋಡುತ್ತೆ ಜಗತ್ತಿನ ಎಲ್ಲ ಕಡೆಗಳಲ್ಲೂ ಕೂಡ ಭಗವಂತ ಭಗವಂತನ ಸೃಷ್ಟಿಯೇ ಭಗವಂತನೇ ಆ ಸೃಷ್ಟಿಯೊಳಗಡೆ ಇದ್ದಾನೆ ಅಂತ ಈಗ ಲೆಫ್ಟಿಸ್ಟು ಥಿಂಕರ್ಸ್ನ ಇಂಪ್ಲೂಯೆನ್ಸು ಹೆಚ್ಚಿನ ಪ್ರಮಾಣದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಇರೋ ಕಾರಣಕ್ಕೆ ಅವರು ಎಲ್ಲವನ್ನೂ ಎರಡಾಗಿ ಗುರುತಿಸೋದಕ್ಕೆ ನೋಡ್ತಾರೆ ಅವರು ಎಲ್ಲ ಎಲ್ಲವನ್ನೂ ಎರಡೆರಡು ವಿಭಜನೆ ಮಾಡಿ ನೋಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ವಿಭಜನೆ ಮಾಡಿ ರಾಮನನ್ನು ವಿಭಜನೆ ಮಾಡಿ ನೋಡ್ತಾರೆ ರಾಷ್ಟ್ರವನ್ನು ವಿಭಜನೆ ಮಾಡಿ ನೋಡ್ತಾರೆ ಜಾತಿಯನ್ನು ವಿಭಜನೆ ಮಾಡಿ ನೋಡ್ತಾರೆ ಹಾಗಾಗಿ ವಿಭಜಿಸಿ ನೋಡೋದು ಮತ್ತು ವಿಭಜಿಸಿ ಆಳೋದು ಅವರ ಒಂದು ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ ಇನ್ನೊಂದು ಆರೋಪ ಮಾಡ್ತಾರೆ ಅವರು ರಾಮ್ ಅಂದ್ರೆ ಇನ್ನು ಕೆಲಸನೇ ಕಂಪ್ಲೀಟ್ ಆಗಿಲ್ಲ ಅರ್ಜೆಂಟ್ ಅರ್ಜೆಂಟ್ ಆಗಿ ಇವರು ಅದೊಂದು ಟೆಂಪಲ್ ಕಾಂಪ್ಲೆಕ್ಸ್ ದೇವಾ ದೇವಾಲಯಗಳ ಸಮುಚ್ಚಯ ಓಕೆ ಮೊದಲನೇ ಹಂತ ಪೂರ್ಣ ಆಗಿದೆ ಬಾಲರಾಮನ ಪ್ರತಿಷ್ಠಾಪನೆ ಆಗಿದೆ ಪೂರ್ಣ ಆದ ನಂತರ ಬಾಲರಾಮನ ಅಲ್ಲದೆ ದಶಾವತಾರದ ಮತ್ತು ರಾಮಾಯಣಕ್ಕೆ ಸಂಬಂಧಿಸಿದಂಥ ಎಲ್ಲ ದೇವಾನುದೇವತೆಗಳ ಪ್ರತಿಷ್ಠಾಪನೆ ಅಲ್ಲಾಗೋದಿದೆ ಅದಕ್ಕೆ ಇನ್ನೂ ಎರಡು ವರ್ಷ ತೆಗೆದುಕೊಳ್ಳುತ್ತೆ ಅದು ಟೆಂಪಲ್ ಕಾಂಪ್ಲೆಕ್ಸ್ ಅವರು ಅದನ್ನು ಟೆಂಪಲ್ ಮತ್ತು ಟೆಂಪಲ್ ಕಾಂಪ್ಲೆಕ್ಸ್ನ ವ್ಯತ್ಯಾಸ ಅವರಿಗೆ ಗೊತ್ತಿಲ್ಲ ಇದು ಮೊದಲನೇ ಹಂತ ಮತ್ತು ಈ ಹಿಂದೆಯೂ ಕೂಡ ಈ ರೀತಿ ದೇವಾಲಯಗಳ ಮೊದಲನೇ ಹಂತ ಮುಗಿದ ನಂತರ ಪ್ರತಿಷ್ಠಾಪನೆ ಮಾಡಿ ಆಮೇಲೆ ಉಳಿದಿದ್ದನ್ನೆಲ್ಲವನ್ನೂ ಕೂಡ ಪೂರ್ಣಗೊಳಿಸಿರುವಂಥ ಉದಾಹರಣೆಗಳು ಸಾಕಷ್ಟಿದ್ದಾವೆ ಇದುವರೆಗೂ ಅವರು ಇದುವರೆಗೂ ಕಾಂಗ್ರೆಸ್ಸು ರಾಮನೇ ಕಾಲ್ಪನಿಕ ಅಂತ ಹೇಳ್ತಾ ಇದ್ರು ರಾಮ ಮಂದಿರಕ್ಕೆ ವಿರೋಧ ಮಾಡ್ತಾ ಇದ್ರು ಅಲ್ಲಿ ಉಚಿತ ಸಲಹೆ ಕೊಡ್ತಿದ್ರು ಇಲ್ಲಿ ಹಾಸ್ಪಿಟ್ಲ್ ಯಾಕೆ ಕಟ್ಟಬಾರ್ದು ಇಲ್ಲಿ ಸ್ಕೂಲ್ ಯಾಕೆ ಕಟ್ಟಬಾರ್ದು ಇನ್ ಕೆಲವರು ಶೌಚಾಲಯ ಕಟ್ಟಿ ಅಂತೆಲ್ಲ ಉದಾಹರಣೆ ಕೊಡ್ತಾ ಇದ್ರು ಈಗ ಆ ಜನ ಬೀದಿಯಲ್ಲಿ ಟೆಂಟಲ್ಲಿದ್ದ ರಾಮನನ್ನು ನೋಡಿದಾಗ ಅವರಿಗೆ ಕರುಣೆ ಉಕ್ಕಿ ಬರಲಿಲ್ಲ ಈಗ ಭವ್ಯಮ್ಮ ರಾಮ ಮಂದಿರದಲ್ಲಿ ರಾಮ ಬಾಲರಾಮ ಪ್ರತಿಷ್ಠಾಪನೆ ಆದ ನಂತರ ಸಂಕಟ ಪಡ್ತಾ ಇದ್ದಾರೆ ಐನೂರು ವರ್ಷಗಳ ಕಾಲ ತನ್ನ ಮೂಲ ನೆಲೆಯಿಂದ ಹೊರಗಿರಬೇಕಾದಂಥ ಪರಿಸ್ಥಿತಿ ರಾಮನಿಗೆ ಬಂದಾಗ ರಾಮನ ಪರವಾಗಿ ಮಾತಾಡಿದ್ರೆ ಎಲ್ಲಿ ನಮಗೆ ಓಟು ಕಡಿಮೆ ಆಗ್ತವೋ ಅಂತ ಹೆದರಿ ಇವರು ರಾಮನ ಜೊತೆಗೆ ತನ್ನ ಅಸ್ತಿತ್ವವನ್ನು ಗುರುತಿಸ್ಕೊಳ್ಳೋದಕ್ಕೆ ಹಿಂಜರಿತಾ ಇದ್ರು ಅವರು ನಾನು ನನ್ನ ನಾನೂ ರಾಮ ಭಕ್ತ ನಮ್ಮೂರಲ್ಲೂ ರಾಮನ್ ದೇವಸ್ಥಾನ ಕಟ್ಟಿದ್ದೀನಿ ನನ್ನ ಹೆಸರಿನಲ್ಲೇ ರಾಮ ಇದ್ದಾನೆ ಅಂತ ಹೇಳುವಷ್ಟರ ಮಟ್ಟಿಗೆ ಪ್ರಭು ಶ್ರೀರಾಮಚಂದ್ರ ಪ್ರಭಾವಿತಗೊಳಿಸಿದ್ದಾನೆ ಬಟ್ ದುರಂತದ ಸನ್ನಿವೇಶ ರಾಜಕಾರಣ ಯಾಕಂದ್ರೆ ನೀವು ಬಿ ಜೆ ಪಿಯ ರಾಜಕಾರಣ ನೀವು ಮಾಡ್ತೀರಿ ಕಾಂಗ್ರೆಸ್ ರಾಜಕಾರಣ ಅವ್ರು ಮಾಡ್ತಾರೆ ರಾಮನಲ್ಲೂ ಬಿ ಜೆ ಪಿಯ ರಾಮ ಕಾಂಗ್ರೆಸ್ನ ರಾಮ ರೈಟ್ ಆರ್ ರಾಂಗ್ ನಾನು ಹೇಳಿದ ರಾಮ ಎಲ್ಲರ ಮೇಲೂ ಪ್ರಭಾವಿತಗೊಳಿಸಿರ್ತಾನೆ ನಾನು ನಾನು ಬಿ ಜೆ ಪಿ ರಾಮ ಕಾಂಗ್ರೆಸ್ ರಾಮ ಅಂತ ವಿಭಜಿಸಿ ನೋಡೋಕೆ ನಾನು ಬಯಸೋದಿಲ್ಲ ವಿಭಜಿಸಿ ನೋಡೋದು ಕಾಂಗ್ರೆಸ್ ಸಂಸ್ಕೃತಿ ನಾನು ಅದನ್ನು ವಿಭಜಿಸಿ ನೋಡ್ಲಿಕ್ಕೆ ಬಯಸೋದಿಲ್ಲ ರಾಮ ಎಲ್ಲರಿಗೂ ಸೇರಿದವನು ಆದರೆ ರಾಮ ಮಂದಿರಕ್ಕೆ ವಿರೋಧ ಮಾಡಿದವರು ಅವರು ಅನ್ನೋದು ಒಂದು ವಾಸ್ತವಿಕ ಸಂಗತಿ ರಾಮ ಮಂದಿರದ ಪರವಾಗಿ ಹೋರಾಟ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅನ್ನೋದು ಒಂದು ಒಂದು ಜಗತ್ತಿಗೆ ಗೊತ್ತಿರುವಂಥ ಸಂಗತಿ ಈಗ ನಾವು ನೈನ್ಟೀನ್ ಏಯ್ಟಿ ನೈನ್ ಹಿಮಾಚಲ್ ಪ್ರದೇಶದಲ್ಲಿ ನಡೆದಂಥ ಬಿಜೆಪಿ ರಾಷ್ಟ್ರೀಯ ಕಾರ್ಯಕಾರಿಣಿನಲ್ಲಿ ನಿರ್ಣಯನೇ ಸ್ವೀಕಾರ ಮಾಡ್ತೀವಿ ಕಾಂಗ್ರೆಸ್ ಈ ರೀತಿ ನಿರ್ಣಯ ಮಾಡಿದ್ರೆ ಸ್ವತಂತ್ರ ಬಂದು ಎಪ್ಪತ್ತು ಐದು ವರ್ಷಗಳ ಕಾಲ ಬಾ ರಾಮನ ಮಂದಿರ ನಿರ್ಮಾಣಕ್ಕಾಗಿ ಹೋರಾಟ ಮಾಡಬೇಕಾದಂಥ ಸುದೀರ್ಘ ನ್ಯಾಯಾಲಯದಲ್ಲಿ ಸಂಘರ್ಷ ಮಾಡಬೇಕಾದಂಥ ಪರಿಸ್ಥಿತಿಯೇ ಬರ್ತಿರಲಿಲ್ಲ ಅವರು ನಿರ್ಣಯ ಮಾಡಿದರೆ ಆದರೆ ಅವರು ನಿರ್ಣಯ ಭಾರತ ವಿಭಜಿಸೋದಕ್ಕೆ ನಿರ್ಣಯ ಮಾಡಿದ್ರು ಭಾರತ ವಿಭಜನೆಯಕ್ಕೆ ನಿರ್ಣಯ ಮಾಡಿದ್ರು ರಾಮ ಮಂದಿರ ನಿರ್ಮಾಣ ಮಾಡೋಕ್ಕೆ ನಿರ್ಣಯ ಮಾಡಲೇ ಇಲ್ಲ ಅವರು ಇಲ್ಲ ತೊಂಬತ್ತೆರಡರ ಮುಂಚಿತವಾಗಿ ಪ್ರೋ ರಾಮ ಅನ್ನೋ ಲೆಕ್ಕಾಚಾರದಲ್ಲಿದ್ದರು ತೊಂಬತ್ತೆರಡರ ನಂತರ ಯಗನೇಶ್ ರಾಮ ಲೆಕ್ಕಾಚಾರದಲ್ಲಿ ಅವರಿದ್ರು ಅದನ್ನ ಕಟ್ಟೋದಾಗ್ಬೋದು ಅದರ ವಿರುದ್ಧದ ವಾದ ಮಣ್ಣೆ ಆಗ್ಬೋದು ಎಲ್ಲ ವಿಚಾರದಲ್ಲೂ ಕೂಡ ನಾನು ತೊಂಬತ್ತೆರಡರ ಮುಂಚಿತವಾಗಿಯೂ ರಾಮ ಅನ್ನೋದನ್ನ ಸ್ವಲ್ಪ ಸ್ವಲ್ಪ ಕೇಳಿ ನೈನ್ಟೀನ್ ಫಾರ್ಟಿ ಏಯ್ಟ್ನಲ್ಲಿ ನಲ್ಲಿ ಸ್ವತಂತ್ರ ನಂತರ ಅಲ್ಲಿ ಬಾಲರಾಮನ ಮೂರ್ತಿ ಉದ್ಭವ ಆಯ್ತಲ್ಲ ಹ್ಮ್ ಅದನ್ನ ತೆಗೆದು ಅಂತ ಜವಾಹರ್ಲಾಲ್ ನೆಹರು ಸೂಚನೆ ಕೊಟ್ಟಿದ್ರು ಹ್ಮ್ ಜಿ ಬಿ ಪಂತ್ ಗೋವಿಂದ ವಲ್ಲಪ್ಪಂತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರ್ತಾರೆ ಅವ್ರ ಮೇಲೆ ಒತ್ತಡಗಳನ್ನು ಹೇರಿದ್ರು ಆದರೆ ಜನಾಕ್ರೋಶ ಬುಗಿಲೇಳುತ್ತೆ ಅನ್ನೋ ಭಯದಿಂದ ಗೋ ಜಿ ಬಿ ಪಂತು ಕೂಡ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಗೆ ಆದೇಶ ಮಾಡ್ತಾರೆ ಅದನ್ನು ನೀವು ತೆಗೆಸಬೇಕು ಅಂತೇಳಿ ಆದರೆ ಜನ ಒಂದು ಕೋಟೆ ಗೋಡೆ ಥರ ಬಿಡ್ತಾರೆ ಆಗ ಮ್ಯಾಜಿಸ್ಟ್ರೇಟ್ ಹೇಳ್ತಾರೆ ಐ ಕಾಂಟ್ ಡೂ ದಿಸ್ ಅಂತ ಹೇಳಿ ಆಮೇಲೆ ನ್ಯಾಯಾಲಯಕ್ಕೆ ಹೋಯ್ತು ಉಳಿದಿದ್ದೆಲ್ಲ ಸಂಗತಿಗಳು ತಮಗೆ ಗೊತ್ತಿದೆ ನ್ಯಾಯಾಲಯದಲ್ಲಿ ಸುದೀರ್ಘ ಹೋರಾಟ ನಡೀತು ನ್ಯಾಯಾಲಯದಲ್ಲಿ ಹೋರಾಟ ನಡೆದ ಸಂದರ್ಭದಲ್ಲೂ ಕೂಡ ಸರ್ಕಾರ ಯಾವತ್ತೂ ಇದ್ರ ಪರ ನಿಲ್ಲೇ ಇಲ್ಲ ಅವತ್ತಿದ್ದ ಸರ್ಕಾರ ಅಂದರೆ ಕಾಂಗ್ರೆಸ್ ಪಾರ್ಟಿ ನಿಲ್ಲೇ ಇಲ್ಲ ನೆಹರು ಕಾಲ್ ಏಯ್ಟಿ ಸಿಕ್ಸಲ್ಲಿ ಏಯ್ಟಿ ಫೋರ್ನಲ್ಲಿ ತಾಲಾ ಮೂಮೆಂಟ್ ಮೂವ್ಮೆಂಟ್ ಶುರುವಾಯಿತು ಏಯ್ಟಿ ಸಿಕ್ಸಲ್ಲಿ ಕೋರ್ಟ್ ಆದೇಶದ ಮೇಲೆಗೆ ಬಿಗ ತೆರಿಬೇಕಾಯ್ತು ಇವರು ಶಂಕುಸ್ಥಾಪನೆಗೆ ಅವಕಾಶ ಕೊಟ್ಟರು ಭೂಮಿ ಪೂಜನೆಗೆ ಅದು ಎಲ್ಲಿ ಅಂದರೆ ಸಮುಚ್ಚಯ ಅದು ಸಬಾನು ಪ್ರಕರಣದಲ್ಲಿ ಒಂದು ಏನು ಮುಸ್ಲಿಮ್ರ ಅಫೀಸ್ಮೆಂಟ್ ಮಾಡ್ತಿದ್ದಾರೆ ಅನ್ನುವಂಥ ಒಂದು ಭಾವನೆ ಬಲಗೊಂಡಿತ್ತಲ್ಲ ಅದಕ್ಕೆ ನಾನು ಇಲ್ಲೇ ಇಲ್ಲ ನಂಗೆ ಅಫೀಸ್ಮೆಂಟ್ ಮಾಡ್ತಾ ಇಲ್ಲ ಅನ್ನೋದನ್ನು ಒಂದು ಅಂತ ಮಾಡಿದ್ರು ಅಂದರೆ ಎಲ್ಲೂ ಮನಸ್ಪೂರ್ತಿಯಾಗಿ ಅವಕಾಶ ಕೊಟ್ವಿ ಆ ಟೈಮ್ ಮನಸ್ಫೂರ್ತಿ ಕೋರ್ಟ್ ಆದೇಶ ಕೊಟ್ಟಿದ್ದು ಇವರೆಲ್ಲ ಕೊಟ್ಟಿದ್ದು ನ್ಯಾಯಾಲಯ ಆದೇಶ ಕೊಟ್ಟಿದ್ದು ಮನಸ್ಫೂರ್ತಿಯಾಗಿ ಅವ್ರು ನಡ್ಕೊಂಡ್ಲೇ ಇಲ್ಲ ನಡ್ಕೊಂಡಿದ್ರೆ ಈಗ ವಿರೋಧ ಯಾರು ಮಾಡ್ತಿದ್ರು ಕಾಂಗ್ರೆಸ್ಸು ನಡ್ಕೊಂಡ್ಬಿಟ್ಟಿದ್ರೆ ಸುಮಾರು ಐನೂರು ವರ್ಷಗಳಾಗಿತ್ತು ಐನೂರು ವರ್ಷಗಳ ನಂತರ ಮತ್ತಲ್ಲಿ ರಾಮ ಮಂದಿರ ಭವ್ಯ ರಾಮ ಮಂದಿರ ನಿರೀಕ್ಷೆಗೂ ಮಿಗಿಲಾಗಿ ಯಾರು ಏನು ಹೇಳ್ಬೋದು ರಾಜಕಾರಣ ಬೇರೆ ರಾಜಕೀಯ ವರ್ತಾಗ್ ನೋಡೋದಾದ್ರೆ ರಾಮ ಮಂದಿರ ಅಂತ ಯಾರು ನಂಬಕ್ಕೆ ರಡಿರಲಿಲ್ಲ ಆತೋಷದಿಂದ ಯಾರು ಯಾರೂ ನಡಿರಲಿಲ್ಲ ರಾಮ ಮಂದಿರ ಆಗುತ್ತೆ ನಿರ್ಮಾಣ ಆಗುತ್ತೆ ಅಂತ ಯಾರೂ ನಂಬಕ್ಕೆ ಇರಲಿಲ್ಲ ಅದು ಮಂದಿರ ನಿರ್ಮಾಣ ಮಾಡಿದಿರಿ ಕ್ರೆಡಿಟ್ ಟು ನರೇಂದ್ರ ಮೋದಿ ಸರ್ಕಾರ ಡೌಟ್ ಇಲ್ಲ ಯಾರಿಗೇನೇ ಕಳ್ಸಿ ಸೆಕೆಂಡ್ರಿ ಅದೇನೇ ಮಾಡ್ಕೊಂಡ್ರೂ ಯಾಕೆ ಅಂದರೆ ನೀವು ಅದನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ದೀರಿ ರಾಮ ಮಂದಿರ ನಿರ್ಮಾಣದನ್ನ ನೀವು ಅದನ್ನೇ ಬದ್ಧತೆ ಇಟ್ಕೊಂಡಿದ್ರಿ ಬಟ್ ರಾಮ ಮಂದಿರ ಆಯಿತು ಡೆವಲಪ್ಮೆಂಟ್ ವಿಚಾರ ಬಂದ ನೀವು ಹೇಳ್ತಿದ್ರಿ ಹತ್ತು ವರ್ಷದ ನಾವೇನು ಮಾಡಿದ್ವಿ ಅಂತ ಬಟ್ ಇನ್ನೇನಾಗಬೇಕು ದೇಶಕ್ಕಾಗಾದರೆ ನೋಡಿ ಈ ಒಂದು ರಾಮನಿಲ್ಲದೆ ರಾಷ್ಟ್ರ ಇಲ್ಲ ರಾಮನಿಲ್ಲದ ರಾಷ್ಟ್ರವನ್ನು ಕಲ್ಪನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ರಾಮ ಕೃಷ್ಣ ಶಿವ ಬುದ್ಧ ಬಸವ ಇವೆಲ್ಲ ಭಾರತದ ಪ್ರಾಚೀನ ಸಂಸ್ಕೃತಿಯ ಪ್ರತೀಕ ಅವರೆಲ್ರೂ ಇಲ್ಲಿ ಈಗ ನಮ್ಮ ನೋಡಿ ನಮ್ಮ ದೇಶದ ಯಾವ್ಯಾವ್ದು ಭಗವದ್ಗೀತೆಯಿಂದ ಮೊದಲುಗೊಂಡು ರಾಮಾಯಣ ಮಹಾಭಾರತದವರೆಗೂ ಅವು ಧಾರ್ಮಿಕ ಗ್ರಂಥಗಳು ಮಾತ್ರ ಅಲ್ಲ ಅವು ನಾಲೆಡ್ಜ್ ಬುಕ್ಸು ಮೌಲ್ಯಗಳನ್ನು ಪ್ರತಿಪಾದಿಸ್ತಕ್ಕಂಥ ನಾಲೆಡ್ಜು ಪುಸ್ತಕಗಳವು ಹ್ಮ್ ನಾಲೆಡ್ಜ್ ಬುಕ್ಸ್ ಅವು ತುಂಬಾ ತುಂಬಾ ಸೊಕ್ಸಾಗಿ ಹೇಳ್ತಿದಿರಿ ಹಾಂ ಜ್ಞಾನ ದೇಹಿದು ಕೈ ಮುಗಿದು ಒಳಗೆ ಬಂದ್ಬಿಡ್ತೀನಿ ಏನೇ ನಾಲೆಡ್ಜ್ ಬುಕ್ಸು ಅದನ್ನ ಮತೀಯ ಆಧಾರದ ಪುಸ್ತಕಗಳಿಗೆ ಹೋಲಿಕೆ ಮಾಡೋದೇ ತಪ್ಪು ಇಲ್ಲಿ ಮತೀಯ ಪ್ರಚೋದನೆ ಆಗಲಿ ಮತೀಯ ಚೌಕಟ್ಟಿನೊಳಗೆ ಇರೋದೆಲ್ಲ ಇವು ಇವೊಂದು ಇದೊಂದು ಮೌಲ್ಯಗಳನ್ನು ಪ್ರತಿಪಾದಿಸ್ತಕ್ಕಂಥ ವಿಜ್ಞಾನವನ್ನು ಒಪ್ಕೊಳ್ತಕ್ಕಂಥ ಜ್ಞಾನವನ್ನು ಹೇಳ್ತಕ್ಕಂಥ ಸಂಗತಿಗಳು ಇರುವಂಥದ್ದು ರಾಮಾಯಣ ಮಹಾಭಾರತದಲ್ಲಿ ಭಗವದ್ಗೀತೆಗಳಲ್ಲಿ ವೇದಗಳಲ್ಲಿ ವಚನಗಳಲ್ಲಿ ಇರೋದು ಇದು ನಾಲೆಡ್ಜ್ ಬುಕ್ಸು ಈ ಥಾಟ್ಸ್ ಪ್ರೊಸೆಸ್ಸು ಮತ್ತು ನಾಲೆಡ್ಜ್ ಹೇಗೆ ಅಂದರೆ ಈಗ ನಾಲೆಡ್ಜ್ ಇಸ್ ದ ಪವರ್ ಅಂತ ಇವತ್ತು ನಾವು ಹೇಳ್ತೀವಿ ಬಟ್ ನಮ್ಮ ಭಾರತದ ಮುನಿಗಳು ಅದನ್ನು ಕೇವಲ ನಾಲೆಡ್ಜ್ ಇಸ್ ದ ಪವರ್ ಅಂತ ಹೇಳಿಲ್ಲ ನಾಲೆಡ್ಜ್ ಈಸ್ ದ ಪ್ಯೂರಿಫೈಯರ್ ಅಂತ ಹೇಳಿತ್ತು ಹೇಳಿದರು ನಾಲೆಡ್ಜ್ ನಿನ್ನನ್ನು ನೀನು ಪರಿಶುದ್ಧನನ್ನಾಗಿ ಮಾಡುತ್ತೆ ಅಂತ ಹೇಳಿದ್ದು ನಿನ್ನನ್ನು ನೀನು ಪರಿಶುದ್ಧನಾಗಿ ಮಾಡೋದಕ್ಕೆ ರಾಮ ಬೇಕು ಯಾಕೆ ರಾಮ ಬೇಕು ಅಂದರೆ ಪರಿಶುದ್ಧತೆಗಾಗಿ ರಾಮ ಹಾಗಾಗಿ ರಾಮನಿಲ್ಲದೆ ರಾಷ್ಟ್ರ ಇಲ್ಲ ನನ್ನ ಮೊನ್ನೆ ಒಂದು ಮಾತು ಹೇಳಿದೆ ಭೀಮನಿಲ್ಲದೆ ಭಾರತ ಇಲ್ಲ ಭಾರತ ಇವತ್ತಿನ ನೀವು ಆಧುನಿಕ ಭಾರತವನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇಲ್ಲದೆ ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಅವರ ಸಂವಿಧಾನ ಬಿಜೆಪಿ ರಾಮ ಮತ್ತು ಭೀಮ ಹೌದು ಇಬ್ಬರನ್ನು ಕೂಡ ಅದೇ ಹಂತದಲ್ಲಿ ಹೌದು ರಾಮ ಸಾಂಸ್ಕೃತಿಕ ರಾಷ್ಟ್ರೀಯತೆಯ ಪ್ರತೀಕ ಆದರೆ ಭೀಮ ಆಧುನಿಕ ಭಾರತಕ್ಕೆ ಒಂದು ಸಾಂವಿಧಾನಿಕ ಚೌಕಟ್ಟನ್ನು ಕೊಟ್ಟವರು ಭೀಮ ಕಾಂಗ್ರೆಸ್ ಇರು ನಿಮ್ಮನ್ನು ಅಂಬೇಡ್ಕರ್ ವಿರೋಧಿಗಳು ದಲಿತ ವಿರೋಧಿಗಳು ಬಿಜೆಪಿಗಳು ಅಂತ ಟೀಕೆ ಮಾಡ್ತಾರೆ ನೋಡಿ ಅಂಬೇಡ್ಕರ್ ಅವ್ರನ್ನ ಬದುಕಿದ್ದಾಗಲೂ ವಿರೋಧ ಮಾಡಿದ್ದು ಬದುಕಿದ್ದಾಗಲೂ ಚುನಾವಣೆಯಲ್ಲಿ ಸೋಲಿಸಿದ್ದು ಯಾವ ಪಾರ್ಟಿ ಕಾಂಗ್ರೆಸ್ಸು ಅಂಬೇಡ್ಕರ್ ಅವರನ್ನ ಸತ್ತ ನಂತರವೂ ಕೂಡ ದೆಹಲಿಯಲ್ಲಿ ಆರು ಮೂರು ಜಾಗ ಕೊಡದೆ ಅಪಮಾನ ಮಾಡಿದ್ದು ಕಾಂಗ್ರೆಸ್ಸು ಅಂಬೇಡ್ಕರ್ ಅವರಿಗೆ ಅವರ ಸಾವಿನ ನಂತರ ಭಾರತ ರತ್ನವನ್ನೂ ತನಗೆ ತಾನೇ ಕೊಟ್ಕೊಂಡು ಭಾರತ ರತ್ನವನ್ನು ಅಂದರೆ ನೀವು ಯೋಚನೆ ಮಾಡಿ ತನಗೆ ತಾನೇ ಯಾರ ಭಾರತ ರತ್ನ ಕೊಟ್ಕೊಡ್ತಾರ ರತ್ನ ಕೊಟ್ಕೊಳ್ಳೋ ಕೆಲಸ ಮಾಡಿದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ರೆ ಕೊಡಲಿಲ್ಲ ನಮ್ಮ ಅಟಲ್ ಬಿಹಾರಿ ವಾಜಪೇಯಿ ನಮ್ಮ ನಾಯಕ ಅವರು ನಮ್ಮ ಸಮ್ಮಿಶ್ರ ಸರ್ಕಾರ ಅವರು ಪ್ರಸ್ತಾವನೆ ಕೊಡ್ತಾರೆ ಬಿ ಆರ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಕೊಡಬೇಕು ಅಂತ ಆಗ ಎಂಬತ್ತೊಂಬತ್ತು ತೊಂಬತ್ತರಲ್ಲಿ ಅವರಿಗೆ ಭಾರತ ರತ್ನ ಕೊಡ್ತಾ ಕೊಡ್ತೀವಿ ನಾವು ಸಮ್ಮಿಶ್ರ ಸರ್ಕಾರದ ಭಾಗ ನಮ್ಮ ಬೆಂಬಲದಲ್ಲಿ ಆಯಿತಾ ನಿಮ್ಮ ಪ್ರಕಾರ ದಲಿತ ವಿರೋಧಿ ಅಂಬೇಡ್ಕರ್ ಕಾಂಗ್ರೆಸ್ ಬಿಜೆಪಿ ಒಂದು ಇತ್ತೀಚೆಗೆ ನೀವು ಪಾರ್ಲಿಮೆಂಟ್ನಲ್ಲಿ ಜವಹರ್ಲಾಲ್ ನೆಹರು ಅರುವತ್ತ ಎರಡರಲ್ಲಿ ಅರುವತ್ತೊಂದು ಅರುವತ್ತೆರಡರಲ್ಲಿ ಬರೆದ ಪತ್ರವನ್ನು ನರೇಂದ್ರ ಮೋದಿಯವರು ಎಕ್ಸಿಬಿಟ್ ಮಾಡಿದ್ರು ಅಂದರೆ ಮೀಸಲಾತಿ ವಿರುದ್ಧವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಜವಹರ್ಲಾಲ್ ನೆಹರು ಬರೆದ ಪತ್ರ ಮೀಸಲಾತಿ ವಿರೋಧ ಮಾಡುವಂಥ ನಿಲುವನ್ನು ಕಾಂಗ್ರೆಸ್ ಹೊಂದಿತ್ತು ಅನ್ನೋದನ್ನು ಜವಹರ್ಲಾಲ್ ನೆಹರು ಪತ್ರವೇ ಸ್ಪಷ್ಟಪಡಿಸುತ್ತೆ ಇವತ್ತೂ ಕೂಡ ನೀವು ಈ ಪ್ರಧಾನಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಬರೆದಂಥ ಪತ್ರಗಳು ಆರ್ ಕೆ ಇವ್ನಲ್ಲಿ ಸಿಗ್ತವೆ ನೀವು ತೆಗೆದು ಚೆಕ್ ಮಾಡ್ಬೋದು ಸರ್ಕ್ಯುಲೇಟ್ ಮಾಡ್ಬೋದು ಅಂದರೆ ಇವೆಲ್ಲ ಓಪನ್ ಡಾಕ್ಯುಮೆಂಟ್ಸು ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಅಂಬೇಡ್ಕರ್ ವಿರೋಧಿ ಕಾಂಗ್ರೆಸ್ಸು ನೀವಲ್ಲ ಅಂಬೇಡ್ಕರ್ ಅವರ ಪಂಚ ತೀರ್ಥಗಳನ್ನು ಪಂಚಧಾಮಗಳನ್ನಾಗಿ ಪರಿವರ್ತನೆ ಮಾಡಿದ್ದು ಭಾರತೀಯ ಜನತಾ ಪಾರ್ಟಿ ಅವರು ಮಧ್ಯಪ್ರದೇಶದಲ್ಲಿ ಹುಟ್ಟಿದಂಥ ಮಹುವ ಡೆವಲಪ್ ಮಾಡಿದ್ದು ನಮ್ಮ ಸರ್ಕಾರ ಸುಂದರ್ಲಾಲ್ ಪಟುವ ಮುಖ್ಯಮಂತ್ರಿ ನಾವು ಡೆವಲಪ್ ಮಾಡಿದ್ದು ಅವರ ಕರ್ಮಭೂಮಿ ನಾಗ್ಪುರ ಬ್ಯಾರಿಸ್ಟರ್ ಪದವಿ ಓದಬೇಕಾದ್ರೆ ಲಂಡನ್ನಲ್ಲಿದ್ದಂಥ ಮನೆಯನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ್ದು ದೇವೇಂದ್ರ ಫಡ್ನವೀಸು ಮತ್ತು ನರೇಂದ್ರ ಮೋದಿಯವ್ರ ಸರ್ಕಾರ ಪರ್ಚೇಸ್ ಮಾಡಿದ್ದು ಅದನ್ನು ನಾವು ಸ್ಮಾರಕವಾಗಿ ಪರಿವರ್ತಿಸಿದ್ದೀವಿ ಲಂಡನ್ನಲ್ಲಿ ನೀವು ಯಾರು ಬೇಕಾದರೂ ಹೋಗಿ ಲಂಡನ್ನಲ್ಲಿ ಅಥವಾ ಗೂಗಲಲ್ಲಿ ಸರ್ಚ್ ಮಾಡಿದ್ರೂ ಸಿಗುತ್ತೆ ಇವತ್ತು ಆಮೇಲೆ ಆಲಿಪುರ್ ರೋಡ್ನಲ್ಲಿ ಅವರು ವಾಸವಾಗಿದ್ದಂಥ ಮನೆಯನ್ನು ಸ್ಮಾರಕವಾಗಿ ಪರಿವರ್ತನೆ ಮಾಡಿದ್ದೀವಿ ಅವರ ಚೈತ್ಯ ಅಂತ್ಯ ಸಂಸ್ಕಾರಗೊಂಡಂಥ ದಾದರ್ನ ಅದನ್ನೊಂದು ಸ್ಮಾರಕವಾಗಿ ಪರಿವರ್ತನೆ ಮಾಡ್ತಾ ಇದ್ದೀವಿ ಇದು ನಾವು ಮಾಡಿದ್ದು ಅಂದರೆ ಮಾಡಿದ್ರು ಯಾಕೆ ಬಿಜೆಪಿ ದಲಿತ ವಿರೋಧಿ ಅಂತ ಇಲ್ಲ ಇಲ್ಲಿ ಇದು ಏನಂದರೆ ಇದೇನೆಂದರೆ ಒಂದು ಎಡಪಂಥೀಯ ಮಾನಸಿಕತೆಯ ಜನ ಸುಳ್ಳು ಅಪಪ್ರಚಾರವನ್ನು ನಿರಂತರವಾಗಿ ಮಾಡ್ತಾ ಬಂದಿದ್ದಾರೆ ಅರ್ಥ ಮಾಡ್ಕೊಂಡವರೆಲ್ಲ ನಮ್ಮ ಜೊತೆಗೆ ಬರ್ತಾರೆ ಅರ್ಥ ಇಲ್ಲದೆ ಆಗದೆ ಇರೋ ಜನ ಸುಳ್ಳನ್ನೇ ಸತ್ಯ ಅಂತ ಭಾವಿಸಿಬಿಟ್ಟಿದ್ದಾರೆ ಈಗ ಬಿ ಜೆ ಪಿ ಅಂಬೇಡ್ಕರ್ ವಿರೋಧಿ ಬಿ ಜೆ ಪಿ ಮೀಸಲಾತಿ ವಿರೋಧಿ ಅಂತೆಲ್ಲ ಹೇಳ್ತಾರೆ ಬಿ ಜೆ ಪಿ ಅಂಬೇಡ್ಕರ್ಗೆ ಮಾಡಿದ್ದು ಮತ್ತು ಕಾಂಗ್ರೆಸ್ ಅಂಬೇಡ್ಕರಿಗೆ ಮಾಡಿದ್ದು ಕಾಂಗ್ರೆಸ್ ಮಾಡಿದ್ದು ಅಪಮಾನ ಕಾಂಗ್ರೆಸ್ ಸೋಲ್ಸಿದ್ದು ಅವತ್ತು ಜನಸಂಘ ಅಂಬೇಡ್ಕರ್ ಅವ್ರಿಗೆ ಬೆಂಬಲ ಕೊಟ್ಟಿತ್ತು ನಮಗೆ ಗೆಲ್ಸೋ ಸಾಮರ್ಥ್ಯ ಇರಲಿಲ್ಲ ಹಾಗಾಗಿ ನಮಗೆ ಗೆಲ್ಸೋಕ್ಕಾಗಲಿಲ್ಲ ಆದರೆ ಯಾರು ಅಂದರೆ ಕಾಂಗ್ರೆಸ್ಸು ಅವತ್ತು ಐವತ್ತೆರಡರಲ್ಲಿ ಐವತ್ನಾಲ್ಕರಲ್ಲಿ ಅಂಬೇಡ್ಕರ್ ವಿರುದ್ಧ ಕ್ಯಾಂಡಿಡೇಟ್ ಹಾಕದೇ ಇದ್ದಿದ್ದರೆ ಅಂಬೇಡ್ಕರ್ ಗೆದ್ದು ಗೆದ್ಬರ್ತಿರ್ಲಿಲ್ವ ಮತ್ತು ಅಂಬೇಡ್ಕರ್ನ ಬರೀ ಕಾಂಗ್ರೆಸ್ ಅಲ್ಲ ಕಮ್ಯುನಿಸ್ಟೂ ಕೂಡ ಅಂಬೇಡ್ಕರನ್ನ ತನ್ನ ವಿರೋಧಿ ಅಂತ ಪರಿಗಣಿಸ್ತಿತ್ತು ತನ್ನ ಶತ್ರು ಅಂತ ಪರಿಗಣಿಸ್ತಿತ್ತು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ ಎರಡೂ ಪಕ್ಷಗಳು ಯಾಕೆಂದರೆ ಅವರು ಬುದ್ಧ ಮತ್ತು ಮಾರ್ಕ್ಸ್ ಅನ್ನೋ ವಿಚಾರವನ್ನು ಮುಂದಿಟ್ಟು ಹೇಗೆ ಬುದ್ಧ ಮತ್ತು ಮಾರ್ಕ್ಸಿಗೆ ಇರುವಂಥ ಅಗಾಧವಾದ ಅಂತರವನ್ನು ತನ್ನ ಬರವಣಿಗೆಯಲ್ಲಿ ಅಂಬೇಡ್ಕರ್ರು ಚಿತ್ರಿಸ್ತಾರೆ ಇವತ್ತಿಗೂ ಇದೆ ಬುದ್ಧ ಮತ್ತು ಮಾರ್ಕ್ಸ್ ಬಗ್ಗೆ ಅವ್ರು ಬರೆದಿರುವಂಥದ್ದನ್ನ ಯಾಕೆ ಆಧ್ಯಾತ್ಮ ಮತ್ತು ಧರ್ಮ ಬೇಕು ಅನ್ನೋದನ್ನು ಹೇಳ್ತಾರೆ ಧರ್ಮ ಅಫೀಮ್ ಅಂತ ಹೇಳಿ ಹೇಳಿ ಕಮ್ಯುನಿಸ್ಟ್ ಭಾವಿಸಿದರೆ ಧರ್ಮ ಯಾಕೆ ಬೇಕು ಅಂಥೇಳಿ ಹೇಳಿ ಅಂಬೇಡ್ಕರ್ ಒತ್ತು ಹೇಳ್ತಾರೆ ಮತ್ತು ಬುದ್ಧನ ಅನುಯಾಯಿಯಾಗಿ ಬುದ್ಧ ಮಾರ್ಗವನ್ನು ಸ್ವೀಕಾರ ಮಾಡ್ತಾರೆ ಜನಗಳಿಗೆ ತಪ್ಪು ಸಂದೇಶ ರವಾನೆ ಆಗ್ತಿದೆ ಹಾಗಾದರೆ ಇಲ್ಲ ಒಂದು ವ್ಯವಸ್ಥಿತವಾದ ಒಂದು ಷಡ್ಯಂತ್ರ ಇದೆಯಲ್ಲ ಆ ಷಡ್ಯಂತ್ರದ ಮೂಲಕ ಮತ್ತೊಂದು ಕಲೋನಿಯಲ್ ಮೈಂಡ್ಸೆಟ್ ವಸಾಹತು ಸಾಯಿ ಮಾನಸಿಕತೆ ಒಂದು ವಿ ವಿರೋಧವನ್ನು ಬಿಂಬಿಸುವಂಥ ಕೆಲಸ ಮಾಡ್ತಾನೇ ಬಂದಿದ್ದಾರೆ ಆದರೆ ಸತ್ಯವನ್ನು ಬಹಳ ಕಾಲ ಅದು ಸತ್ಯ ಸತ್ಯನೇ ಅರ್ಥ ಮಾಡಿಕೊಂಡವರೆಲ್ಲ ನಮ್ಮ ಜೊತೆಗೆ ಬರ್ತಾನೆ ಹೋಗಿದ್ದಾರೆ ನಮ್ಮ ವಿಚಾರ ಬೆಳೀತಾನೆ ಹೋಗಿದೆ ನಮ್ಮ ವಿಚಾರಕ್ಕೂ ಒಂದು ಸಾಮರ್ಥ್ಯನೂ ಬಂದಿದೆ ಹಾಗಾಗಿ ಇವರೇನು ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ರದ್ದು ಒಂದು ಷಡ್ಯಂತ್ರ ಇತ್ತಲ್ಲ ಬಿ ಜೆ ಪಿ ಅಥವಾ ಬಿ ಜೆ ಪಿ ವಿಚಾರಧಾರೆಯನ್ನು ಬೆಳೆಯೋಕ್ಕೆ ಬಿಡಬಾರ್ದು ಅನ್ನುವಂಥ ಷಡ್ಯಂತ್ರ ಅವರೆಲ್ಲಿದ್ದಾರೆ ನಾವೆಲ್ಲಿದ್ದೀವಿ ಎಲ್ಲೋ ಪಳೆಯ ಉಳಿಕೆ ಥರ ಅಲ್ಲೊಂದು ಇಲ್ಲೊಂದು ಉಳ್ಕೊಂಡಿದ್ದಾರೆ ಅದು ಕಳೆದು ಹೋಗುತ್ತೆ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನ ಆ ಒಂದು ಅವಧಿಯನ್ನು ಮೀರಿ ಬೆಳೆಯುದಂಥ ಅವಧಿ ನರೇಂದ್ರ ಮೋದಿಯವರ ಅವಧಿ ಆ ಕಾಲಘಟ್ಟ ಬೇರೆ ಈ ಕಾಲಘಟ್ಟ ಬೇರೆ ಕರ್ನಾಟಕ ಬಿ ಜೆ ಪಿಗೆ ಆ ಥರದೊಂದು ದೊಡ್ಡ ನಾಯಕತ್ವ ಸಿಗ್ಲಿಲ್ವಲ್ಲ ಅನ್ನೋ ಒಂದು ಚರ್ಚೆ ಲೀಡರ್ಶಿಪ್ ಅನ್ನೋದು ಕಲ್ಟ್ ಮಾಡ್ಕೋಬೇಕಾಗಿರೋದು ಬೆಳೆಸ್ಕೊಳ್ಬೇಕಾಗಿರೋದು ಕೆಲವೊಮ್ಮೆ ತಕ್ಷಣ ಲೀಡರ್ಶಿಪ್ ಡೆವಲಪ್ ಆಗಿಬಿಡುತ್ತೆ ಕೆಲವೊಮ್ಮೆ ನಿಧಾನವಾಗಿ ಲೀಡರ್ಶಿಪ್ ಡೆವಲಪ್ ಆಗುತ್ತೆ ಇದೊಂದು ಪ್ರಯೋಗ ಶಾಲೆ ಪ್ರಜಾಪ್ರಭುತ್ವ ಪ್ರಯೋಗ ಶಾಲೆ ಆ ಪ್ರಜಾ ಪ್ರಜ್ ಪ್ರಭುತ್ವದ ಪ್ರಯೋಗ ಶಾಲೆನಲ್ಲಿ ತನ್ನ ತಾನು ಸುಧಾರಿಸ್ಕೊಳ್ಳುವಂಥ ಪ್ರಕ್ರಿಯೆಗಳು ನಡೀತಾನೆ ಇರ್ತವೆ ಹಾಗಾಗಿ ಕರ್ನಾಟಕದಲ್ಲೂ ಕೂಡ ನೀವೇನು ಬಯಸ್ತೀರಿ ಮೋದಿಜಿಯ ಥರದ ಯೋಗಿಯವ್ರ ಥರದ ಸೆಲ್ಫ್ ಇಂಟ್ರೆಸ್ಟೇ ಇಲ್ಲದೆ ಇರ್ತಕ್ಕಂಥ ಸ್ಟೇಟ್ ಇಂಟ್ರೆಸ್ಟು ಪಬ್ಲಿಕ್ ಇಂಟ್ರೆಸ್ಟು ನ್ಯಾಷನಲ್ ಇಂಟ್ರೆಸ್ಟು ಇದನ್ನೇ ಆಧಾರವಾಗಿರ್ತಕ್ಕಂಥ ನಾಯಕತ್ವ ಬೇಕು ಅನ್ನುವಂಥದ್ದೇನಿದೆ ಏನಿದೆ ಬರುತ್ತೆ ಪ್ರೊಸೆಸ್ಸು ಪ್ರೊಸೆಸ್ಸಲ್ಲಿ ಬರುತ್ತೆ ಇನ್ನು ಮೂರು ತಿಂಗಳು ಕಳೆದ್ರೆ ಚುನಾವಣಾ ರಾಜಕಾರಣಕ್ಕೆ ತಾವು ಆಗಿ ಇಪ್ಪತ್ತೈದು ವರ್ಷ ಆಗುತ್ತೆ ಇನ್ನು ಮೂರು ತಿಂಗ್ಳು ಕಳೆದ್ರೆ ನೈನ್ಟೀನ್ ನೈಂಟಿ ನೈನ್ ಸಿ ಟಿ ಅವರು ಆ ದೊಡ್ಡ ಮಟ್ಟಿಗೆ ಎಮರ್ಜಿ ಆಗ್ಬೋದಾಗಿತ್ತು ಆಗಲಿಲ್ಲ ಅಂತ ತಕ್ಷಣ ಮಾತಾಡ್ತಾರೆ ದೊಡ್ಡ ಮಟ್ಟಿಗೆ ಬೇಕಾಗಿತ್ತು ಸಿಟಿ ಅವರು ಚಾಕಚಕ್ಯತೆ ಇತ್ತು ಅದ್ಭುತ ಭಾಷಣಕಾರ ಒಳ್ಳೆ ಲೀಡರ್ ಒಂದು ನಾನು ಕೇವಲ ಹಿಂದುತ್ವ 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 ಅಂದ್ಕೊಂಡು ಬ್ಯಾಲೆನ್ಸ್ ಮಾಡಲಿಲ್ವಾ ಡೆವಲಪ್ಮೆಂಟ್ ವಿಚಾರದಲ್ಲಿ ಬಂದಾಗ ಒಂದು ಒಬ್ಬ ಕಾರ್ಯಕರ್ತನಾಗಿ ನನ್ನ ಸೈದ್ಧಾಂತಿಕ ಬದ್ಧತೆಯನ್ನು ಉಳಿಸ್ಕೊಂಡಿದ್ದೀನಿ ಪಕ್ಷ ನಿಷ್ಠೆಗೆ ಕ್ವಶನ್ ಮಾರ್ಕ್ ಬರೆದಂತೆ ಪ್ರಶ್ನಾರ್ಥಕ ಚಿಹ್ನೆ ಬರೆದಂತೆ ನಾನು ನಡ್ಕೊಂಡಿದ್ದೇನೆ ಇನ್ನು ಪಕ್ಷ ಈ ಪಕ್ಷ ಕೊಟ್ಟಿರೋ ಅವಕಾಶಗಳು ಕಡಿಮೆ ಅಂತ ನಾನು ಭಾವಿಸೋದಿಲ್ಲ ನಾನು ಹಾಗಾಗಿ ಕೊಟ್ಟಿರೋ ಅವಕಾಶದಲ್ಲಿ ಹ್ಞೂ ಶಕ್ತಿ ಮೀರಿ ಒಳ್ಳೇದೇನು ಮಾಡಬೇಕು ಮಾಡಿದ್ದೇವೆ ಡೆವಲಪ್ಮೆಂಟ್ ವಿಷಯದಲ್ಲಿ ನೋಡಿ ನಾನು ಎರಡೂ ಅವಧಿಯನ್ನು ಸೇರಿ ಒಟ್ಟು ಮಂತ್ರಿ ಆಗಿದ್ದು ಇಪ್ಪತ್ತು ತಿಂಗಳು ಹ್ಞೂ ನನ್ನ ಇಲಾಖೆಗೆ ಮತ್ತು ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾದರಿ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೇನೆ ನಮ್ಮ ಇಲಾಖೆಗೂ ಅಷ್ಟೇ ಹ್ಞೂ ಸ ಕನ್ನಡ ಸಂಸ್ಕೃತಿ ಇಲಾಖೆ ಒಂದು ಸಾಂಸ್ಕೃತಿಕವಾಗಿರುವಂಥ ಒಂದು ಚೈತನ್ಯ ಕೊಟ್ವಿ ದುರ್ದೈವ ಸಂಗತಿ ಏನು ಅಂದ್ರೆ ಆವಾಗಲೇ ಕೋವಿಡ್ ಬಂದ್ಬಿಡ್ತು ನನಗಿದ್ದ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಕ್ರೀಡಾ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಇವೆಲ್ಲದಕ್ಕೂ ಕೋವಿಡ್ನ ಬರೆ ನೇರವಾಗಿ ಪ್ರಭಾವ ಬೀರುವಂಥ ಇಲಾಖೆಗಳು ಈ ಕೋವಿಡ್ನ ಬರೆ ನಮ್ಗೆ ಅವಂಗಾಗಿ ನಮ್ಮತನದ ಸಾಮರ್ಥ್ಯವನ್ನು ತೋರಿಸ್ಬೇಕು ಅನ್ನೋ ಕಾಲದಲ್ಲೇ ಕೋವಿಡ್ ಬಂದ್ಬಿಡ್ತು ಕೋವಿಡ್ ಮುಗಿಯೋಕ್ಕೆ ಮುಂಚೆನೇ ನಾನು ರಾಜೀನಾಮೆ ಕೊಟ್ಟು ಪಕ್ಷದ ಕೆಲಸಕ್ಕೆ ಹೋದೆ ಆದರೆ ಕ್ಷೇತ್ರಕ್ಕೆ ಮೆಡಿಕಲ್ ಕಾಲೇಜು ನೀರಾವರಿ ಯೋಜನೆಗಳು ಇದನ್ನು ತಂದಿದ್ದಲ್ದೇ ಪ್ರವಾಸೋದ್ಯಮದ ದೃಷ್ಟಿಯಿಂದ ಚಿಕ್ಕಮಗಳೂರು ಒನ್ ಆಫ್ ದ ಮೇನ್ ಟೂರಿಸ್ಟ್ ಆಗಿ ಗುರುತಿಸ್ಕೊಳ್ಳುವಂತೆ ಮಾಡೋದ್ರೊಳಗಡೆ ನಾವು ಯಾವ ಮೂಲಸೌಕರ್ಯವನ್ನು ಡೆವಲಪ್ಮೆಂಟ್ ಮಾಡಿದ್ವಿ ಡೆವಲಪ್ ಮಾಡಿದ್ವಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಿದ್ವಿ ಅದ್ರ ಪಾತ್ರನೂ ಇದೆ ಮುಂಚೆ ಕೂರ್ಗ್ ಅನ್ನೋದೇನಿತ್ತು ಕೂರ್ಗಿನ ಜೊತೆಗೆ ಚಿಕ್ಕಮಗಳೂರು ಜಾಗತಿಕ ನಕಾಶೆಯಲ್ಲಿ ಗುರುತಿಸ್ಕೊಳ್ತು ಹಾಗೆ ಒಂದು ಜಾಗತಿಕ ಪ್ರವಾಸೋದ್ಯಮದ ನಕಾಶೆಯಲ್ಲಿ ಚಿಕ್ಕಮಗಳೂರು ಗುರುತಿಸ್ಕೊಳ್ಳೋದ್ರೊಳಗಡೆ ನಮ್ಮ ಫ್ರೋ ಡೆವಲಪ್ಮೆಂಟ್ ಮತ್ತು ಫ್ರೋ ಥಿಂಕಿಂಗ್ ಅದಕ್ಕೆ ಕಾರಣ ಇದೆ ಹಾಗಾಗಿ ನಾನು ಒಪ್ಪದಿಲ್ಲ ಇನ್ನು ಕೆಲವೊಮ್ಮೆ ಏನಾಗ್ತದೆ ಕೆಲವೊಮ್ಮೆ ಏನಾಗ್ತದೆ ಕ್ಯಾಪ್ಟನ್ ಆಗಿ ತಂಡವನ್ನು ಲೀಡ್ ಮಾಡೋದು ತಂಡದೊಳಗೆ ಕೆಲಸ ಮಾಡೋದು ನನಗೆ ಇದುವರೆಗೂ ಅವಕಾಶ ಸಿಕ್ಕಿರೋದು ತಂಡದ ಒಳಗೆ ಕೆಲಸ ಮಾಡುವಂಥ ಅವಕಾಶ ಒಂದು ವೇಳೆ ನಾನು ತಂಡದ ಒಳಗೆ ಚೆನ್ನಾಗಿ ಕೆಲಸ ಮಾಡದೇ ಇದ್ದಿದ್ದರೆ ಸಾರ್ವಜನಿಕ ಜೀವನದಲ್ಲಿ ಕಳೆದು ಹೋಗಿರುತ್ತಿದ್ದೆ ಇವತ್ತು ಚುನಾವಣೆಯಲ್ಲಿ ಸೋತಿದ್ದೇನೆ ಸಾರ್ವಜನಿಕ ಜೀವನದಲ್ಲಿ ಕಳೆದೋಗಿಲ್ಲ ಸೋಲು ಯಡಿಯೂರಪ್ಪನವರಿಗೂ ಬಂದಿದೆ ಅಟಲ್ಜಿಯವರಿಗೂ ಬಂದಿದೆ ಅದ್ವಾನಿಯವರಿಗೂ ಬಂದಿದೆ ಸೋಲು ಚುನಾವಣೆಗೆ ಬಂದಿದೆ ಆದರೆ ಸಾರ್ವಜನಿಕ ಜೀವನಕ್ಕಲ್ಲ ಸಾರ್ವಜನಿಕ ಜೀವನದಲ್ಲಿ ಕಳೆದು ಹೋಗದೆ ಇರುವಂಥ ಬದ್ಧತೆ ಏನು ಅಂತ ಹೇಳಿದ್ರೆ ಅದಕ್ಕೆ ನಮ್ಮದು ಫ್ರೋ ಆಕ್ಟಿವ್ ಆಗಿರುವಂಥ ಮತ್ತು ಕಮಿಟೆಡ್ ಆಗಿರುವಂಥ ಅದು ಜನರಿಕ್ ಕಮಿಟೆಡ್ ಆಗಿ ಪಕ್ಷದ ಸಿದ್ಧಾಂತ ಕಮಿಟೆಡ್ ಆಗಿರೋದು ಕಾರಣ ಇದೆ ನೋಡೋಣ ಕಾಲ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಪಾತ್ರ ಕೊಡುತ್ತೆ ನೋಡೋಣ ಕೆಲವೊಮ್ಮೆ ಪಾತ್ರವನ್ನು ಸೃಷ್ಟಿ ಮಾಡ್ಕೋಬೇಕಾಗತ್ತೆ ಕೆಲವೊಮ್ಮೆ ಪಾತ್ರವನ್ನು ಸಮಯವೇ ನಿಗದಿ ಮಾಡುತ್ತೆ ಕೆಲವೊಮ್ಮೆ ನಾವು ರಾಜ ಕಾಲಶ್ಯ ಕಾರಣಂ ಅಂಥೇಳಿ ಒಂದು ಸಂಸ್ಕೃತದ ವಾಕ್ಯ ಇದೆ ರಾಜ ಕಾಲವನ್ನು ಕಾಲಕ್ಕೆ ಕಾರಣ ಆಗ್ತಾನೆ ಅಂಥೇಳಿ ಕಾಲಾಯ ತಶ್ಮೇ ನಮಃ ಅನ್ನೋದು ಸಾರ್ವತ್ರಿಕ ಆದರೆ ರಾಜ ಕಾಲಶ್ಯ ಕಾರಣಂ ಅನ್ನೋದು ಅದು ರಾಜ ಕಾಲವನ್ನು ಡಿಕ್ಟೇಟ್ ಮಾಡ್ತಾನೆ ಅಂತ ಹೇಳುತ್ತೆ ನೋಡೋಣ ಕಾಲ ನನ್ನನ್ನು ಡಿಕ್ಟೇಟ್ ಮಾಡುತ್ತೋ ನಾವೇ ಕಾಲವನ್ನು ಡಿಕ್ಟೇಟ್ ಮಾಡ್ತೀವೋ ನೋಡೋಣ ಆ ಸಮಯ ಚಿಕ್ಕಮಗಳೂರು ಕ್ಷೇತ್ರ ಯಾವಾಗಲೂ ಸ್ವಲ್ಪ ಟ್ರೈಯಾಂಗಲ್ ಜೆ ಡಿ ಎಸ್ ಒಂದಷ್ಟು ಮತ ಪಡೀತಿತ್ತು ಆದರೆ ಈ ಸರ್ ಜೆ ಡಿ ಎಸ್ಸು ಸೇರಿ ಸಿಟರ್ ವಿವರಿಸೋಲಿಕ್ಕೆ ಕಾರಣ ಆಯಿತು ಅವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ರೆ ಈಗ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿದೆ ನೋಡಿ ನೇಷನ್ ಫಸ್ಟ್ ಪಾರ್ಟಿ ನೆಕ್ಸ್ಟ್ ಪರ್ಸನ್ ಲಾಸ್ಟ್ ಈ ಸಿದ್ಧಾಂತವನ್ನು ಕೇಳಿ ಬೆಳೆದಿದ್ದೀವಿ ಮತ್ತು ನಾವು ಸಾವಿರಾರು ಜನರಿಗೆ ಹೇಳಿದ್ದೇವೆ ಹಾಗಾಗಿ ಪಾರ್ಟಿ ಏನು ನಿರ್ಣಯ ತೆಗೆದುಕೊಳ್ಳುತ್ತೋ ಅದು ನನ್ನ ನಿರ್ಣಯವೂ ಹೌದು ಹಾಗಾಗಿ ಪಾರ್ಟಿ ಇವತ್ತು ಜೆ ಡಿ ಎಸ್ನ ಬಿ ಜೆ ಪಿಯ ಎನ್ ಡಿ ಎ ಭಾಗವಾಗಿ ಸ್ವೀಕಾರ ಮಾಡಿದೆ ಅದು ನಮ್ಮ ಹಿಂದಿಂದೆಲ್ಲ ಮರಿಬೇಕಾಗತ್ತೆ ವ್ಯಕ್ತಿಗತ ರಾಜಕಾರಣ ಮಾಡುವ ಸಮಯ ಇದಲ್ಲ ಇದೇನಿದ್ರು ರಾಷ್ಟ್ರಹಿತದ ರಾಜಕಾರಣ ಮಾಡುವ ಸಮಯ ರಾಷ್ಟ್ರಹಿತದ ರಾಜಕಾರಣಕ್ಕಾಗಿ ನಮ್ಮ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಅಪ್ಕಿ ಬಾರ್ ಚಾರ್ಸೋ ಫಾರ್ ಅಂದರೆ ಈ ಬಾರಿ ನಾನೂರು ಕ್ರಾಸ್ ಮಾಡಬೇಕು ಎನ್ ಡಿ ಎ ಅಂತ ಹೇಳಿದ್ದಾರೆ ಸಾಧ್ಯ ಆಗುತ್ತಾ ಪುರುಷ ಪ್ರಯತ್ನ ಇಲ್ಲದೆ ಯಾವುದೂ ನಡೆಯಲ್ಲ ಪ್ರಯತ್ನ ನಮ್ಮದು ಪ್ರಾಮಾಣಿಕವಾಗಿದ್ದರೆ ಪ್ರಯತ್ನ ಯೋಜನಾಬದ್ಧವಾಗಿದ್ದರೆ ಭಗವಂತ ಆಶೀರ್ವಾದ ಮಾಡೇ ಮಾಡ್ತಾನೆ ಹಾಗಾಗಿ ನಮ್ಮ ಪ್ರಯತ್ನ ಪ್ರಾಮಾಣಿಕವಾಗಿರೋದು ಪ್ರಯತ್ನ ಯೋಜನಾಬದ್ಧವಾಗಿರೋದು ಭಗವಂತ ಆಶೀರ್ವಾದ ಮಾಡ್ತಾನೆ ಅನ್ನೋ ವಿಶ್ವಾಸ ಇದೆ ಸಿ ಟಿ ರವಿಯವರು ಸಂಸದರಾಗೋದು ಉಡುಪಿ ಚಿಕ್ಕಮಗಳೂರಿಂದನ ಬೆಂಗಳೂರು ಉತ್ತರದಿಂದನ ನಾನೇನಾಗಬೇಕು ಅಂತ ನಿರ್ಣಯ ಮಾಡಬೇಕಾಗಿರೋದು ಭಾರತೀಯ ಜನತಾ ಪಾರ್ಟಿ ಓಕೆ ಪಕ್ಷಕ್ಕೆ ಪಕ್ಷದ ಗೆಲುವಿಗಾಗಿ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ ನಾನೇನಾಗಬೇಕು ಅನ್ನೋದನ್ನು ಪಾರ್ಟಿ ನಿಶ್ಚಯ ಮಾಡುತ್ತೆ ಅದು ಪಾರ್ಟಿಗೆ ಬಿಟ್ಟಿದ್ದೀನಿ ಬಿ ಜೆ ಪಿ ಏನು ಈ ಬಾರಿ ನಾನೂರನ್ನ ಮುನ್ನೂರ ಎಪ್ಪತ್ತು ಬಿ ಜೆ ಪಿ ಎನ್ ಡಿ ಎ ನಾನ್ನೂರು ಕಾಸು ಆಗಬೇಕು ಅಂತಂದರೆ ದಕ್ಷಿಣ ಭಾರತದ ಕೊಡುಗೆ ದೊಡ್ಡ ಮಟ್ಟಕ್ಕಿದೆ ಕೊಡಲೇಬೇಕಾಗುತ್ತೆ ಬಿಕಾಸ್ ಕರ್ನಾಟಕದಲ್ಲಿ ಇಪ್ಪತ್ತೈದು ಸ್ಥಾನ ಗೆದ್ದಿದ್ರಿ ನೀವು ತೆಲಂಗಾಣ ನಾಲ್ಕು ಗೆದ್ದಿದ್ರಿ ಇದು ಬಿಟ್ಟರೆ ನೆಲ್ಲೂ ಕೂಡ ಎ ಡಿ ಎಮ್ ಕೆ ಒಂದು ಕ್ಷೇತ್ರ ತಮಿಳ್ನಾಡಲ್ಲಿ ಬಟ್ ಈ ಬಾರಿ ನೀವು ತಮಿಳ್ನಾಡ ಉಸ್ತುವಾರಿ ಕೂಡ ಆಗಿದ್ರಿ ಅಲ್ಲಿ ಅಣ್ಣಾಮಲೈ ರಾಜಕಾರಣದ ಎಂಟ್ರಿಯಿಂದ ಹಿಡಿದು ಅವರ ಆ ದೊಡ್ಡ ಮಟ್ಟನ ಸಕ್ಸಸ್ಗೆ ನೀವು ಕೂಡ ಸಾಥ್ ಕೊಟ್ಟಿದ್ದೀರಿ ಏನು ಈ ಜರ್ನಿ ನಡೀತಿದೆ ಅದಕ್ಕೆ ತಮಿಳ್ನಾಡಲ್ಲಿ ಎ ಐ ಡಿ ಕೆ ನಿಮ್ಮ ಜೊತೆ ಇಲ್ಲ ದೂರವು ಮೈತ್ರಿ ಕಡ್ದುಕೊಂಡಿದ್ದಾರೆ ತಮಿಳ್ನಾಡಲ್ಲಿ ಅಣ್ಣಾಮಲೈ ಆ ಶಕ್ತಿ ಇದೆಯಾ ಇಂಡಿವಿಜುವಲಿ ಪಾರ್ಟಿಯನ್ನು ರಿಸಲ್ಟ್ ಕೊಡುವಂಥ ಕೆಪಾಸಿಟಿ ಅವ್ರಿಗಿದೆಯಾ ಅಣ್ಣಾಮಲೈಗೆ ಒಂದು ತಮಿಳ್ನಾಡಿಗೆ ಜಯಲಲಿತಾ ನಂತರ ಎಂ ಜಿ ಆರ್ ನಂತರ ಕರುಣಾನಿಧಿಯವ್ರ ನಂತರ ಒಂದು ಚರಿಸ್ಮ್ಯಾಟಿಕ್ ಲೀಡರ್ಶಿಪ್ ಅನ್ನೋದೇ ಆಗಿದೆ ಆ ಚಾರಿಸ್ಮ್ಯಾಟಿಕ್ ಲೀಡರ್ಶಿಪ್ಪನ್ನು ಅಣ್ಣಾಮಲೈ ತುಂಬ್ತಾ ಇದ್ದಾರೆ ನೌ ಹೀ ಈಸ್ ಪಬ್ಲಿಕ್ ಲೀಡರ್ ಪೀಪಲ್ ಲೀಡರ್ ನಾಟ್ ಓನ್ಲಿ ಬಿ ಜೆ ಪಿ ಲೀಡರ್ ಹೀ ಈಸ್ ಒನ್ ಆಫ್ ದ ಪ್ರಾಮಿನೆಂಟ್ ಪಬ್ಲಿಕ್ ಲೀಡರ್ ಅಣ್ಣಾಮಲೈ ಜನ ಅವ್ರನ್ನ ಅವರಲ್ಲಿರುವಂಥ ಲೀಡರ್ಶಿಪ್ಪನ್ನು ಗುರುತಿಸಿ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಇದು ಗುಡ್ ಸೈನು ನನಗೆ ವಿಶ್ವಾಸ ಇದೆ ಏಕೆಂದರೆ ಭೂತ ಅಧ್ಯಕ್ಷನಾಗಿ ಕೆಲಸ ಮಾಡಿ ಅಲ್ಲಿಂದ ಗ್ರಾಸ್ ರೂಟ್ ಲೆವೆಲಿಂದ ಬಂದಿರೋದರಿಂದಾಗಿ ಜನಮಾನಸದ ಫೀಡ್ಬ್ಯಾಕು ಏನು ಸಿಗ್ನಲ್ ಕೊಡುತ್ತೆ ಅಂತ ಅರ್ಥ ಮಾಡಿಕೊಳ್ಳುವಷ್ಟು ಮಟ್ಟಿನ ಒಂದು ಗುಣಗ್ರಾಹಿ ಇರೋದರಿಂದಾಗಿ ನನಗೆ ವಿಶ್ವಾಸ ಇದೆ ನೂರಕ್ಕೆ ನೂರು ತಮಿಳ್ನಾಡಿನಲ್ಲಿ ತಮಿಳ್ನಲ್ಲಿ ಹೇಳ್ತಾರೆ ತಾಮರೈ ಮಲಂದೇ ತೀರು ಅಂತ ತಾಮಲೆ ಕಮಲ ಕಮಲ ತಾಮರೆ ತಾಮರೈ ಮಲಂದೇ ತೀರು ಅಂತ ತಮಿಳ್ನಲ್ಲಿ ಹೇಳ್ತಾರೆ ಅಂದ್ರೆ ಕಮಲ ಅರಳೋದು ನಿಶ್ಚಿತ ಅಣ್ಣಮಲೆಯವ್ರ ನೇತೃತ್ವದಲ್ಲಿ ಈಗ ಎನ್ ಎನ್ಮಣ್ಣು ಎನ್ ಮಕ್ಕಳು ಅನ್ನುವಂಥ ಪಾದಯಾತ್ರೆ ನಡೀತಾ ಇದೆ ನನ್ನ ಮಣ್ಣು ನನ್ನ ಜನ ನನ್ನ ಮಣ್ಣು ನನ್ನ ಜನ ಅಂತ ಹೇಳಿ ಅದಕ್ಕೆ ವ್ಯಕ್ತ ಹಾಕಿರ್ತಕ್ಕಂಥ ಜನ ಬೆಂಬಲ ಆರ್ಗ್ಯಾನಿಕ್ ಅದು ಬಹುಶಃ ಈ ತಿಂಗಳ ಇಪ್ಪತ್ತೇಳರ ಆಸುಪಾಸಿಗೆ ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಪ್ರಧಾನಮಂತ್ರಿಯವರು ಬರ್ತಿದ್ದಾರೆ ಸಮಾರೋಪ ಆ ಕಾರ್ಯಕ್ರಮದ ಸಮಾರೋಪ ಇದೆ ಓಕೆ ಆ ಒಂದು ಅದೆಲ್ಲೇನು ನಿಮಗೆ ಗೊತ್ತಾಗತ್ತೆ ನನಗೆ ಆ ಫಾಲ್ಸ್ ಗೊತ್ತಾಗತ್ತೆ ಎ ಡಿ ಕೆ ರಾಜಕೀಯವಾಗಿ ಬಿ ಜೆ ಪಿಯಿಂದ ದೂರ ಹೋಗೋ ನಿರ್ಣಯ ತಗೊಂಡಿರ್ಬೋದು ಆದರೆ ತಮಿಳ್ನಾಡಿನ ಜನ ಬಿ ಜೆ ಪಿ ಹತ್ತಿರಕ್ಕೆ ಬರ್ತಾ ಇದ್ದಾರೆ ಅನ್ನೋದು ಒಂದು ಸಕಾರಾತ್ಮಕವಾಗಿರುವಂಥ ಸಂಗತಿ ಹೂ ಈಸ್ ಆಲ್ಟರ್ನೇಟಿವ್ ಬಿ ಜೆ ಪಿ ಈಸ್ ಓನ್ಲಿ ದ ಆಲ್ಟರ್ನೇಟಿವ್ ತಮಿಳುನಾಡು ರಾಜಕಾರಣಕ್ಕೆ ಪರ್ಯಾಯವನ್ನು ಕೊಡುವ ಸಾಮರ್ಥ್ಯ ಇರತಕ್ಕಂಥದ್ದು ಕೇವಲ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಹಾಗಾಗಿ ತಮಿಳುನಾಡಿನಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಕಮಲ ಅರಳಿಸುತ್ತೆ ತಾಮರೈ ಮಲಂದೇ ತೀರು ನಂಬರ್ ಆಫ್ ಸೀಟ್ಸ್ ಅಲ್ಲಿ ಪಾಂಡಿಚೇರಿ ತಮಿಳುನಾಡು ಸೇರಿ ನಲವತ್ತು ಸೀಟ್ ಇದೆ ಪಾಂಡಿಚೇರಿನಲ್ಲಿ ಎನ್ ಡಿ ಎ ದೇ ರೂಲಿಂಗ್ ಇದೆ ಅಲ್ಲಿ ಎರಡು ಕಡೆ ನಮಗೆ ನಮಗೆ ಹಿಂದಿನ ರೆಕಾರ್ಡ್ನೆಲ್ಲ ನಾವು ಬ್ರೇಕ್ ಮಾಡ್ತೀನಿ ಅಂತ ನಮಗೆ ವಿಶ್ವಾಸ ಇದೆ ರಾಧಾಕೃಷ್ಣ ಅವರು ಕನ್ಯಾಕುಮಾರ್ ಎಂ ಪಿ ಆಗಿದ್ರು ಈ ಹಿಂದೆ ಡಿ ಎಮ್ ಕೆ ಎನ್ ಆರ್ ಇದ್ದರು ಸಿ ಪಿ ಆರ್ ಇದ್ದರು ಹಾಗೆ ನಮಗೆ ಒಂದು ಹನ್ನೊಂದು ಕಾಲದಲ್ಲಿ ಆರು ಸೀಟ್ ಗೆದ್ದಿದ್ವಿ ಅದೇ ಹೈಯೆಸ್ಟು ನೈಂಟಿ ಏಯ್ಟು ನೈಂಟಿ ನೈನು ಅದಾದ ಎರಡು ಸಾವಿರದ ನಾಲ್ಕು ಎ ಡಿ ಎಮ್ ಕೆ ಡಿ ಎಂ ಕೆ ನಿಮ್ಮ ಜೊತೆಲಿಲ್ಲ ಅಂದಾಗಲೂ ನೀವು ಎರಡು ಸೀಟನ್ನ ಬಿ ಜೆ ಪಿಯಲ್ಲಿ ಗೆದ್ಕೊಂಡಿತ್ತು ಎರಡು ಸಾವಿರದ ನಾಲ್ಕು ಸಂದರ್ಭದಲ್ಲಿ ಹದಿನಾಲ್ಕರಲ್ಲಿ ನಾಲ್ಕರಲ್ಲಿ ಹದಿನಾಲ್ಕರಲ್ಲಿ ರಾಧಾಕೃಷ್ಣ ಕೂಡ ಗೆದ್ದಿದ್ರು ಬಟ್ ಕೇರಳ ಕೂಡ ನಿಮ್ಗೆ ದೊಡ್ಡ ಸವಾಲು ಕೇರಳದಲ್ಲಿ ನರೇಂದ್ರ ಮೋದಿ ಅವರ ಒಂದು ಯಾತ್ರೆ ಮಾಡಿದ್ರು ಒಂದು ಎಂ ಪಿ ಗೆಲ್ಲಕ್ಕಾಗಲಿಲ್ಲ ಬಿಜೆಪಿ ಕೈಲಿ ಇಪ್ಪತ್ತು ಲೋಕಸಭಾ ಕ್ಷೇತ್ರದಲ್ಲಿ ಸಿಂಗಲ್ ಎಂ ಪಿ ಗೆದ್ದಿಲ್ಲ ಬಿಜೆಪಿ ನಾವೇನೊಂದು ಇಡೀ ದೇಶದಲ್ಲೇ ಎರಡು ಎಂ ಪಿ ಗೆಲ್ತಿದ್ ಗೆ ಗೆದ್ದಿದ್ವಿ ಎಂಬತ್ನಾಲ್ಕರಲ್ಲಿ ಓಕೆ ನಾವು ಯಾವಾಗ್ಲೂ ಆ ಎರಡು ಎಂ ಪಿ ಗೆದ್ದಿದ್ದು ಒಂದು ಗುಜರಾತ್ನಲ್ಲಿ ಒಂದು ಆಂಧ್ರ ಪ್ರದೇಶದಲ್ಲಿ ಒಂದು ರೆಡ್ಡಿ ಅಂತ ಗೆದ್ದಿದ್ರು ಓಕೆ ಇನ್ನೊಂದು ಜಸ್ಟ್ ಏನೋ ಪಟೇಲ್ ಅದು ಎ ಕೆ ಪಟೇಲ್ ಏನೋ ಒಂದು ಪಟೇಲ್ ಅಂತವರು ಎರಡು ಜನ ಗೆದ್ದಿದ್ರು ಒಂದು ಗುಜರಾತ್ನಲ್ಲಿ ಒಂದು ಉಳಿದೆಲ್ಲ ರಾಜ್ಯಗಳ ಅಂದ್ರೆ ಉತ್ತರ ಪ್ರದೇಶದಂತ ಎಂಬತ್ತು ಸೀಟ್ ಇರುವಂಥ ಕ್ಷ ರಾಜ್ಯದಲ್ಲಿ ನಮ್ ಶೂನ್ಯ ಇತ್ತು ಅಂದರೆ ಅಂಥ ಕಡೆಗಳಿಂದಲೇ ಸೇರಿಸಿ ನಾವು ಗೆದ್ದು ಬಂದ್ವಲ್ಲ ಈಗ ರಾಜಕಾರಣ ಬದಲಾಗಿದೆಯಲ್ಲ ಓಕೆ ಹಾಗಾಗಿ ಕೆಲವು ಕಡೆ ಬೆಳೆ ತಕ್ಷಣ ಬರುತ್ತೆ ಕೆಲವು ಕಡೆಗಳಲ್ಲಿ ಕಳೆ ಬಹಳ ಬೆಳೆದಿರೋದ್ರಿಂದ ಕಳೆ ಕಿತ್ತು ಬೆಳೆ ಓಕೆ ಈಗಲ್ಲಿ ಕೇರಳದಲ್ಲಿ ಕಳೆ ಬೆಳೆಗಿಂತ ಜಾಸ್ತಿ ಬೆಳೆದು ಬಿಟ್ಟಿದೆ ಕಳೆನ ತೆಗಿಯೋಕ್ಕೆ ಸಮಯ ಬೇಕಾಗತ್ತೆ ಕಳೆ ಕಿತ್ತ ನಂತರ ಬೆಳೆ ಬರಲೇಬೇಕು ಜನ ಕಳೆ ಮತ್ತು ಬೆಳೆ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಂಡವ್ರು ಯಾರುವೇ ಕಮ್ಯುನಿಸ್ಟ್ ಕಳೆಯನ್ನ ಕಾಂಗ್ರೆಸ್ ಕಳೆಯನ್ನ ಉಳಿಸ್ಕೋಬೇಕು ಅಂತ ಬಯಸೋದಿಲ್ಲ ಬಿ ಜೆ ಪಿ ಬೆಳೆಯನ್ನೇ ಬೆಳಿಬೇಕು ಅಂತ ಪ್ರಯತ್ನ ಮಾಡ್ತಾರೆ ಕೆಲವು ಮಣ್ಣಲ್ಲಿ ಸುಲಭವಾಗಿ ಬೆಳೆಯುತ್ತೆ ಕೆಲವು ಮಣ್ಣಲ್ಲಿ ಕಷ್ಟದಿಂದ ಬೆಳೆಯುತ್ತೆ ಆ ಕಷ್ಟದಿಂದ ಬೆಳೆಯುವಂಥ ಮಣ್ಣು ಕೇರಳ ನಮ್ಮ ಪ್ರಯತ್ನ ನಾವು ಬಿಡೋಲ್ಲ ನಾವು ಪ್ರಯತ್ನ ನಿರಂತರವಾಗಿ ಹಾಕ್ತಾನೆ ಇರ್ತೀವಿ ನಮಗೆ ನನಗೆ ವಿಶ್ವಾಸ ಇದೆ ಒಂದು ಕಾಲದಲ್ಲಿ ಚಿಕ್ಕಮಗಳೂರು ಕೂಡ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಅನಿಸ್ಕೊಳ್ಳೋ ಕಾಲ ಇತ್ತು ಅಲ್ಲೂ ಭಾರತೀಯ ಜನತಾ ಪಾರ್ಟಿ ಗಾಂಧಿ ಎಪ್ಪತ್ತೊಂಬತ್ತರ ಬೈ ಎಲೆಕ್ಷನ್ ಅಲ್ಲಿ ಚಿಕ್ಕಮಗ್ಳೂರಿಗೆ ಬಂದು ನಿಂತಿದ್ರು ಕಾರಣ ಏನು ಹೇಳಿ ಕಾಂಗ್ರೆಸ್ನ ಭದ್ರಕೋಟೆ ಅಂತ ಬಂದು ನಿಂತಿದ್ದು ಅಲ್ಲಿ ಬಿಜೆಪಿನ ಭದ್ರಕೋಟೆ ಯಾಕೆ ಬದಲಾಯಿಸಿದ್ವಿ ಹಾಗಾಗಿ ಕೇರಳದಲ್ಲೂ ಕೂಡ ಇವತ್ತದು ಕಾಂಗ್ರೆಸ್ನ ಕಮ್ಯುನಿಸ್ಟ್ನ ಭದ್ರಕೋಟೆ ನಾಳೆ ಆಗಿರಬೇಕು ಅಂತಿಲ್ಲ ನಾಳೆ ಬಗ್ಗೆ ಭರವಸೆ ಇದೆ ನಾಳೆ ಬಗ್ಗೆ ಭರವಸೆ ಇದೆ ಮತ್ತೊಂದು ಸೈದ್ಧಾಂತಿಕವಾಗಿರೋ ಆಂದೋಲನ ಆ ಸೈದ್ಧಾಂತಿಕವಾಗಿ ಆಂದೋಲನ ಆಗಿರೋದ್ರಿಂದಾಗಿ ವಿ ಕೆನಾಟ್ ಸ್ಟಾಪ್ ನಾವೆಲ್ಲೂ ನಿಲ್ಲಿಸೋದಿಲ್ಲ ಇದನ್ನ ಬಟ್ ಒಂದು ಎನ್ ಡಿ ಎರಡು ಸಾವಿರದ ಹದಿನಾಲ್ಕು ಚುನಾವಣೆ ಬಂದಾಗ ಬಿಜೆಪಿ 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 ಮಿತ್ರ ಪಕ್ಷಗಳೆಲ್ಲ ದೂರ ಹೋಗಿ ಸರಿ ಹೋಗಿ ಶುರುವಾಯಿತು ಹತ್ತೊಂಬತ್ತು ಕೂಡ ಬಿಜೆಪಿ ದೊಡ್ಡ ಮಟ್ಟಕ್ಕೆ ಮನಜಾತಿ ಮತ್ತೀಗ ಎನ್ ಡಿ ಎ ಹಳೇ ಆಯ್ತಲ್ಲ ಆ ಸಂಭ್ರಮ ಎನ್ ಡಿ ಎ ಕಡೆ ಎಲ್ಲ ಮುಖ ಮಾಡಿ ನಿಂತಿದ್ದಾರೆ ಈಗ ನಿಮ್ಮ ಹಳೆ ದೋಸ್ತು ಟಿ ಡಿ ಪಿ ಕೂಡ ನಿಮ್ಮ ಮನೆ ಬಾಗಲೇ ಬರ್ತದೆ ಜೆ ಡಿ ಯು ನಿತೀಶ್ ಕುಮಾರ್ ಈಗಾಗಲೇ ನಿಮ್ಮ ಜೊತೆ ಬಂದರು ಎನ್ ಡಿ ಎ ತೆಕ್ಕೆಗೆ ಬರ್ಲಿಕ್ಕೆ ಕಾತರ ಐ ಎನ್ ಡಿ ಎ ಮೈತ್ರಿ ಕೂಟ ನಿಮ್ಮ ವಿರುದ್ಧ ಸೋಲಿಸ್ತೀವಿ ಬಿಜೆಪಿನ ಅಂತ ನಿಂತಿದ್ರಪ್ಪ ಅವ್ರು ಕಿತ್ಕೊಂಡು ಹೋಗ್ತಾರೆ ಕಾರಣ ಏನು ನಿಮ್ಮ ಕಡೆ ಯಾಕೆಲ್ಲ ಮುತ್ಕೋತಿದ್ದಾರೆ ಅವ್ರ ಕಡೆಯಿಂದ ಯಾಕೆಲ್ಲ ಕಳ್ಕೊಂಡು ಬರ್ತಿದ್ದಾರೆ ನೋಡಿ ಭಾರತೀಯ ಜನತಾ ಪಾರ್ಟಿಯ ಅಲ್ಟಿಮೇಟ್ ಗೋಲ್ ಏನು ನಮ್ಮ ಅಲ್ಟಿಮೇಟ್ ಗೋಲ್ ಏನು ಗೋಲು ಭಾರತ ಬಲ ಆಗಬೇಕು ಓಕೆ ಎರಡು ಸಾವಿರದ ನಲವತ್ತೇಳು ದೇಶಕ್ಕೆ ಸ್ವತಂತ್ರ ಬಂದು ನೂರು ವರ್ಷ ಆಗೋ ಕಾಲಕ್ಕೆ ನಾವು ಆರ್ಥಿಕವಾಗಿ ನಂಬರ್ ಒನ್ ಆಗಬೇಕು ಅನ್ನೋದು ನಮ್ಮದು ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹನ್ನೊಂದನೇ ಆರ್ಥಿಕ ಶಕ್ತಿಯಾಗಿದ್ವಿ ಹೌದು ಹತ್ತು ವರ್ಷದಲ್ಲಿ ಅದನ್ನು ಐದನೇ ಆರ್ಥಿಕ ಶಕ್ತಿ ದೊಡ್ಡ ಶಕ್ತಿಯಾಗಿ ಬದಲಾಯಿಸಿದೀವಿ ಅಂದರೆ ಆರು ಸ್ಥಾನ ಜಂಪ್ ಆಗಿದ್ದೀವಿ ಎರಡು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತೀವಿ ಅಂದರೆ ಈಗ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಒಳಗೆ ನಾವು ಮೂರನೇ ಸ್ಥಾನಕ್ಕೆ ಬರ್ತೀವಿ ಎರಡು ಸಾವಿರದ ನಲವತ್ತೇಳಕ್ಕೆ ವಿ ಆರ್ ನಂಬರ್ ಒನ್ ವಿಲ್ ಬಿ ನಾವೇ ನಂಬರ್ ಒನ್ ಬಿ ಜೆ ಪಿ ಮಲ್ಲ ಭಾರತ ಜಗತ್ತಿನ ದೊಡ್ಡ ಆರ್ಥಿಕ ಶಕ್ತಿ ಆಗಿರುತ್ತೆ ದೊಡ್ಡ ಆರ್ಥಿಕ ಶಕ್ತಿ ಆದರೆ ಬಡವನಿಗೂ ಬಲ ಬರುತ್ತೆ ಒಂದು ಕಾಲದಲ್ಲಿ ಸೈಕಲ್ಲೇ ಒಂದು ಲಕ್ಸುರಿ ಅಂತ ಅನ್ಸ್ಕೊಂಡಿತ್ತು ಇವತ್ತು ಕಾರು ಲಕ್ಸುರಿ ಅಲ್ಲ ಬದಲಾಗ್ತಿರೋ ಭಾರತ ಮೆಜೆಸ್ಟಿಕ್ ಏನು ರಶ್ ಕಾಣ್ತಿದ್ವಿ ಅದನ್ನ ಇವತ್ತು ಏರ್ಪೋರ್ಟಲ್ಲಿ ಕಾಣ್ತಾ ಇದ್ದೀವಿ ಇದು ಬದಲಾಗ್ತಿರೋ ಭಾರತ ಇಷ್ಟು ವೇಗಗತಿಯಲ್ಲಿ ಕೋವಿಡ್ನ ಸಂಕಷ್ಟದಲ್ಲಿ ಉಳಿದೆಲ್ಲದ ದೇಶದ ಜಿ ಡಿ ಪಿ ಅವರು ಎರಡು ಮೂರು ನಾಲ್ಕು ಕ್ರಾಸ್ ಮಾಡ್ಬೇಕಾದ್ರೆ ತಿಂಡ್ಕಾಡ್ತಾ ಇದ್ದಾರೆ ನಮ್ಮ ಜಿ ಡಿ ಪಿ ಸೆವೆನ್ ಪಾಯಿಂಟ್ ತ್ರೀ ಇದು ಭಾರತದ ಸಾಮರ್ಥ್ಯವನ್ನು ತೋರಿಸುತ್ತೆ ವೈಬ್ರೆಂಟು ಇಂಡಿಯನ್ ಎಕಾನಮಿ ಹಾಗಾಗಿ ನನಗೆ ವಿಶ್ವಾಸ ಇದೆ ನಾವು ಆ ಅಮೃತ ಕಾಲದಲ್ಲಿ ಸಂದರ್ಭದಲ್ಲಿ ಭಾರತ ಜಾಗತಿಕ ದೊಡ್ಡ ಶಕ್ತಿ ಆಗಬೇಕು ಅಂತ ನಾವು ರಾಜಕಾರಣ ಮಾಡ್ತಾ ಇದ್ದೀವಿ ಇಂಡಿಯಾ ಅಲಯನ್ಸ್ನ ಬಹುತೇಕ ಇಂಡಿಯಾ ಅಲಯನ್ಸ್ ಅನ್ನೋದು ಎಲ್ಲಿದ್ರಿ ಒಂದು ಫ್ಯಾಮಿಲಿಗಳ ಒಕ್ಕೂಟ ಉಳ್ಕೊಂಡಿದೆ ಅಷ್ಟೇ ಅವ್ರದ್ದು ಏನಿದ್ರು ಅಜೆಂಡಾ ಅವರ ಅಜೆಂಡಾ ಅವರ ಫ್ಯಾಮಿಲಿ ಪೊಲಿಟಿಕ್ಸ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅವ್ರದ್ದು ರಾಜಕಾರಣ ಈಗ ಮಮತಾ ಬ್ಯಾನರ್ಜಿ ಏನಾದರೂ ಮಾಡಿ ಅಭಿಷೇಕ್ ಬ್ಯಾನರ್ಜಿನ ಮುಖ್ಯಮಂತ್ರಿ ಮಾಡಬೇಕು ಸ್ಟಾಲಿನ್ ನಿಧಿ ಸ್ಟಾಲಿನ ಮುಖ್ಯಮಂತ್ರಿ ಮಾಡಬೇಕು ಏನಿದೆ ಅವರ ಅಜೆಂಡಾ ಸೋನಿಯಾ ಗಾಂಧಿಗೆ ತಾನು ಬದುಕಿರೋದ್ರೊಳಗನೆ ರಾಹುಲ್ ಗಾಂಧಿನ ಏನಾರು ಮಾಡಿ ಪೊಲಿಟಿಕಲಿ ಸೆಟಲ್ ಮಾಡಿಸ್ಬೇಕು ಬಹಳ ನೀವು 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 ಬಹಳ ಕೆಟ್ಟ ಜನ ಅಂತಾರಪ್ಪ ರಾಹುಲ್ ಗಾಂಧಿನ ಸೋಲ್ಬಿಟ್ಟು ಸೋಲ್ಸಿದ್ರಿ ಕಳೆದ ಬಾರಿ ಸೋನಿಯಾ ಗಾಂಧಿ ಅವರನ್ನ ಸೋಲಕ್ಕೆ ಕೈ ಹಾಕಿದ್ರಂತೆ ಆಗ ಅವ್ರನ್ನ ರಾಜ್ಯಸಭೆ ಕಳಿಸೋರು ಅಂತ ಟೀಕೆ ಮಾಡ್ತಾರೆ ಯಾಕೆ ಯಾಕೆ ನೀವು ಅಷ್ಟೊಂದು ಸಿಟ್ಟು ರಾಹುಲ್ ಗಾಂಧಿ ಅವರ ಮೇಲೆ ಸೋನಿಯಾ ಗಾಂಧಿ ಅವರ ಮೇಲೆ ನಾವೇನು ನೋಡಿ ನಮ್ದು ಸೈದ್ಧಾಂತಿಕ ಬದ್ಧತೆಯ ರಾಜಕಾರಣ ನಮ್ಮ ವಿಚಾರ ಗೆಲ್ಲಬೇಕು ಅಂತ ನಾವು ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ನಂಬಿಕೆ ಇಟ್ಟು ರಾಜಕಾರಣ ಮಾಡ್ತಾ ಇದ್ದೀವಿ ನಾವೇನು ಬಂದೂಕ್ ಬಿಟ್ಟು ಬೆದರ್ಸಿದ್ವಾ ಇಟಲಿ ಇಟಲಿ ಮಾಫಿಯಾ ತರ ಏನಾದ್ರೆ ಇಟಲಿ ಮಾಫಿಯಾ ತರ ಏನಾದ್ರೂ ಹೆದರ್ಸಿ ಬೆದರಿಸಿ ರಾಜಕಾರಣ ಮಾಡ್ತಾ ಇದ್ದೀವಿ ನಮ್ ನಮ್ಮ ಭಾರತದ ಸೊಸೆ ಅಲ್ವಾ ಅವರು ಅಲ್ಲ ನಾನು ಹೇಳಿದ್ನಲ್ಲ ನಮ್ಮ ಭಾರತದ ಸೊಸೆ ಅಲ್ಲ ಇಂದಿರಾ ಗಾಂಧಿ ಅವ್ರ ಸೊಸೆ ನೀವು ಭಾರತದ ಸೊಸೆ ಅಂತಂದ್ರೆ ಏನಂತ ಭಾರತಕ್ಕೆ ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಸೊಸೆ ರಾಜೀವ್ ಗಾಂಧಿ ಅವ್ರ ಪತ್ನಿ ಅಷ್ಟ್ರೂ ಅಷ್ಟಕ್ಕೆ ನಮ್ದು ಏನು ಡಿಸ್ಟ್ರಿ ಯಾಕೆ ಇಟಲಿ ಇಟಲಿ ಅಂತ ಅವ್ರನ್ನ ಪಪ್ಪ ನಾನು ಹೇಳಿದ್ವಿ ಇಟಲಿ ಮಾಫಿಯಾದ್ ಉದಾಹರಣೆ ಕೊಟ್ಟೆ ಮಾಫಿಯಾಕ್ ಒಂದು ಹೆಸರು ಹೇಳಿ ಜಾಗತಿಕ ಮಾಫಿಯಾಕ್ಕೆ ಒಂದು ದೊಡ್ಡ ಹೆಸರು ಇಟಲಿ ಮಾಫಿಯಾ ಅನ್ನೋದು ಹೆಂಗೆ ಇಲ್ಲಿ ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಕೋತ್ವಾಲ್ ಅಂದ್ರೆ ದೊಡ್ಡ ರೌಡಿ ಅಂತ ಹೇಳ್ತಾ ಇದ್ರು ಹಾಗೆ ಮಾಫಿಯಾ ಅಂದ್ರೆ ಇಟಲಿ ಮಾಫಿಯಾ ಎಸ್ ನಾ ಮತ್ತೆ ವಾಪಸ್ ಕರ್ನಾಟಕಕ್ಕೆ ಬರ್ತೀನಿ ಕಳೆದ ಚುನಾವಣೆಯಲ್ಲಿ ಎಲ್ಲ ಒಂದಷ್ಟು ಜನ ನಾಯಕರು ನಂಗೆ ಸೆಟಲ್ಮೆಂಟ್ ಮಾಡಿದೀನಿ ಸೆಟ್ಲ್ಮೆಂಟ್ ಮಾಡಿದೀನಿ ಅಂತ ಮಾತಾಡ್ತಾರೆ ಡಿ ಕೆ ಶಿವಕುಮಾರ್ ಅವರು ನೀವು ಜೆ ಡಿ ಎಸ್ ಅವ್ರು ಸೇರ್ಕಂಡು ಸೇರಿನ ಡಿ ಕೆ ಶಿವಕುಮಾರ್ ಬದ್ರ ಡಿ ಕೆ ಸುರೇಶ್ ಸೆಟಲ್ಮೆಂಟ್ ಮಾಡಿ ಕೊಟ್ಟಿದ್ದೀರಿ ಅಂತ ಕೇಳ್ಪಟ್ಟೆ ನಾವೇನು ವ್ಯಕ್ತಿಗತವಾಗಿ ಯಾರನ್ನೋ ಟಾರ್ಗೆಟ್ ಮಾಡಿ ಪೊಲಿಟಿಕ್ಸ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಎನ್ ಡಿ ಎ ಗೆಲುವಿಗೆ ಗೆಲುವಿಗೆ ಏನು ನಾವು ಪ್ರಯತ್ನ ಮಾಡಬೇಕು ಸಂಘಟಿತ ಪ್ರಯತ್ನ ನಾವು ಮಾಡ್ತೀವಿ ಅದರಲ್ಲಿ ನಮ್ಮ ಮುಂದೆ ಇರೋದು ಕಾಂಗ್ರೆಸ್ ಸೋಲ್ಬೇಕು ಎನ್ ಡಿ ಎ ಗೆಲ್ಬೇಕು ಮಾತ್ರ ಯಾರು ಅಭ್ಯರ್ಥಿ ಆಗ್ತಾರೆ ಈಗ ಅವ್ರು ನಿಲ್ದೇ ಇದ್ದರೆ ಅವ್ರಿಗೆ ಸೆಟಲ್ಮೆಂಟ್ ಮಾಡೋ ಪ್ರಶ್ನೆ ಎಲ್ಲಿ ಬರುತ್ತೆ ನಿಲ್ಲವಾ ಡಿ ಕೆ ಸುರೇಶ್ ಅಲ್ಲ ಗೊತ್ತಿಲ್ಲ ಅವ್ರಿಗೆ ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ ನಿಮ್ಮ ಮಾತಿನ ಅರ್ಥ ಬೇರೆ ಥರ ಇದ್ದಂಗೆ ಈಗ ಒಂದು ವೇಳೆ ಅವ್ರು ನಿಲ್ಲಿಲ್ಲ ಅಂತ ಇಟ್ಕೊಳ್ಳಿ ಅಲ್ಲ ರಣರಂಗದಿಂದ ಓಡಿ ಹೋಗುವಂಥ ಬ್ರದರ್ಸ್ ಅವರಲ್ಲ ಅಂತ ಹೇಳ್ತಾರೆ ನಾವೀಗೇನು ನಾವೇನು ನಾವೇನು ಓಡಿ ಹೋಗಿ ಅಂತ ಹೇಳಿದ್ದೀವಿ ಅವರಿಗೆ ನೀವು ನಿಂತರೆ ನಿಲ್ಲ ಅಂದ್ರೆ ದೊಂದ್ವ ಯಾಕೆ ಈಗ ನಾವು ಹೇಳೋದಂದ್ರೆ ಅದು ಅವ್ರ ಪಾರ್ಟಿಗೆ ಬಿಟ್ಟಿದ್ದು ಆದರೆ ನಾವು ಎನ್ ಡಿ ಎ ಗೆಲುವಿಗಾಗಿ ಪ್ರಯತ್ನ ಮಾಡ್ತೀವಿ ನಮ್ಮ ಗುರಿ ಎನ್ ಡಿ ಎನ್ ಗೆಲ್ಸೋದು ಕಳೆದ ಬಾರಿ ನೀವು ಗೆಲ್ದೇ ಇರುವಂಥ ಕ್ಷೇತ್ರ ಎರಡು ಅಂದರೆ ಒಂದು ಬೆಂಗಳೂರು ಗ್ರಾಮಾಂತರ ಮತ್ತೊಂದು ಆಸನ ಈಗ ಆಸನ ನಿಮ್ಮ ಮೈತ್ರಿ ಪಕ್ಷ ಇನ್ನು ಉಳ್ಕಂಡ್ರೆ ನಿಮ್ಮ ಟಾರ್ಗೆಟ್ ಒಂದೇ ಅದು ಡಿ ಕೆ ಸುರೇಶ್ ಅಲ್ಲ ನಮಗೇನಂದ್ರೆ ನಾವು ಸುರೇಶ್ ವಿರುದ್ಧ ರಾಜಕಾರಣ ಮಾಡಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಗೆಲುವಿಗಾಗಿ ನಾವು ರಾಜಕಾರಣ ಮಾಡ್ತೀವಿ ನಮ್ಮ ಗೆಲುವಿಗಾಗಿ ರಾಜಕಾರಣ ಮಾಡ್ತೀವಿ ಸುರೇಶ್ ಅಲ್ಲದೆ ಇನ್ನೊಬ್ಬರು ಕ್ಯಾಂಡಿಡೇಟ್ ಆದರೂ ಗೆಲುವಿಗೆ ಏನು ಪ್ರಯತ್ನ ಮಾಡಬೇಕು ಮಾಡ್ತೀವಿ ಬಟ್ ಒಂದು ಹೌದು ದೇಶದ ರಾಜಕಾರಣ ಬಂದಾಗ ನರೇಂದ್ರ ಮೋದಿಯವರ ವಿಚಾರ ಬಂದಾಗ ಅದು ಬೇರೆ ರೀತಿಯ ಅಲೆ ನಿಮ್ಮದು ನಡೀತಿದೆ ಜಾತ್ರೆ ಮಾಡ್ತಿದ್ದೀರಿ ಬಿಜೆಪಿಗೆ ಸುಮ್ಮನೆ ಏನು ಗೊತ್ತಿಲ್ಲ ರಾಮ ಮಂದಿರ ಆದ ನಂತರ ಡೆವಲಪ್ಮೆಂಟ್ ಅಜೆಂಡಾ ಜೊತೆಗೆ ನಿಮ್ಮ ಹಿಂದುತ್ವದ ಅಜೆಂಡಾ ಎರಡೂ ಕೂಡ ನೀವು ಜಾರಿ ಮಾಡ್ಕೊಂಡು ಹೋಗ್ತಿದ್ದೀರಿ ಬಟ್ ಕರ್ನಾಟಕದಲ್ಲಿ ಈ ಬಾರಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆ ಜೋಡೆತ್ತು ಇಪ್ಪತ್ತು ಪ್ಲಸ್ ಗೆಲ್ತೀವಿ ಅಂತ ಹೇಳ್ತಾವ್ರ ಅವರು ನೀವು ಇಪ್ಪತ್ತೆಂಟು ಅಂತಾನೆ ಹೇಳ್ತಿದ್ದೀರಿ ನೀವು ಅದ್ಬೇರೆ ಕತೆ ನಮ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಬೇಕು ಅನ್ನೋದು ನಮ್ಮ ಪ್ರಯತ್ನ ಇದೆ ಅವರು ಅವ್ರನ್ನ ನಾವೇನು ಲಘುವಾಗಿ ಪರಿಗಣಿಸೋದಿಲ್ಲ ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಹಿಂದೇನೂ ಪ್ರಯತ್ನ ಮಾಡಿದ್ರು ಹಿಂದೇನು ಒಂದೇ ಒಂದು ಸೀಟು ಬಿ ಜೆ ಪಿಗೆ ಗೆಲ್ಸಕ್ ಬಿಡಲ್ಲ ಗೆಲ್ಲಕ್ಕೆ ಬಿಡಲ್ಲ ಅಂತ ಸಿದ್ದರಾಮಯ್ಯವರೇ ಮಾತಾಡಿದ್ರು ಮೋದಿ ಅಪ್ನಾಣೆ ಪ್ರಧಾನಿ ಆಗಲ್ಲ ಅಂತನೂ ಕೂಡ ಹೇಳಿದ್ರು ಅವರು ಕಣ್ಣೆದೇ ಎರಡು ಸರಿ ಪ್ರಧಾನಿ ಆದ್ರೂ ಮೂರನೇ ಸರಿನೂ ಪ್ರಧಾನಿ ಆಗ್ತಾರೆ ಮತ್ತು ಅವರಿಗೂ ಆಮಂತ್ರಣ ಕಳಿಸ್ತೀವಿ ಸಿದ್ದರಾಮಯ್ಯ ಸಿದ್ದರಾಮಯ್ಯವರಿಗೂ ಆಮಂತ್ರಣ ಕಳಿಸ್ತೀವಿ ನರೇಂದ್ರ ಮೋದಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರಿಗೆ ಕೇಂದ್ರದಿಂದ ಏನು ಆಮಂತ್ರಣ ಬರಬೇಕು ಅದನ್ನು ಅವರಿಗೂ ಕೊಡ್ತೀವಿ ಉಪ ಮುಖ್ಯಮಂತ್ರಿಗಳಿಗೂ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅವರಿಗೂ ಆಮಂತ್ರಣ ಬರುತ್ತೆ ಹಾಗಾಗಿ ಮೂರನೇ ಬಾರಿ ಪ್ರಧಾನ ಮಂತ್ರಿ ಆಗೋದು ನಿಶ್ಚಿತ ಅದು ದೇವರ ಆಶೀರ್ವಾದ ಅದು ನೋಡ್ತಾರೆ ನೋಡಿ ದೇವರ ಆಶೀರ್ವಾದ ಇದೆ ಈಗ ನಾನು ಜಗತ್ತೇ ಎದುರಾದರೂ ತಪ್ಸಕ್ಕಾಗಲ್ಲ ಅಂತ ಹೇಳಲ್ಲ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದದಿಂದ ಮೋದಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗ್ತಾರೆ ಈಗ ಮೋದಿಯವರಿಗೆ ಪರ್ಯಾಯ ಯಾರು ಹೇಳಿ ರಾಹುಲ್ ಗಾಂಧಿ ಪರ್ಯಾಯನ ಮಮತಾ ಬ್ಯಾನರ್ಜಿ ಪರ್ಯಾಯನ ಯಾರ ಪರ್ಯಾಯ ಪರ್ಯಾಯ ಹತ್ರ ಏನಿದೆ ನೀತಿ ನೇತೃತ್ವ ಎಲ್ಲಿದೆ ಈಗ ನೋಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರನ್ನ ರಾಹುಲ್ ಗಾಂಧಿ ಹೆಸರು ಬರಬಾರ್ದು ಅನ್ನೋ ಕಾರಣಕ್ಕೋ ಅಥವಾ ಇನ್ನೇನೋ ಕಾರಣಕ್ಕೋ ಮಮತಾ ಅವರು ಕೇಜ್ರಿವಾಲ್ ಅವರು ಪ್ರಸ್ತಾಪ ಮಾಡಿದ್ರು ಇಂಡಿ ಸಭೆಯಲ್ಲಿ ಓಕೆ ಇಂಡಿ ಒಕ್ಕೂಟದ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು ವಿರೋಧ ಎಲ್ಲಿಂದ ವ್ಯಕ್ತ ಆಗಿದ್ದೇಳಿ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯವರು ಇಲ್ಲ ಇಲ್ಲ ನಮಗೆ ರಾಹುಲ್ ಗಾಂಧಿನೇ ಪ್ರಧಾನ ಮಂತ್ರಿ ಆಗಬೇಕು ಅಂದ್ರು ಅಂದ್ರೆ ಹಂಗ ಹೇಳೋದ್ರ ಮೂಲಕ ನಮ್ಮದೇ ರಾಜ್ಯದ ಒಬ್ಬ ಅನುಭವಿ ದಲಿತ ನಾಯಕ ಆತ ಪ್ರಧಾನ ಮಂತ್ರಿ ಆಗೋದು ಎರಡನೇ ಮಾತು ಮೆಜಾರಿಟಿ ಬಂದ ಮೇಲೆ ತಾನೆ ಪ್ರಧಾನಮಂತ್ರಿ ಪ್ರಧಾನ ಮಂತ್ರಿ ಐನ್ ಡಿ ಒಕ್ಕೂಟದ ಅಭ್ಯರ್ಥಿ ಆಗೋದಕ್ಕೂ ಸಿದ್ದರಾಮಯ್ಯ ವಿರೋಧ ಮಾಡಿದ್ರು ಈಗ ನೀವು ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರಿಗೆ ತವರು ರಾಜ್ಯದಲ್ಲೇನೆ ತನ್ನದೇ ಪಕ್ಷದ ಒಬ್ಬ ಮುಖ್ಯಮಂತ್ರಿ ತನ್ನದೇ ರಾಷ್ಟ್ರೀಯ ಅಧ್ಯಕ್ಷನ ನಿಯೋಜಿತ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗೋದನ್ನ ಪ್ರಧಾನಮಂತ್ರಿ ಆಗಕ್ಕೆ ಸಾಧ್ಯ ಕ್ಲಿಯರ್ ಮೆಜಾರಿಟಿ ಬೇಕು ಅದು ಹತ್ರಕ್ಕೂ ಇಲ್ಲ ಯಾವ ಪ್ರೊಡಿಕ್ಷನ್ನಲ್ಲೂ ಕೂಡ ಅದ ಹತ್ರಕ್ಕೂ ಇಲ್ಲ ಅಭ್ಯರ್ಥಿ ಆಗೋದನ್ನು ಕೂಡ ವಿರೋಧ ಮಾಡಿದ್ರು ನೀವು ಇದನ್ನ ಏನಂತ ಪರಿಗಣಿಸ್ತೀರಿ ಒಂದು ಪ್ರಮುಖವಾದ ವಿಚಾರ ನೀವಾಗಲೇ ಸ್ಪಷ್ಟವಾಗಿ ಹೇಳ್ತಾ ಇದ್ದೀರಿ ಪ್ರಧಾನಿ ಆಗೋದು ಸಾಧ್ಯ ಇಲ್ಲ ಅಭ್ಯರ್ಥಿ ಆಗಕ್ಕೂ ಬಿಡ್ತಲ್ಲ ಸಿದ್ದರಾಮಯ್ಯ ಅಂತ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅದನ್ನು ತಡೆಯಕ್ಕಾಗಲ್ಲ ಅಂತ ಕೆಲವರು ಹೇಳ್ತಿರ್ತಾರೆ ಮುಖ್ಯಮಂತ್ರಿ ಆಗ್ತಾರ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ ಯಾರ್ಯಾರು ಹಣೆಯಲ್ಲಿ ಏನೇನು ಬರೆದಿದೆಯೋ ಗೊತ್ತಿಲ್ಲ ಮೆಜಾರಿಟಿ ಅವ್ರ ಪಾರ್ಟಿಗಿದೆ ನೌ ಆರ್ ನೆವರ್ ಈಗಲ್ದಿದ್ರೆ ಇನ್ನು ಯಾವತ್ತೂ ಇಲ್ಲ ಅಷ್ಟು ಹೇಳ್ಬೋದು ಆದ್ರೆ ಯಾಕೆಂದ್ರೆ ಕಾಂಗ್ರೆಸ್ ಕುಶಿತಾ ಇರೋದ್ರಿಂದ ಆರ್ ನೆವರ್ ನಾನು ಡಿ ಕೆ ಶಿವಕುಮಾರ್ ಹೇಳೋದೇನು ಅಂತಂದ್ರೆ ಇನ್ನು ಇನ್ಯಾವಾಗ್ಲೂ ಇಲ್ಲ ಈಗಲೇ ಆಗ್ಬಿಡಿ ಅಂತೀರಿ ಈಗ ನಿಮಗೆ ಈಗ ಅವ್ರಿಗೆ ನೂರ ಮೂವತ್ತೈದು ಸ್ಥಾನ ಇದೆ ಕಾಂಗ್ರೆಸ್ ಪಾರ್ಟಿಗೆ ಹೌದು ಆದರೆ ಈ ಯಾವ್ದಿಲ್ಲೇ ಅವರು ಇನ್ಯಾವತ್ತೂ ಆಗೋಲ್ಲ ಅಷ್ಟು ಮಾತ್ರ ಹೇಳಬಲ್ಲ ಇನ್ನು ಮುಂದೇನೋ ಆಗ್ತಾರೆ ಅನ್ನೋದೇನಿಲ್ಲ ಯಾಕೆಂದರೆ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಪ್ಪನ್ನು ನಾವು ತಿತ್ಕೊಂಡಿದ್ದೀವಿ ನಮ್ಮ ಎನ್ ಡಿ ಎ ಭಾಗವಾಗಿ ಜೆ ಡಿ ಎಸ್ಸು ನಮ್ಮ ಜೊತೆಗಿದೆ ಈ ಎಲ್ಲ ಇರೋ ಕಾರಣಕ್ಕಾಗಿ ನೌ ಆರ್ ನೆವರ್ ಅಷ್ಟು ಮಾತ್ರ ಹೇಳಬಲ್ಲೆ ಬಟ್ ನಾನು ನೀವು ಜನಗಳನ್ನ ದೂರ ಮಾಡ್ತಿದಿರಿ ಜನಗಳ ಮನಸ್ಸನ್ನು ಹೊಡಿತಾ ಇದ್ದೀರಿ ನಾವು ಜನಗಳ ಮನಸ್ಸನ್ನು ಬೆಸಿತಾ ಇದ್ದೀವಿ ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ ಜನ ಗ್ಯಾರಂಟಿ ನಮ್ಗೆ ಓಟ್ ಹಾಕ್ತಾರೆ ಬಿ ಜೆ ಪಿನ ನ ರಾಜ್ಯದಿಂದ ಖಾಲಿ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ಗರ ವಿಶ್ವಾಸ ನೀವು ನೋಡಿ ಈಗ ಅವ್ರದ್ದೇ ಭಾಷೆಯಲ್ಲಿ ಹೇಳಬೇಕು ಅಂತಂದರೆ ಯಾರ ಅಪ್ಪನ ಮನೆ ದುಡ್ಡು ಕೊಟ್ಟಿದ್ದಾರೆ ಜನರು ತೆರೆಯೋಣ ಬೆಲೆ ಏರಿಸಿ ಕೊಟ್ಟರು ಓಕೆ ಅಬ್ಕಾರಿ ಸಂಖ್ಯೆ ಏರ್ಸಿದ್ರು ಅಲ್ರಿ ಸ್ಟಾಂಪ್ ಡ್ಯೂಟಿ ಈ ರೈತರು ತಗೊಳ್ಳೋ ಪಾಣಿ ಶಾಲಾ ವಿದ್ಯಾರ್ಥಿಗಳು ತಗೊಳ್ಳುವಂಥ ಇನ್ಕಮ್ ಸರ್ಟಿಫಿಕೇಟು ಹದಿನೈದು ರೂಪಾಯಿ ಇತ್ತು ಇವರು ಬಂದು ನಲ್ವತ್ತು ರೂಪಾಯಿ ಐವತ್ತು ರೂಪಾಯಿ ಮಾಡಿದ್ರು ಅದನ್ನ ಪಾಣಿ ಸ್ಟಾಂಪ್ ಡ್ಯೂಟಿನೂ ಎಕ್ಸೈಸ್ ಡ್ಯೂಟಿಯ ಜೊತೆಗೆ ಸ್ಟಾಂಪ್ ಡ್ಯೂಟಿ ಹೆಚ್ಚಳ ಮಾಡಿದ್ರು ಪೆಟ್ರೋಲ್ ಡೀಸೆಲ್ ಮೇಲೆ ಸೆಸ್ ಹಾಕಿದ್ರು ಬೆಲೆ ಏರಿಕೆ ಮಾಡಿದ್ದು ಒಂದು ಕಡೆ ಆದರೆ ಒಂದು ಕಡೆ ಬೆಲೆ ಏರಿಕೆ ಮಾಡಿದ್ರೆ ಇನ್ನೊಂದು ಕಡೆ ಸಾಲ ಮಾಡ್ತಿದ್ದಾರೆ ಈಗ ಐವತ್ತೆಂಟು ಸಾವಿರ ಕೋಟಿ ರೂಪಾಯಿ ಸಾರ್ವಜನಿಕ ಸಾಲ ಎತ್ತುವಳಿ ಮಾಡೋದಕ್ಕೆ ಸಾಲ ಎತ್ತುವಳಿ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕಿಗೆ ಪತ್ರ ಬರೆದಿದ್ದಾರೆ ನಮ್ಗೆ ಅನುಮತಿ ಕೊಡಿ ಅಂತ ಈ ಒಂದು ಎಂಟು ತಿಂಗಳಿಗೆ ಮೂವತ್ತ್ ಮೂರು ಸಾವಿರ ಕೋಟಿ ಸಾಲ ಮಾಡಿದ್ದಾರೆ ಇನ್ನು ಐವತ್ತೆಂಟು ಸಾವಿರ ಕೋಟಿ ಈ ವರ್ಷ ಸಾಲ ಮಾಡೋದಕ್ಕೆ ಅನುಮತಿ ಕೊಡಿ ಅಂತ ಇವರು ರಿಸರ್ವ್ ಬ್ಯಾಂಕಿಗೆ ಪತ್ರ ಬರೆದಿದ್ದಾರೆ ಇದು ಬಟ್ ಒಂದು ಮತ್ತೆ ಇದ್ರ ಮೇಲೂ ಕೂಡ ಅನ್ನಭಾಗ್ಯ ಹತ್ತು ಕೆ ಜಿ ಕೊಡ್ತೀನಿ ಅಂತ ಹೇಳಿದರು ಈಗ ಮೋದಿಯವರು ಕೊಡ್ತಿರೋ ಐದು ಕೆ ಜಿ ಬಿಟ್ಟರೆ ಒಂದು ಕೆ ಜಿ ಊರು ಕೊಟ್ಟಿಲ್ಲ ಮೋದಿಯವ್ರು ಕೊಟ್ಟಿದ್ದು ನಂದು ನಂದು ಅಂತ ಹೇಳಿದ್ರೆ ಏನಂತ ಕತ್ತರ ಜನ ಮೋದಿ ನಾಳೆ ಬೆಳಿಗ್ಗೆ ಕೇಂದ್ರ ಸರ್ಕಾರದ್ದು ಅಕ್ಕಿ ಕೊಡ್ಲಿಲ್ವಲ್ಲ ಅವ್ರಿಗೆ ಅಲ್ಲ ಈಗ ಐದು ಕೆಜಿ ನಮ್ದೇ ಬರ್ತಿರೋದು ಗರೀಬಿ ಕಲ್ಯಾಣ ಅನ್ನ ಯೋಜನೆ ಮೂಲಕ ನರೇಂದ್ರ ಮೋದಿಯವರು ಕೊಡ್ತಿರೋ ಐದು ಕೆ ಜಿ ಅಕ್ಕಿಯನ್ನೇ ಇವರು ಡಿಸ್ಟ್ರಿಬ್ಯೂಟ್ ಮಾಡ್ತಿರೋದು ಬಿಟ್ಟರೆ ಇವ್ರದ್ದು ಅಂತ ಅನ್ನೋದು ಒಂದು ಕೆ ಜಿ ಅಕ್ಕಿನೂ ಕೊಟ್ಟಿಲ್ಲ ಮೋದಿಯವರದೇ ಐದು ಕೆ ಜಿ ಅಕ್ಕಿ ನನ್ನ ತೆರಿಗೆ ನನ್ನ ಅಕ್ಕು ಅಂತ ದೊಡ್ಡ ಹೋರಾಟ ಮಾಡ್ತಿದ್ದಾರೆ ನಮ್ಮ ಪಾಲನ್ ನಮ್ಮ ಕೊಡಿ ತೊಂದರೆ ಅದು ರಾಜಕೀಯ ಪ್ರೇರಿತವಾಗಿರುವಂಥ ಒಂದು ಹೋರಾಟ ನೀವು ಶುರು ಮಾಡಿದಿರಿ ಹಿಂದೂಗಳ ಟ್ಯಾಕ್ಸ್ ಹಿಂದೂಗಳ ಕೊಡಿ ಒಂದು ರಾಜಕೀಯ ಪ್ರೇರಿತವಾಗಿರುವಂಥ ಒಂದು ಹೋರಾಟ ಓಕೆ ಇದ್ರೊಳಗೆ ಪ್ರಾಮಾಣಿಕತೆ ಇಲ್ಲ ಪ್ರಾಮಾಣಿಕ ಉದ್ದೇಶನೂ ಇಲ್ಲ ರಾಷ್ಟ್ರೀಯತೆಯ ವಿರುದ್ಧ ಪ್ರಾದೇಶಿಕತೆಯನ್ನು ಎತ್ಕಟ್ಟಬೇಕು ಅನ್ನುವಂಥ ಒಂದು ಸಂಚಿನ ಭಾಗ ಇದು ಕುವೆಂಪು ಅವರವರ ನಾಡಗೀತೆಯ ಆಶಯಕ್ಕೆ ವಿರುದ್ಧವಾಗಿರೋ ಹೋರಾಟ ಕುವೆಂಪು ಕುವೆಂಪುರೇನು ಹೇಳ್ತಾರೆ ಭಾರತ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂದರೆ ತಾಯಿ ಭಾರತೀಯ ಮಗಳು ಕರ್ನಾಟಕ ಮಾತೆ ಅಂತ ಹೇಳ್ತಾರೆ ಅದಕ್ಕೆ ಆಶಯಕ್ಕೆ ವಿರುದ್ಧವಾಗಿರುವಂಥದ್ದು ಮತ್ತು ಹಣಕಾಸು ಆಯೋಗ ಇದನ್ನು ಈ ಪ್ರಪೋಷನೆಟ್ಟು ಟ್ಯಾಕ್ಸ್ ಪ್ರಪೋಷನ್ ನಿರ್ಣಯ ಮಾಡೋದು ಹಣಕಾಸು ಆಯೋಗ ಇಡೀ ದೇಶಕ್ಕೆ ಅಪ್ಲೈ ಆಗುವಂತೆ ನಮಗಲ್ಲ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಡಿಫ್ರೆಂಟ್ ಇಲ್ಲ ನಿಮಗೊಂದು ಮಾನದಂಡ ಬೇರೆ ಒಂದು ಮಾನದಂಡ ಇಲ್ಲ ಜನಸಂಖ್ಯೆ ಆಧಾರದಲ್ಲಿ ತೆರಿಗೆ ಹಂಚಿಕೆ ಅನ್ನೋದನ್ನು ನಾವು ನಿರ್ಣಯ ಮಾಡಿದ್ದಲ್ಲ ಮುಂಚೆನೇ ನಿರ್ಣಯ ಆಗಿರೋದು ಯಾವಾಗ ಎರಡು ಸಾವಿರದ ಹದಿಮೂರರಲ್ಲೇ ಹದಿಮೂರರಲ್ಲಿ ಇವರೇ ಮುಖ್ಯಮಂತ್ರಿ ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರನೇ ಇತ್ತು ಅವಾಗ ಒಂದು ಶಬ್ದ ಮಾತಾಡಲಿಲ್ಲ ಇನ್ನು ಇನ್ನೊಂದು ಏನು ಹೇಳ್ತಾರೆ ನಮ್ಗೆ ಅನ್ಯಾಯ ಆಗಿದೆ ಅನ್ನೋದು ವಾಸ್ತವಿಕವಾಗಿ ದೂರವಾಗಿರೋ ಸಂಗತಿ ಹತ್ತು ವರ್ಷ ಮನಮೋಹನ್ ಸಿಂಗ್ ಅವರು ಕರ್ನಾಟಕಕ್ಕೆ ಕೊಟ್ಟಂಥ ತೆರಿಗೆ ಪಾಲು ಸಹಾಯಧನ ಮತ್ತು ಗ್ರ್ಯಾಂಟ್ಸು ಅನುದಾನ ಅನುದಾನ ಸಹಾಯಧನ ಮತ್ತು ತೆರಿಗೆ ಪಾಲು ಇದಿಷ್ಟು ಸೇರಿ ಹತ್ತು ವರ್ಷದಲ್ಲಿ ಒಟ್ಟು ಕೊಟ್ಟಿದ್ದು ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಒಂದು ಲಕ್ಷದ ನಲವತ್ತೆರಡು ಸಾವಿರ ಕೋಟಿ ಓಕೆ ಮೋದಿಯವರು ಹತ್ತು ವರ್ಷದಲ್ಲಿ ಕರ್ನಾಟಕಕ್ಕೆ ಕೊಟ್ಟಿರೋದು ಅಂದರೆ ತೆರಿಗೆ ಪಾಲು ವಂತಿಗೆ ಮತ್ತು ಗ್ರ್ಯಾಂಡ್ ಅನುದಾನ ಇದಿಷ್ಟು ಕೊಟ್ಟಿರೋದು ನಾಲ್ಕು ಲಕ್ಷದ ತೊಂಬತ್ತೊಂದು ಸಾವಿರ ಕೋಟಿ ಹತ್ತತ್ರ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿಯಾಗಿ ಕೊಟ್ಟಿದ್ದಾರೆ ಮೂರು ಲಕ್ಷದ ನಲವತ್ತೊಂಬತ್ತು ಸಾವಿರ ಕೋಟಿ ಹೆಚ್ಚುವರಿಯಾಗಿ ಕೊಟ್ಟ ನಂತರ ಕೂಡ ಇವರು ಒಂದು ನೆಗೆಟಿವ್ ನೆರೆಟಿವನ್ನ ಸೆಟ್ ಮಾಡಬೇಕು ಅನ್ನುವಂಥ ಒಂದು ಕಾಂಗ್ರೆಸ್ನ ಟೂಲ್ ಕಿಟ್ನ ಭಾಗವಾಗಿ ಇದನ್ನು ಅವರು ಬಿಂಬಿಸೋ ಕೆಲಸ ಮಾಡ್ತಿದ್ದಾರೆ ಇವರು ಪ್ರಾಮಾಣಿಕ ಉದ್ದೇಶದ್ದಾಗಿದ್ದರೆ ಅವರೇ ಹೇಳ್ಕೊಳ್ತಾರೆ ನನ್ನ ಎಕನಾಮಿಸ್ಟು ನಾನು ಹದಿನೈದು ಬಾರಿ ಬಜೆಟ್ ಮಾಡಿಸಿರೋನು ಅಂತ ಹದಿಮೂರಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಹದಿನಾಲ್ಕರಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಹದಿನೆಂಟರವರೆಗೂ ಅವರೇ ಮುಖ್ಯಮಂತ್ರಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಮತ್ತು ಒಂದು ದೇಶವಾಗಿ ಯೋಚನೆ ಮಾಡಬೇಕಾ ಹ್ಞೂ ಏನು ಮಾಡ್ಬೇಕಂದ್ರೆ ನಾವು ಒಂದು ದೇಶವಾಗಿ ಯೋಚನೆ ಮಾಡಬೇಕಾ ಬೇಡವಾ ಈಗ ಮತ್ತು ಬಿ ಜೆ ಹರೀಶ್ ಪೂಂಜಾ ಅವರು ಭರತ್ ಶೆಟ್ಟಿ ಸೇರಂತೀವ್ರಲ್ಲ ನಮ್ಮ ಹಿಂದೂಗಳ ಟ್ಯಾಕ್ಸನ್ನು ಹಿಂದೂಗಳ ಕೊಡಿ ಅನ್ನೋದು ಒಂದು ಕ್ಯಾಂಪೇನ್ ಅಂದರೆ ಹೀಗಾದರೆ ಎಲ್ಲಿಗೆ ಬರುತ್ತೆ ಈಗ ಬೆಂಗಳೂರು ತೆರಿಗೆ ಬೆಂಗಳೂರಿಗೆ ಕೊಡಿ ಅಂತಂದರೆ ಹ್ಞೂ ಹಿಂದೂಗಳ ದುಡ್ಡು ಹಿಂದೂಗಳಿಗೆ ಖರ್ಚು ಮಾಡಬೇಕು ಅಂತ ಬಂದರೆ ತೆರಿಗೆ ಕೊಡೋರು ದುಡ್ಡು ತೆರಿಗೆ ಕೊಡುವವರಿಗೆ ಖರ್ಚು ಮಾಡಿ ಅಂತ ಬಂದರೆ ಎಲ್ಲಿ ಬರುತ್ತೆ ಒಂದು ಅಂದರೆ ಒಂದು ಸ್ಪಷ್ಟ ಆಗೋದೇನು ಅಂದರೆ ಐದು ರಾಜ್ಯಗಳ ಚುನಾವಣೆಯನ್ನು ಸೋತ ನಂತರ ಕಾಂಗ್ರೆಸ್ಸಿಗೆ ರಾಷ್ಟ್ರವಾಗಿ ಯೋಚನೆ ಮಾಡುವಂಥ ಮಾನಸಿಕತೆಯಿಂದ ಹೊರಗೆ ಬಂದು ಪ್ರಾದೇಶಿಕವಾಗಿ ಇರೋದ್ನಾರು ಉಳಿಸ್ಕೊಳ್ಳೋಣ ನಾನು ಅಂತ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದ್ದಾರೆ ಅಂತ ಅನಿಸುತ್ತೆ ಅವರಿಗೆ ಕ್ಲಾರಿಟಿ ಇದೆ ನಾವು ದೇಶದಲ್ಲಿ ನಮ್ದು ಏನು ಅಸ್ತಿತ್ವ ಇಲ್ಲ ಕರ್ನಾಟಕದ ಅಸ್ತಿತ್ವ ಉಳಿಸ್ಕೊಳೋಕ್ಕಾದರೂ ನಾನು ಏನಾದ್ರು ಪ್ರಯತ್ನ ಮಾಡಬೇಕು ಅಂತ ಇರ್ಬೋದು ಬಟ್ ಈ ದಿಸಲಿ ಮಧ್ಯ ಏನೋ ಸರ್ಕಾರಿ ಶಾಲೆಗಳು ಮತ್ತು ಹಾಸ್ಟೆಲ್ಗಳಲ್ಲಿ ರಾಷ್ಟ್ರೀಯ ಹಬ್ಬಗಳನ್ನ ಬಿಟ್ಟು ಬೇರೆ ಹಬ್ಬಗಳನ್ನ ಆಚರಣೆ ಮಾಡೋಂಗಿಲ್ಲ ಅನ್ನೋ ಒಂದು ಆದೇಶ ಇವತ್ತಿನ ಬರ್ತಾ ಒಂದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ಚೇಂಜ್ ಮಾಡಿ ಜ್ಞಾನ ದೇಗುಲವಿದು ಪ್ರಶ್ನಿಸೋದು ಈ ಥರದ್ದೆಲ್ಲ ಏನೇನೋ ವಿಚಿತ್ರಕಾರಿ ವರ್ತನೆಗಳು ಅಂದ್ರೆ ಲೈಕ್ ಯಾಕೆ ಅಂತಂದ್ರೆ ಬಿಜೆಪಿಗ್ರ ಬಂದೇನು ಮಾಡಲಿಲ್ಲ ಅದನ್ನ ಜ್ಞಾನ ದೇಹಗಳು ಇದು ಕೈ ಮುಗಿದು ಒಳಗೆ ಬನ್ನಿ ಅಂತ ನೀವು ಮಾಡಿದ್ರೆ ಕಿತ್ತಾಕದಲ್ಲಿ ಅರ್ಥ ಐತೆ ಬಿಜೆಪಿಗ್ರ ಏನೋ ಮಾಡಿದ್ರಪ್ಪ ಇಂಪ್ಲಿಮೆಂಟ್ ಮಾಡಿದ್ರೆ ಚೇಂಜ್ ಮಾಡೋಣ ಅಂತ ಎಲ್ಲಿಗೆ ಹೋಗುತ್ತಿದ್ದು ಏನು ಮಾಡ್ತಾರೆ ಏನು ಮಾಡ್ತೀರಿ ನೀವುಗಳು ನೆಕ್ಸ್ಟ್ ಕಾಂಗ್ರೆಸ್ಸು ಭಾರತೀಯ ಸಂಸ್ಕೃತಿಯಿಂದಲೇ ದೂರವಾಗ್ತಿದೆಯನ್ನು ಅಂತ ನನಗನ್ಸುತ್ತೆ ಇಲ್ಲ ಅಂದ್ರೆ ಕುವೆಂಪು ಅವರ ಹಾಡಿನ ಸಾಲಿನಿಂದ ಆ ಹೆಕ್ಕಿಕೊಂಡ್ರಂತ ಒಂದು ಶಬ್ದ ಅದು ಜ್ಞಾನ ದೇಗಲುವುದು ಕೈ ಮುಗಿದು ಒಳಗಬ ಅದ್ರ ಉದ್ದೇಶ ಏನು ಅಂದ್ರೆ ವಿದ್ಯಾರ್ಥಿ ನಮ್ರತೆಯ ಭಾವದಿಂದ ಬರಿಬೇಕು ಗುರುವಿನ ಗುಲಾಮನಾಗುವ ತನಕ ದೊರೆಯದೆಣ್ಣ ಮುಗುತಿ ಅಂತ ದಾಸ್ ಹೇಳಿಲ್ವ ಗುರುವಿನ ಗುಲಾಮನಾಗಬೇಕು ಅದು ಮುಕ್ತಿ ಅನ್ನೋದಕ್ಕೆ ಆ ಒಂದು ಭಾವದಿಂದ ಬರಬೇಕು ಅನ್ನೋದ್ರ ಉದ್ದೇಶ ಅದರಲ್ಲಿ ಇದ್ದಿದ್ದು ಆ ಧೈರ್ಯವಾಗಿ ಪ್ರಶ್ನಿಸುವ ತಪ್ಪಲ್ಲ ಯಾಕೆಂದ್ರೆ ನಮ್ಮ ವೇದ ಉಪನಿಷತ್ತುಗಳು ಪ್ರಾರಂಭ ಆಗದೆ ಪ್ರಶ್ನೆಯ ಮೂಲಕ ಪ್ರಶ್ನಿಸುವುದಕ್ಕೆ ಅವಕಾಶವೇ ಇಲ್ಲದೆ ಇರೋದು ಸಿಮಿಟಿಕ್ ಮತಗಳು ಅಂದ್ರೆ ಅಬ್ರಾಹಿಮಿಕ್ ಮತಗಳೇನವಲ್ಲ ಅಲ್ಲಿ ಅವನು ಹೇಳ್ತಾರೆ ನಂಬೇಕ ನೀವು ಇದು ಅಂತ ಪ್ರಶ್ನೆ ಮಾಡಂಗಿಲ್ಲ ಯಾಕೆಂದ್ರೆ ಆದ್ರೆ ಇಲ್ಲಿ ನೀವು ಪ್ರಶ್ನಿಸ್ಬೋದು ಪ್ರಶ್ನಿಸುವ ಮುಕ್ತ ಸ್ವಾತಂತ್ರ್ಯವನ್ನ ಸಾವಿರಾರು ವರ್ಷಗಳ ಹಿಂದೆಲೇನೆ ನಮ್ಮ ಪೂರ್ವಿಕರು ಕೊಟ್ಬಿಟ್ಟಿದ್ದಾರೆ ನಮಗ್ ಕೊಟ್ಟಿರುವ ದರ್ಶನಗಳೇ ನಮಗ್ ಕೊಟ್ಟಿರುವ ವೇದ ಉಪನಿಷತ್ತುಗಳೇ ಭಗವದ್ಗೀತೆಯೂ ಮೊದಲುಗೊಂಡು ಪ್ರಶ್ನಿಸೋದ್ರ ಮೂಲಕನೇ ಪ್ರಾರಂಭ ಆಗಿದ್ದು ಪ್ರಶ್ನಿಸೋದಕ್ಕೆ ವಿರೋಧ ಇಲ್ಲ ಆದ್ರೆ ನಮ್ರತೆಯ ಭಾವ ಇರುವ ಅದನ್ನೇ ಇನ್ನು ಹಾಕಬೇಕಾ ಇನ್ನೊಂದು ಘೋಷವಾಕ್ಯ ಹಾಕ್ಬೋದಿತ್ತಲ್ಲ ಅನುಮಾನ ಬಂದಲ್ಲಿ ಧೈರ್ಯವಾಗಿ ಪ್ರಶ್ನಿಸೋ ಅಂತ ಒಂದು ಘೋಷವಾಕ್ಯ ಹಾಕ್ಬೋದಿತ್ತು ಆದರೆ ಇನ್ನೊಂದು ಘೋಷವಾಕ್ಯವನ್ನು ಹಾಕೋದ್ರ ಬದಲಿಗೆ ಒಂದು ಒಳ್ಳೆಯ ಮನಸ್ಸನ್ನು ಹದ ಮಾಡ್ತಕ್ಕಂಥ ಘೋಷವಾಕ್ಯವನ್ನು ಅಳಿಸ್ಬೇಕಾದಂಥ ಅವಶ್ಯಕತೆ ಇರಲಿಲ್ಲ ಹೀಗೆ ವಿಧಾನಸೌಧದ ಬಾಗಿಲ ಮೇಲೂ ಕೂಡ ಘೋಷವಾಕ್ಯ ಇದೆ ಸರ್ಕಾರ ಸರ್ಕಾರಿ ಕೆಲಸ ದೇವರ ಕೆಲಸ ಓಕೆ ಅದು ಚಿ ದೇವರ ಲೈಕ್ ಚೇಂಜ್ ಮಾಡ್ಬೇಕಾರೆ ಅದೇ ಚೇಂಜ್ ಮಾಡ್ತಾರೆ ಅಂದರೆ ಚೇಂಜ್ ಏನು ಮಾಡ್ತಾರೆ ಅದನ್ನು ಬದಲಾಯಿಸ್ಬಿಡ್ತಾರಾ ನನಗನ್ಸುದು ಒಂದು ಈಗ ಕೈ ಮುಗಿದು ಒಳಗೆ ಈ ಈ ಎಲೆಕ್ಟ್ರಾನಿಕ್ ಗೆಜೆಟ್ಗೆ ವೈರಸ್ ಅಟ್ಯಾಕ್ ಆಗುತ್ತಲ್ಲ ಓಕೆ ಹಾಗೆ ಕಾಂಗ್ರೆಸ್ಗೆ ವೈರಸ್ ಅಟ್ಯಾಕ್ ಆಗಿದೆ ಯಾವ ವೈರಸ್ ಅದು ಬಹುಶಃ ಅವರಿಗೆ ಈ ಅರ್ಬನ್ ನಕ್ಸಲ್ರ ವೈರಸ್ ಅಟ್ಯಾಕ್ ಆಗಿಬಿಟ್ಟಿದೆ ಅರ್ಬನ್ ಅರ್ಬನ್ ನಕ್ಸಲ್ರ ವೈರಸ್ ಅಟ್ಯಾಕ್ ಆಗಿ ಈ ಥರದ್ದೆಲ್ಲ ಎಲ್ಲ ಮಾಡಿಸ್ತಾ ಓಕೆ ಇಲ್ಲಾಂದರೆ ಸಂಕ್ರಾಂತಿ ಯುಗಾದಿ ಈ ನಾಡಿನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತಕ್ಕಂಥ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ ಅನ್ನೋದು ಪ್ರಕೃತಿಯ ವರ್ಣನೆ ಇರತಕ್ಕಂಥದ್ದು ಅಂಥದನ್ನ ಆಚರಿಸ್ಬೇಡಿ ಹೇಳೋದು ಸಂಕ್ರಾಂತಿ ರೈತರ ಹಬ್ಬ ಕೃಷಿಕರ ಹಬ್ಬ ಅದನ್ನ ಆಚರಿಸ್ಬೇಡಿ ಹೇಳೋದು ದೀಪಾವಳಿಯ ಬೆಳಕಿನ ಹಬ್ಬ ಅಂದರೆ ಅಜ್ಞಾನದ ಕತ್ತಲನ್ನು ದೂರಗೊಳಿಸೋದಕ್ಕೆ ಜ್ಞಾನದ ಬೆಳಕನ್ನು ಹಬ್ಬ ಅಂತ ಬೆಳಕಿನ ಹಬ್ಬ ಅಂದರೆ ಇವರಿಗೆ ಬೆಳಕು ಬೇಕಾಗಿಲ್ಲ ಕತ್ತಲು ಬೇಕು ಅಲ್ಲಿಗೆ ಇವರಿಗೆ ನನಗನ್ಸೋದು ಈ ಅರ್ಬನ್ ನಕ್ಸಲರ ವೈರಸ್ ಅಟ್ಯಾಕ್ ಆಗಿದೆ ಅರ್ಬನ್ ನಕ್ಸಲ್ರಿಗೆ ತ್ರೀ ಎಮ್ ತ್ರೀ ಎಮ್ ಅಂದ್ರೆ ಗೊತ್ತಾ ಏನದು ಮಾರ್ಕ್ಸ್ ಮಾವೋ ಇನ್ನೊಬ್ಬ ಯಾರು ಇದನ್ಲಪ್ಪ ಮೆಕಾಲೆ ಮೆಕಾಲೆ ಮಾರ್ಕ್ಸ್ ಮಾವೋ ಈ ನೆಲದ ವಿಚಾರವನ್ನು ಅಳಿಸಬೇಕು ಅಂತೇಳಿ ಮಾಡಿದಂಥ ತ್ರೀ ಎಂಗಳ ವೈರಸ್ಸು ಅರ್ಬನ್ ನಕ್ಸಲ್ರಿಗೆ ಅಟ್ಯಾಕ್ ಆಗಿದ್ರೆ ಇವರಿಗೆ ಅರ್ಬನ್ ನಕ್ಸಲರ ವೈರಸ್ ಅಟ್ಯಾಕ್ ಆಗಿಬಿಟ್ಟಿದೆ ಕಾಂಗ್ರೆಸ್ ಒಳಗೆ ಆ ವೈರಸ್ನ ಅಟ್ಯಾಕಿನ ಪ್ರಭಾವವಾಗಿ ಈಗ ಒಂದೊಂದ್ಸರಿ ಅಮಾವಾಸ್ಯೆ ಬಂದಾಗ ಹುಣ್ಣಿಮೆ ಬಂದಾಗ ಕೆಲವ್ರು ಹೆಂಗೆಂಗೋ ಆಡ್ತಾರೆ ಅಂತ ಹೇಳ್ತಾರಲ್ಲ ಹಂಗೆ ಈ ಸರ್ಕಾರಕ್ಕೂ ಅಮಾವಾಸ್ಯಗೊಂತರ ಒಂಥರ ಹೆಂಗೆಂಗೋ ಆಡ್ತೀವಿ ಸರ್ಕಾರ ಇಲ್ಲಾಂದ್ರೆ ಈ ಥರದ ಹುಚ್ಚುಚ್ಚು ನಿರ್ಣಯಗಳನ್ನು ಕೈಗೊಳ್ಳೋ ಕೆಲಸ ಮಾಡ್ತಿರಲಿಲ್ಲ ಫೈನ್ಲಿ ಇವೆಲ್ಲ ಚುನಾವಣೆಯಲ್ಲಿ ವರ್ಕೌಟ್ ಆಗುತ್ತಾ ಜನ ಇದನ್ನೆಲ್ಲ ಗಮನಿಸ್ತಾರೆ ಇದರ ಪರವಾಗಿ ಅಥವಾ ವಿರುದ್ಧವಾಗಿ ಮತ ಹಾಕುವಂತ ಜನಮಾನಸದಲ್ಲಿ ಅಭಿಪ್ರಾಯಗಳು ರೂಪುಗೊಳ್ತವೆ ಈ ತರದ ವಿಚಾರಗಳಿಂದ ಅಭಿಪ್ರಾಯಗಳು ರೂಪುಗೊಳ್ತವೆ ಹಾಗಂತ ಇದರಿಂದಲೇನೆ ಎಲ್ಲ ಆಗ್ಬಿಡುತ್ತೆ ಅನ್ನುವಂಥದ್ದಲ್ಲ ಸಹಜವಾಗಿ ವಿಧಾನಸಭೆ ಚುನಾವಣೆ ನೂರ ಮೂವತ್ತೈದು ಸೀಟ್ ದೊಡ್ಡ ಗೆಲುವನ್ನು ಕೊಟ್ಟಲ್ಲ ಕಾಂಗ್ರೆಸ್ಸಿಗೆ ಆ ಗೆಲುವಿನ ಉತ್ಸಾಹದಲ್ಲಿ ಒಂದಷ್ಟು ಸಾಹಸ ಕೈಯಾಗ್ತಿರಂಗಿದೆ ಇರಬಹುದು ನಾನು ಹೇಳಿದ್ನಲ್ಲ ಹೇಳಕ್ಕಿಂತ ಮೂಲ ವೈರಸ್ ಅಟ್ಯಾಕ್ ಆಗಿರೋದು ವೈರಸ್ ಡಿಸ್ಕೇ ಚೇಂಜ್ ಮಾಡ್ಬೇಕಾಗಿ ಬರಬಹುದು ಅವೆಲ್ಲ ಆಗುತ್ತೆ ಅಂತ ಹೇಳ್ತೀರಿ ಸಚಿವರು ಒಂದಕ್ಷಣ ಚುನಾವಣೆ ಸ್ಪರ್ಧೆ ಮಾಡಬೇಕು ಅನ್ನೋ ಸಂದೇಶ ಒಂದಕ್ಷಣ ನನ್ನ ಕೈಲಿ ಆಗೋಲ್ಲ ಬೇಡ ಬೇಡ ಅಂತ ಹೇಳೋ ಗೊತ್ತಿದೆ ಅವರಿಗೂ ಗೊತ್ತಿದ್ದೀರಿ ಮೋದಿ ಅಲೆಯಲ್ಲಿ ಯಾರು ನಿಂತ್ರೂ ಬಿದ್ದೆ ಅವ್ರು ತೂರು ಹೋಗ್ತಾರೆ ಮೋದಿ ಮೋದಿಯವ್ರ ಗಾಳಿ ದೇಶದಲ್ಲೇ ಮೋದಿಯವ್ರ ಗಾಳಿ ರೀ ಓಕೆ ಅಯೋಧ್ಯ ರಾಮ ಮಂದಿರದ ಒಂದು ಅನುಭವ ಇದೆಯಲ್ಲ ಓಕೆ ಅದು ವರ್ಣಿಸ್ ಆಗಲ್ಲ ಆನಂದದ ಅನುಭೂತಿ ಅದು ಹಳ್ಳಿ ಹಳ್ಳಿನಲ್ಲಿ ಅವರೇ ಅನ್ನದಾನ ಮಾಡಿದ್ದಾರೆ ಟಿವಿ ಸ್ಕ್ರೀನಿಗೆ ಆರತಿ ಮಾಡಿದ್ದಾರೆ ಆ ಬಾಲರಾಮನ ನೋಡಿ ಲಟ್ಗೆ ಮುರಿದಾರೆ ಟಿವಿನಲ್ಲಿ ನೋಡಿಕೊಂಡು ನೀವು ನೋಡಿದಾಗ ಏನನ್ಸ್ತು ಅದು ಅವ್ಯಕ್ತವಾಗಿರುವಂಥ ಒಂದು ಆನಂದದ ಅನುಭೂತಿ ಕಣ್ಣಲ್ಲಿ ಹಸರುದಾರೆ ಈಗ ನಾನು ಮೊನ್ನೆ ಹೋಗಿದ್ದೆ ಜೀವನವೇ ಒಂದು ಸಾರ್ಥಕತೆ ಸಾರ್ಥಕ ಅಂತ ಅನ್ನಿಸ್ತು ಯಾಕೆಂದ್ರೆ ಯಾವ ಸಂಸ್ಕೃತಿನ ಅಳಿಸಾಕ್ಬೇಕು ಅಂತ ಹೇಳಿ ಮತಾಂಧ್ರ ಪ್ರಯತ್ನ ಪಟ್ಟರು ಮತ್ತೆ ಅದೇ ನೆಲದಲ್ಲಿ ಮತ್ತೆ ಪ್ರತಿಷ್ಠಾಪನೆಗೊಳ್ತಾ ಇರ್ತಕ್ಕಂಥದ್ದು ಬರೀ ಒಂದು ಮಂದಿರ ಅಲ್ಲ ಅದು ರಾಷ್ಟ್ರ ಮಂದಿರ ಅದು ಅದಕ್ಕೆ ರಾಮನಿಲ್ಲದೆ ರಾಷ್ಟ್ರ ಇಲ್ಲ ಅಂತ ಹೇಳಿದೆ ಇಟ್ ಈಸ್ ಗುಡ್ ಶೈನ್ ಇನ್ ಮೇಲೆ ನೋಡಿ ಹಿಂದೆ ಸಾವಿರಾರು ವರ್ಷಗಳ ಕಾಲ ಭಾರತ ಜಗತ್ತಿಗೆ ಮಾರ್ಗದರ್ಶನ ಮಾಡಿತ್ತು ನಳಂದ ತಕ್ಷಶಿಲಾ ವಿಕ್ರಮಶಿಲಾ ಇಲ್ಲಿ ಕಂಚಿ ಕಾಶಿ ಈ ಥರದ ಸಾವಿರಾರು ವಿದ್ಯಾಲಯಗಳು ಜಗತ್ತಿನ ಜನರನ್ನು ಆಕರ್ಷಣೆ ಮಾಡ್ತಿದ್ದವು ಅವರಿಗೆ ಸುಸಂಸ್ಕೃತರಾಗುವಂಥ ಸಂಸ್ಕೃತಿಯನ್ನು ಕೊಟ್ಟಂಥ ನೆಲ ಇದು ಇಲ್ಲಿ ವೆಲ್ತ್ ಇತ್ತು ಇಲ್ಲಿ ಇರಲಿಲ್ಲ ಇಲ್ಲಿ ದಾನದ ಪರಂಪರೆ ಇದ್ದಿದ್ದು ಇಲ್ಲಿ ವ್ಯಾಪಾರದ ಪರಂಪರೆ ಇರಲಿಲ್ಲ ಅನ್ನ ವ್ಯಾಪಾರದ ವಸ್ತು ಆಗಿರಲಿಲ್ಲ ಅನ್ನ ದಾನ ಅನ್ನ ಛತ್ರಗಳಿದ್ದು ಔಷಧಿ ವ್ಯಾಪಾರದ ಸರಕ ಆಗಿರಲಿಲ್ಲ ಔಷಧಿ ಕೊಡುವಂಥ ಪಂಡಿತ ದುಡ್ಡು ತಗೊಂಡ್ರೆ ಅದು ನಮ್ಮ ಕುಲಕ್ಕೆ ಅಪಮಾನ ಅಂತ ಭಾವಿಸ್ತಿದ್ದ ವಿದ್ಯೆ ದಾನದ ಮಾಡ್ತಿತ್ತು ವಿದ್ಯೆ ವಿದ್ಯೆ ದಾನದ ಪರಂಪರೆಗೆ ಬಂದಿದ್ದು ಇಲ್ಲಿ ವ್ಯಾಪಾರ ಆಗಿರಲಿಲ್ಲ ಯಾವುದುವೇ ಈ ಎಲ್ಲ ಸಮೃದ್ಧಿಯ ಕಾರಣಕ್ಕೆ ಬೆಳೆದು ಬಂದಿದ್ದು ಅಂಥ ಒಂದು ಸಮೃದ್ಧಿ ರಾಮರಾಜ್ಯದ ಪ್ರತೀಕ ಆ ಸಮೃದ್ಧಿನ ಬರೀ ನಾವು ಸ್ವಂತಕ್ಕೆ ಉಪಯೋಗಿಸ್ತಾರಲ್ಲ ಜಗತ್ತಿಗೆ ಕೊಟ್ಟವರು ಹಾಗಾಗಿ ಆ ಜಗತ್ತಿನ ಕಲ್ಯಾಣಕ್ಕಾಗಿ ಭಾರತ ಮತ್ತೆ ಹಳೆ ವೈಭವವನ್ನು ಗಳಿಸ್ಕೊಳ್ಬೇಕು ಹಳೆ ವೈಭವ ಅಂದರೆ ಅಸ್ಪೃಶ್ಯತೆ ಇಲ್ಲದೆ ಇರತಕ್ಕಂಥ ಜಾತೀಯತೆ ಇಲ್ಲದೆ ಇರ್ತಕ್ಕಂಥ ರಾಜಪ್ರಭುತ್ವದಲ್ಲೂ ಪ್ರಜಾಪ್ರಭುತ್ವದ ಆಶಯಕ್ಕನುಗುಣವಾಗಿ ನಡ್ಕೊಳ್ತಕ್ಕಂಥ ಪ್ರವೃತ್ತಿ ಯೋಚನೆ ಮಾಡಿ ಇವತ್ತು ವಿರೋಧ ಪಕ್ಷದ ನಾಯಕ ಹೇಳಿದ್ರೂ ಕೂಡ ಒಪ್ಪಕ್ಕೂ ಮನಸ್ಸಿಗೆ ತಯ ತಯಾರಿರೋದಿಲ್ಲ ಸತ್ಯವನ್ನು ಹೇಳೋದಾಗ್ಲೂ ಅವರ ಅವತ್ತು ಒಬ್ಬ ಸಾಮಾನ್ಯ ಅಗಸನ ಮಾತಿಗೆ ರಾಮ ಬೆಲೆ ಕೊಡ್ತಾನೆ ವಾಸ್ತವಿಕವಾಗಿ ರಾಜಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ಇತ್ತು ಅಂಥ ಒಂದು ಆಶಯವನ್ನು ಪ್ರತಿನಿಧಿಸೋದು ರಾಮರಾಜ್ಯ ಅಲ್ಲಿ ಅಸ್ಪೃಶ್ಯತೆಗೆ ಜಾಗ ಇಲ್ಲ ರಾಮ ಗೋಹನನ್ನ ಬಾಚಿ ತಪ್ಪಿಕೊಳ್ತಾನೆ ಶಬರಿ ಎಂಜಲು ಮಾಡಿಟ್ಟಂಥ ಹಣ್ಣನ್ನು ಚಪ್ಪರಿಸಿ ತಿಂತಾನೆ ರಾಮನಿಗೆ ಎಲ್ಲಿತ್ರಿ ಜಾತಿ ಎಲ್ಲಿತ್ತು ಜಾತೀಯತೆ ಕಲ್ಪನೆ ಹಾಗಾಗಿ ಅಂಥ ಒಂದು ರಾಮರಾಜ್ಯದ ಕಲ್ಪನೆ ಅಸ್ಪೃಶ್ಯತೆಯಿಂದ ಜಾತೀಯತೆಯಿಂದ ಮುಕ್ತವಾಗಿರ್ತಕ್ಕಂಥ ರಾಮರಾಜ್ಯ ಆಶಯ ಆಗಬೇಕು ಅನ್ನೋದು ಈ ರಾಮ ಮಂದಿರದ ನಿರ್ಮಾಣ ಕೇವಲ ಒಂದು ಮಂದಿರ ಮಾತ್ರ ಅಲ್ಲ ಇದರ ಒಂದು ಓಂಕಾರ ಅದರ ಶ್ರೀಕಾರಕ್ಕೆ ಮುನ್ನುಡಿ ಬರೆಯುವಂಥದ್ದು ಕೆಲಸ ಎಸ್ ಕಡೆ ಹಂತದಲ್ಲಿ ಇದ್ದೀನಿ ಸಂದರ್ಶನದಲ್ಲಿ ನರೇಂದ್ರ ಮೋದಿ ಹೇಳ ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ನೂರು ವರ್ಷ ಆಗುತ್ತೆ ಸೊ ಅವತ್ತಿಗೆ ನಮ್ಮ ಜಗತ್ತಿನಲ್ಲಿ ನಮ್ಮ ದೇಶ ನಂಬರ್ ಒನ್ ಆಗಿರುತ್ತೆ ಆರ್ಥಿಕತೆಯಲ್ಲೂ ಕೂಡ ಅಂತ ಎಲ್ಲರನ್ನೂ ಕಾಡುವಂಥ ಪ್ರಶ್ನೆ ನರೇಂದ್ರ ಮೋದಿಯವರ ನಂತರ ಆ ಸ್ಥಾನ ತುಂಬೋದು ಯಾರು ಅಂತ ನೋಡಿ ನರೇಂದ್ರ ಮೋದಿ ಅಂದರೆ ಒಂದು ವ್ಯಕ್ತಿ ಮಾತ್ರ ಅಲ್ಲ ಒಂದು ವಿಚಾರದ ಪ್ರತಿನಿಧಿ ವಿಚಾರ ಅನ್ನೋದು ರಾಷ್ಟ್ರ ಮೊದಲು ಅನ್ನೋದು ಸೆಲ್ಫ್ ಲಾಸ್ಟ್ ಅಲ್ಲ ಸ್ವಾರ್ ಸ್ವಾರ್ಥವೇ ಇಲ್ಲದೆ ಇರುವಂಥ ಒಂದು ವ್ಯಕ್ತಿತ್ವ ದೇಶವೇ ಅಲ್ಲ ಅನ್ನುವಂಥ ಒಂದು ವ್ಯಕ್ತಿತ್ವ ವ್ಯಕ್ತಿ ಬದಲಾಗ್ಬೋದು ವ್ಯಕ್ತಿತ್ವ ಅನ್ನೋದು ಇದ್ದೇ ಇರುತ್ತೆ ಆ ವ್ಯಕ್ತಿತ್ವದ ಪ್ರತಿನಿಧಿ ನರೇಂದ್ರ ಮೋದಿಯವರು ಆ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ವ್ಯಕ್ತಿಗಳು ಮುಂದೆ ಬರ್ತಾರೆ ಯೋಗಿಯವರ ಅಮಿತ್ ಶಾ ಅವರ ಹೇಳಿದ ಆ ವ್ಯಕ್ತಿತ್ವವನ್ನು ಪ್ರತಿನಿಧಿಸುವಂಥ ವ್ಯಕ್ತಿ ವ್ಯಕ್ತಿ ಮುಂದೆ ಕಾಲ ನಿರ್ಣಯ ಮಾಡುತ್ತೆ ಕಾಲ ನಿರ್ಣಯ ಮಾಡುತ್ತೆ ಆದರೆ ಇವತ್ತು ನಮ್ಮ ಕಣ್ಮುಂದೆ ಆ ವ್ಯಕ್ತಿತ್ವ ನೀವು ಹೇಳ್ತಿರೋದು ನೋಡಿದ್ರೆ ಇನ್ನು ನಿಮ್ಮನ್ನು ಮೂವತ್ತು ನಲವತ್ತು ವರ್ಷ ಬಿ ಜೆ ಪಿನ ದೇಶದಿಂದ ಯಾವುದೇ ಕಾರಣಕ್ಕೂ ಅಧಿಕಾರದಿಂದ ನಿಲ್ಸಕ್ಕೆ ಸಾಧ್ಯ ಇಲ್ಲ ಅನ್ನೋ ಭಾವನೆಯಲ್ಲಿ ಮಾತಾಡ್ತಿದ್ದೆ ನಾನು ಹೇಳಿದ ಬಿ ಜೆ ಪಿ ಅಂದರೆ ಒಂದು ಐಡಿಯಾಲಜಿ ಮೂವತ್ತು ನಲವತ್ತು ವರ್ಷ ಅಲ್ಲ ಮುನ್ನೂರು ನಾನ್ನೂರು ಐನೂರು ವರ್ಷಗಳ ಕಾಲ ಈ ಐಡಿಯಾಲಜಿ ದೇಶವನ್ನು ಲೀಡ್ ಮಾಡುತ್ತೆ ಈ ಐಡಿಯಾಲಜಿಯ ಉನ್ನತಿಯೇ ದೇಶದ ಉನ್ನತಿ ದೇಶ ಮೊದಲು ಅನ್ನೋ ಐಡಿಯಾಲಜಿಯ ಉನ್ನತಿಯೇ ದೇಶದ ಉನ್ನತಿ ಅಸ್ಪೃಶ್ಯತೆ ಜಾತೀಯತೆ ಮುಕ್ತವಾಗಿರುವಂಥ ಸಮಾಜ ನಿರ್ಮಾಣ ಅನ್ನೋದೇ ದೇಶದ ಉನ್ನತಿ ನೀವೇನು ಬಯಸ್ತೀರಿ ಅವನತಿನ ಬಯಸ್ತೀರಾ ಅವನತಿ ಯಾರಿಗೂ ಬೇಡ ಸಮೃದ್ಧಿ ಅಂದರೆ ಆತ್ಮನಿರ್ಭರ ಭಾರತ ಆತ್ಮನಿರ್ಭರ ಸಮಾಜ ಇದು ಈ ದೇಶದ ಉನ್ನತಿ ಇದು ಯಾರಿಗೆ ಬೇಡ ಈಗ ನಿಮಗೆ ಸೆಲ್ಫ್ ರಿಲೆವೆಂಟ್ ಅನ್ನೋದು ಯಾರಿಗೆ ಬೇಡ ಹೇಳಿ ಗುಲಾಮನಾಗ್ಲಿಕ್ಕೆ ಬಯಸ್ತೀರಾ ದಾಶಿಕೊಳಪಡೋಕ್ಕೆ ಬಯಸ್ತೀರಾ ಅದು ಬಯಸೋದಿಲ್ಲ ಅಂತ ಹೇಳಿದ್ರೆ ದೇಶ ಮೊದಲು ತತ್ವನೇ ಗೆದ್ದು ಬರಬೇಕು ಯಾವುದು ಬರಬೇಕು ಜಾತಿ ಮೊದಲು ಅನ್ನೋದು ಗೆದ್ದು ಬರಬೇಕಾ ಸ್ವಾರ್ಥ ಮೊದಲು ಅನ್ನೋದು ಗೆದ್ದು ಬರಬೇಕಾ ಬಿ ಜೆ ಪಿ ಪ್ರತಿನಿಧಿಸೋದು ಆ ತತ್ವನ ನಿಮ್ಮ ತತ್ವ ಗೆಲ್ಲುತ್ತೆ ನಮ್ಮ ತತ್ವನೇ ಗೆಲ್ಲುತ್ತೆ ಇನ್ನು ಮುನ್ನೂರು ನಾನ್ನೂರು ಐನೂರು ವರ್ಷಗಳ ನಂತರವೂ ಕೂಡ ಈ ತತ್ವ ಜಗತ್ತನ್ನು ಪ್ರಭಾವಿತಗೊಳಿಸುತ್ತೆ ಕಾಂಗ್ರೆಸ್ಸು ನಲವತ್ತು ಐವತ್ತು ಕಳೆದ ಹತ್ತು ವರ್ಷದಿಂದ ಆ ನಂಬರು ಈ ಸರಿ ಏನಾಗಿರುತ್ತೆ ಒಂದು ನಾನು ಕಾಂಗ್ರೆಸ್ನ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅಷ್ಟು ಅಷ್ಟಕ್ಕೆ ಮಾತ್ರ ಯೋಚನೆ ಮಾಡೋಕ್ಕೆ ಬಯಸಲ್ಲಿ ಯಾವಾಗ ಕಾಂಗ್ರೆಸ್ ತನ್ನ ವಿಚಾರವನ್ನು ಕಳ್ಕೊಳ್ತಾ ಬಂತು ಆವಾಗಲೇ ಅದರ ಅವನತಿ ಪ್ರಾರಂಭ ಆಯಿತು ವಿಚಾರಗಳಿಲ್ಲ ಕಾಂಗ್ರೆಸ್ಸಲ್ಲಿ ತನ್ನ ವಿಚಾರವನ್ನು ಕಳ್ಕೊಳ್ತು ಯಾವುದಕ್ಕಾಗಿ ಈ ತನ್ನ ಈಗ ಯಾವ ಉದ್ದೇಶಕ್ಕಾಗಿ ಕಾಂಗ್ರೆಸ್ ರಾಜಕಾರಣದಲ್ಲಿ ಕೆಲಸ ಮಾಡ್ತಾ ಇದೆ ದೇಶ ಉದ್ಧಾರ ಮಾಡೋಕ್ಕೆ ಎಲ್ಲಿದೆ ಅವ್ರಿಗೆ ಕೊಟ್ಟ ಅವಕಾಶದಲ್ಲಿ ಏನು ಮಾಡಿದ್ರು ನಿರಂತರ ಹಗರಣಗಳು ನಿರಂತರ ಹಗರಣಗಳು ಒಂದು ಕುಟುಂಬದ ಕಪಿಮುಷ್ಟಿಯಿಂದ ಹೊರಗೆ ಬರಬಾರದು ಅಂತ ಕಾಂಗ್ರೆಸ್ ತನ್ನ ಕಾಂಗ್ರೆಸ್ನ ತನ್ನ ಕಪಿಮುಷ್ಟಿಯಲ್ಲಿ ಇಡ್ಕೋಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು ಕಾಂಗ್ರೆಸ್ನ ಹಿರಿಯ ನಾಯಕಲ್ಲ ನಿಮ್ಮ ಕಚೇರಿವಾಗಲೂ ಬಂದು ನಿಂತ್ಕೊಂಡು ಪಕ್ಷ ಸೇರ್ಕೊತಾ ಇದ್ದಾರೆ ಯಾರು ಯಾರು ಬಂದರೂ ಭಾರತ್ ಮಾತಾ ಕಿ ಜೈ ಅಂತ ಹೇಳಲೇಬೇಕು ಈ ವಿಚಾರಕ್ಕೆ ಬಲವಾಗಿ ಬೆಂಬಲವಾಗಿ ನಿಲ್ಲೇಬೇಕು ಯಾರು ಬಂದವರು ಕಾಂಗ್ರೆಸ್ಸಲ್ಲಿ ಇದ್ದಂತೆ ನಾನು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ವಿರೋಧಿಸ್ತೀನಿ ಅಂತ ಹೇಳಕ್ ಬರುತ್ತಾ ಬಿಜೆಪಿಗೆ ಬಂದಮೇಲೆ ಹ್ಞೂ ನಿಮ್ಮನ್ನು ಒಪ್ಪಿ ಬರ್ತಿದ್ದಾರೆ ಬರಲೇಬೇಕಲ್ಲ ಹೆದ್ರಸ್ ಕರ್ಕೋತಿಲ್ಲ ನಿಮಗೆ ನಿಮ್ಗೇನು ಯಾರು ಬಂದರೂ ಬರಲೇಬೇಕಲ್ಲ ಯಾರನ್ನ ಯಾರು ಎದರ್ಸಕ್ಕಾಗತ್ತೆ ಭಯ ಬೆಳೆಸಿ ಕರ್ಕೋತಾ ಇದ್ದೀರಿ ಅಂತ ಖರ್ಗೆ ಅದೆಲ್ಲ ಅದೇಲ್ಲ ಹಂಗೆ ಭಯ ಬೆಳಸೋದಾದ್ರೆ ಖರ್ಗೆವ್ರೂ ಭಯ ಬೆಳ್ಸಕ್ಕೆ ಬರಲ್ವಾ ಬರಲ್ವಾ ಚುನಾವಣೆ ಕಂಟೆಸ್ಟ್ ಮಾಡಲ್ಲ ಹಳೆಯ ಕಂಟೆಸ್ಟ್ ಅನ್ನೋ ಚರ್ಚೆ ಇದೆ ಯಾಕೆ ಯಾಕೆ ಹಿಂಗೆ ನೀವು ನೀವು ವಿರೋಧಿಗಳನ್ನ ಟಾರ್ಗೆಟ್ ಮಾಡ್ತಿದ್ದರೇನಂದ್ರೆ ನೋಡಿ ನಾವು ಖರ್ಗೆ ಅವರು ಹಿರಿಯ ರಾಜಕಾರಣಿಗಳಿದ್ದಾರೆ ಅವ್ರ ಹಿರಿತನಕ್ಕೆ ನಮ್ಮ ಗೌರವ ಇದೆ ಹಿರಿತನಕ್ಕೆ ಗೌರವ ಇದೆ ಅವರು ಅವರ ಅವ್ರದೇ ಆದಂಥ ಪಕ್ಷದ ವಿಚಾರಕ್ಕೆ ಕಟಿಬದ್ರಾಗಿ ಕೆಲಸ ಮಾಡಿದ್ದಾರೆ ಭಯಗೊಳ್ಳುವ ಸಂಗತಿಗಳು ಇದ್ದರೆ ಭಯಗೊಳಿಸ್ಬೋದು ಓಕೆ ಭಯಗೊಳ್ಳುವಂಥ ಸಂಗತಿಗಳು ಇಲ್ಲದೇ ಇದ್ರೆ ಯಾರು ಸೊ ಹಾಗಾದ್ರೆ ಭಾರತೀಯ ಜನತಾ ಪಕ್ಷವನ್ನು ಅಪ್ಪಿ ಒಪ್ಪಿ

ಹ್ಮ್ ಬಹಳ ಕಾಲ ಇರಕ್ಕೆ ಆಗಲ್ಲ ಅವರು ಬರ್ತಾರೆ ಬಹಳ ಕಾಲ ಇರಕ್ಕೆ ಆಗಲ್ಲ ಇರೋಕೆ ಅವ್ರ ಮನಸ್ಸು ಒಪ್ಪಲ್ಲ ಆ ಥರದವ್ರು ಬಹಳ ಜನ ಇದ್ದಾರೆ ಬರೀ ಸವದಿಯವ್ರು ಮಾತ್ರ ಅಲ್ಲ ಬಹಳ ಜನ ಇದ್ದಾರೆ ಓಕೆ ರಾಜಕೀಯ ಕೆಲವೊಮ್ಮೆ ರಾಜಕೀಯ ಅಸ್ತಿತ್ವಕ್ಕಾಗಿ ಕೆಲವೊಮ್ಮೆ ರಾಜಕೀಯ ಅವಕಾಶಕ್ಕಾಗಿ ಹೋಗ್ಬಿಡ್ತಾರೆ ಹ್ಮ್ ಆದ್ರೆ ಮತ್ತ ವಾಪಸ್ ಬರಲೇಬೇಕು ಬರದೇ ಇರಕ್ಕೆ ಸಾಧ್ಯನೇ ಇಲ್ಲ ಬರ್ತಾರ ಹಾಗಾದ್ರೆ ಆ ಬರಲೇಬೇಕು ಈ ಲೋಕಸಭೆ ಚುನಾವಣೆಯ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರುತ್ತಾ ನಾವು ಡಿಸ್ಟಬಲೈಸ್ ಮಾಡಕ್ಕೆ ಹೋಗಲ್ಲ ಕಾಂಗ್ರೆಸ್ ಕೈ ಪ್ಲಸ್ ಸ್ಥಾನಗಳಿದಾವೆ ಉಳಿಸ್ಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು ಅವರು ಒಡೆದು ಚೂರಾದರೆ ನಾವೇನ್ ಮಾಡೋಣ ಈಗ ಅವರು ಚಿಂದಿ ಚಿತ್ರನಾದ್ರೆ ನಾವೇನ್ ಮಾಡೋಕ್ಕಾಗತ್ತೆ ಆಗುತ್ತೆ ಅಂತನಾ ಇಲ್ಲ ಆದ್ರೆ ನಾವೇನ್ ಮಾಡೋಕ್ಕಾಗತ್ತೆ ಉಳಿಸ್ಕೊಳ್ಳೋ ಜವಾಬ್ದಾರಿ ಓಕೆ ನಾವು ಮತ್ತೆ ಅವ್ರ ಕಾಯಿಲೆಗೆ ಔಷಧಿ ಕೊಡುವ ಡಾಕ್ಟರ್ ನಾವಲ್ಲ ಮತ್ತೆ ಕಾಂಗ್ರೆಸ್ಗೆ ಹಿಡಿದಿರೋ ಕಾಯಿಲೆ ಯಾವ ಔಷಧಿಯಿಂದಲೂ ಗುಣವಾಗದೇ ಇರುವಂಥ ಕಾಯಿಲೆ ಹಾಗಾಗಿ ನಮ್ಮ ಹತ್ರ ಇಲ್ಲ ಅದಕ್ಕೆ ಔಷಧಿ ಕೊಡೋದು ಅಯ್ಯ ಸ ಭಾಳ ವಿಷಯಗಳು ಹೇಳಿದ್ರಿ ಯಾವ ಕಾರಣಕ್ಕೆ ಹೇಗೆ ನಿಮ್ಮ ವಿಶ್ವಾಸ ಕಾರಣ ಏನು ಹತ್ತು ವರ್ಷ ಆಯಿತು ಹದಿನೈದು ವರ್ಷ ನಮ್ಮದೇ ಉಳಿದುದು ನಮ್ದೇ ಅಂತ ಹೇಳಕ್ಕೆ ಹೊಟ್ಟಿದ್ರಿ ಸೊ ರಾಜ್ಯದ ಜನ ದೇಶದ ಜನ ಭಾರತೀಯ ಜನತಾ ಪಕ್ಷಕ್ಕೆ ಎನ್ ಡಿ ಎಗೆ ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ಯಾವ ಕಾರಣಕ್ಕೆ ಓಟ್ ಹಾಕ್ಬೇಕು ಅಂತಂದರೆ ನಾವು ಮಾಡಿರೋ ಕೆಲಸಗಳಿದಾವಲ್ಲ ಹಾಂ ಅಂದರೆ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಭಾರತ ಜಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಿರ್ತಕ್ಕಂಥ ಜನಪರವಾಗಿರುವಂಥ ಕೆಲಸ ದೇಶಕ್ಕೆ ಜಗತ್ತಿನಲ್ಲಿ ಒಂದು ಗೌರವ ತಂದು ಕೊಟ್ಟಿರ್ತಕ್ಕಂಥದ್ದು ಹತ್ತಾರು ಕಾರಣಗಳಿದಾವೆ ಹೇಳೋದಕ್ಕೆ ಒಂದು ಕಾರಣ ಅಲ್ಲ ಜನಕ್ಕೆ ಏನು ಅಪೀಲ್ ಮಾಡ್ತೀರಿ ಕಣೆದಾಗಿ ದೇಶದಕ್ಕಾಗಿ ಭಾರತೀಯ ಬಿ ಜೆ ಪಿಯನ್ನು ಗೆಲ್ಲಿಸಿ ದೇಶಕ್ಕಾಗಿ ದೇಶಕ್ಕಾಗಿ ಬಿ ಜೆ ಪಿಯನ್ನು ಗೆಲ್ಲಿಸಿ ಗೀತಿ ಏನು ಮುಖ ನೋಡಬೇಡಿ ಕೇವಲ ಮೋದಿ ಮುಖ ನೋಡಿ ದೇಶಕ್ಕಾಗಿ ಗೆಲ್ಲಿಸಿ ಕರ್ನಾಟಕದ ನಂಬರ್ ಇಪ್ಪತ್ತೆಂಟರಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಮಾಡಬೇಕು ಅನ್ನೋದೇ ನಮ್ಮದು ಇಪ್ಪತ್ತೆಂಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟುವೆ ನಿಮ್ಮಲ್ಲಿ ಯಾವುದೇ ಹುಡುಕಿಲ್ಲ ಒಂದೂ ಕೊರತೆ ಆಗಬಾರ್ದು ನಿಮ್ಮಲ್ಲಿ ಯಾವುದೇ ಹುಡುಕಿಲ್ಲ ನೋ ಕ್ವಶನ್ ಒಡಕಿನ ಪ್ರಶ್ನೆ ಇಲ್ಲ ಎಲ್ಲ ಒಗ್ಗಟ್ಟಾಗಿದ್ದೀರಿ ಏನು ಪ್ರಶ್ನನಿಲ್ಲ ದೇಶದ ಹಿತದ ಮುಂದೆ ಉಳಿದಿದೆಲ್ಲವೂ ಗೌಣ ರವಿ ಅವರು ಸಂಸದರಾಗ್ತಾರೆ ಕೆಲ ಸಚಿವರಾಗ್ತಾರೆ ಹೈಪೊತಿಟಿಕಲ್ ಕ್ವಶನ್ ಎಸ್ ಭಾಳ ಆಯಿತು ರಾಜ್ಯ ರಾಜಕಾರಣ ದೇಶದ ರಾಜಕಾರಣ ದೇಶದ ಸನ್ನಿವೇಶ ಹಿಂದೆ ಹೇಗಿತ್ತು ಈಗ ಹೇಗಿದೆ ಮುಂದೇನಾಗುತ್ತೆ ನರೇಂದ್ರ ಮೋದಿ ಅವರ ಲೆಕ್ಕಾಚಾರಗಳು ರಾಜ್ಯ ಬಿ ಜೆ ಪಿಯ ಗುರಿ ಎಲ್ಲವನ್ನು ಸ್ಪಷ್ಟವಾಗಿ ಹೇಳಿದ್ರಿ ಯಾವ ಕಾರಣಕ್ಕೇನು ಅನುದಾನ ನನ್ನ ತೆರಿಗೆ ನನ್ನಕ್ಕೂ ಅವರ ಹೋರಾಟ ಏನು ನಂತರ ಹೋರಾಟ ಮುಂದುವರೆದ್ರೆ ಯಾವ ರೀತಿ ಹೋರಾಟಗಳು ಶುರುವಾಗುತ್ತೆ ದಿಕ್ಕು ದೆಸೆ ಯಾವ ರೀತಿ ಬದಲಾಗುತ್ತೆ ಆಲೋಚನೆ ಹೇಗಿರಬೇಕು ಕಾಂಗ್ರೆಸ್ಸಿಗರ ಆಲೋಚನೆ ಏನು ನಿಮ್ಮ ಆಲೋಚನೆ ಏನು ವ್ಯತ್ಯಾಸ ಏನು ಎಲ್ಲವನ್ನು ಕೂಡ ಸ್ಪಷ್ಟವಾಗಿ ಹೇಳಿದಿರಿ ಆ ಕ್ಷಣಗಣನೆ ಚುನಾವಣೆ ಶುರುವಾಗ್ತಿದೆ ರಿಸಲ್ಟ್ ಮೇನಲ್ಲಿ ಬರುತ್ತೆ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಆಯ್ಕೆ ಆಗ್ತಾರೆ ಯಾವುದೇ ರೀತಿಯ ಡೌಟ್ ಇಲ್ಲ ಅಂತ ಸ್ಪಷ್ಟವಾಗಿ ಸುವರ್ಣಾಕ್ಷರ ಬರೆದಿಡುವಂಥ ಅದಿ ಆಡಳಿತ ಅಂತಲೂ ಕೂಡ ಹೇಳಕ್ಕೆ ಹೊರಟಿದಿರಿ ಹೇಳಿದ್ದೀರಿ ಬಟ್ ಅಗಾಧವಾದ ವಿಶ್ವಾಸ ನಿಮ್ಮಲ್ಲಿ ಕಾಣ್ತಿದೆ ವಿಧಾನಸಭೆ ಚುನಾವಣೆ ನಾನು ಆಗಲಿ ಮೊದಲು ಹೇಳ್ದಂಗೆ ರಾಜ್ಯ ಬಿ ಜೆ ಪಿಗೆ ಸೂತಕದ ಸನ್ನಿವೇಶ ಇತ್ತು ಬಟ್ ಸಂಭ್ರಮ ಈಗಾಗಲೇ ನಿಮ್ಮದು ಶುರುವಾಗಿದೆ ಬಟ್ ಜನ ಕೂಡ ಅದನ್ನು ತೀರ್ಮಾನ ಮಾಡ್ತಾರೆ ಜನರ ತೀರ್ಮಾನ ನಿಮ್ಮ ಪರವಾಗಿರುತ್ತೆ ಅನ್ನೋದು ನಿಮ್ಮ ವಿಶ್ವಾಸ ಅದೇ ಜನರ ವಿಶ್ವಾಸ ಏನು ಸಿ ಟಿ ರವಿಯವರು ಸ್ಪಷ್ಟವಾಗಿ ಅಚ್ಚ ಕರ್ಣದಲ್ಲಿ ಸ್ವಚ್ಛವಾಗಿ ಮುಚ್ಚುವ ಮರೆಯಲ್ಲದೆ ಎಲ್ಲ ವಿಷಯವನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಈ ದೇಶ ಭಾಷೆ ವಿಚಾರ ಅಂತ ಬಂದಾಗ ಸಂಘರ್ಷ ಯಾವ ಕಾರಣಕ್ಕಾಗಬೇಕು ಆಗೋದಾರು ಹೆಂಗಿರಬೇಕು ಅಂತ ಕುವೆಂಪು ಅವರವರ ಒಂದಷ್ಟು ವಿಷಯಗಳನ್ನ ಕೂಡ ಎತ್ಕೊಂಡು ಮಾತನಾಡಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮನ್ನು ಸಮಯ ಕೊಟ್ಟ್ರಿ ನನಗೆ ನಮಸ್ಕಾರ ಎಲ್ಲ ವಿಷಯವನ್ನು ಜನಗಳಿಗೆ ತಲುಪಿಸುವಂಥ ಕೆಲಸ ಆಗ್ತಿದೆ ನೀವು ಒಂದು ವಿಷಯದಲ್ಲಿ ನಮಗೆ ಉತ್ತರ ಕೊಡಲಿಕ್ಕೆ ಮುಂದಾಗಲಿಲ್ಲ ನೀವು ನಿಲ್ತಿರ ಚುನಾವಣೆಗೆ ಏನಾಗ್ತೀರಿ ಅಂತದ್ರು ಹೇಳಲಿಲ್ಲ ಸಿಟಿ ಅವರು ಚುನಾವಣೆಗೆ ನಿಲ್ಲೋದ್ರ ಬಗ್ಗೆ ಸ್ಪಷ್ಟತೆ ಸ್ಪಷ್ಟವಾಗಿ ಹೇಳ್ತಿಲ್ಲ ಪಕ್ಷ ಅವಕಾಶ ಪಕ್ಷದ ಮೇಲೆ ಎಲ್ಲವನ್ನು ಕೂಡ ಬಿಟ್ಟಿದ್ದಾರೆ ಬಟ್ ಲೋಕಸಭೆ ಚುನಾವಣೆ ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಿದ್ದಾರೆ ದಕ್ಷಿಣ ಭಾರತದಲ್ಲಿ ಪಿಗೆ ದೊಡ್ಡ ಶಕ್ತಿ ಅಂದರೆ ಕರ್ನಾಟಕ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದು ಸ್ಥಾನವನ್ನು ಕಳೆದ ಬಾರಿ ಗೆದ್ದಿದ್ರು ಪಿಗರು ಈ ಬಾರಿ ಕರ್ನಾಟಕದ ಕಥೆ ಏನು ನೀವು ಕಾಮೆಂಟ್ ಮಾಡಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ತಿದ್ದಾರೆ ದೇಶದಲ್ಲಿ ಐನೂರ ನಲವತ್ತ್ ಮೂರು ಕ್ಷೇತ್ರ ಮುನ್ನೂರ ಇಪ್ಪತ್ತು ಪಿ ನಾನ್ನೂರಕ್ಕೂ ಅಧಿಕ ಎನ್ ಡಿ ಎ ಅನ್ನೋದು ನರೇಂದ್ರ ಮೋದಿಯವರ ಘೋಷವಾಕ್ಯ ಇದೆಲ್ಲ ಸಾಧ್ಯ ಆಗುತ್ತಾ ನಿಮ್ಮ ಆಯ್ಕೆ ಏನಾಗಿರುತ್ತೆ ಯಾವ ಕಾರಣಕ್ಕೆ ಪಿನ ಆಯ್ಕೆ ಮಾಡೋದಾದ್ರೆ ಯಾವ ಕಾರಣಕ್ಕೆ ಆಯ್ಕೆ ಮಾಡ್ತೀರಿ ಕಾಮೆಂಟ್ ಮಾಡಿ ಪಿನ ವಿರೋಧ ಮಾಡಿದಾರೆ ಯಾವ ಕಾರಣಕ್ಕೆ ವಿರೋಧ ಮಾಡ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಒಳ್ಳೇದಾಗಲಿ ನಮಸ್ಕಾರ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ